ಒಂದು ವಾರದ ಮೊದಲನೇ ದಿನದಂದು ಬೆಳಗಿನ ಮನೆಯಲ್ಲಿ ಒಂದು ಚಿಕ್ಕ ಕುಟುಂಬವಾಗಿ ದೇವರ ಪಾತ್ರ ಸನ್ನಿಧಾನ ಒಂದು ಕೂಡಿದ್ದೇವೆ ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಪ್ರೀತಿ ತಂದೆಯ ದೇವರಿಗೆ ಯೇಸು ಮುಖಾಂತರ ನಾನು ಒಂದೇ ಹೇಳುವನಾಗಿದ್ದೇನೆ ಹಾಗೂ ಏನಕ್ಕೂ ಪ್ರಯೋಜನ ಇಲ್ಲದಿನ ನನಗೆ ದೇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿಯೂ ನಾನು ತಗ್ಗಿಸಿಕೊಂಡು ಪ್ರೀತಿ ತಂದೆಯ ದೇವರಿಗೆ ಯೇಸು ಮುಖಾಂತರ ನಾನು ಒಂದನೆ ಹೇಳನಾಗಿದ್ದೇನೆ ಕ್ರಿಸ್ತನ ಪ್ರೀತಿಯ ಸೋದರ ಸೋದರಿಯರೇ ಬಹಳ ದಿನಗಳ ನಂತರ ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳ ಒಂದು ಸೌಭಾಗ್ಯವನ್ನು ದೇವರು ನನಗೆ ದೊರಕಿಸಿಕೊಟ್ಟಿದ್ದಾರೆ ಸುಧೈವ್ ಸ್ತೋತ್ರ ಸೊ ಮುಖ್ಯವಾಗಿ ನಾವು ನಾವು ಆಡಿ ನೀವು ನಾವು ಓದಿದ ಒಂದು ವಚನ ಅಪೋಸ್ತಲ್ ಪೌಲ್ ಕುರಿತ ಸಭೆಗೆ ಬರೆದಿರುವ ಒಂದು ವಿಷಯಗಳು ಮುಖ್ಯವಾಗಿ ನೋಡುವಾಗ ಆ ಒಂದು ಕರ್ತನ ಒಂದು ಭೋಜನದ ವಿಷಯದಲ್ಲಿ ಅವ್ರು ಬರೆದಿರೋ ಒಂದು ವಿಷಯಗಳು ಕೆಲವು ಎಚ್ಚರಿಕೆ ಮಾತನ್ನ ಅವ್ರು ಬರೀತಾರೆ ಅಂತ ನಾವು ನೋಡ್ತೀವಿ ಯಾಕಂದ್ರೆ ಇದಕ್ ಮುಂಚಿತವಾಗಿ ನಾವು ನೋಡುವಾಗ ಸುವಾರ್ತೆಯಲ್ಲಿ ನಾಲ್ಕು ಸುವಾರ್ತೆ ನೋಡುವಾಗ ಯೇಸು ಸ್ವಾಮಿ ತನ್ನ ಒಂದು ಅಪೋಸ್ತಲರ ಮಧ್ಯದಲ್ಲಿ ಅವರು ಹಂಚ್ಕೊಂಡಿದ್ದ ಅನೇಕ ಆತ್ಮಿಕವಾದ ಒಂದು ಆಳವಾದ ಅರ್ಥಗಳು ಸತ್ಯಗಳು ಅಲ್ವಾ ಸೊ ಆಮೇಲೆ ಅವರು ತುಂಬಾ ಒಂದು ತುಂಬಾ ಒಂದು ಏನಿತ್ತು ನೋಡುವಾಗ ತುಂಬಾ ಆಸೆ ಐತ್ರಿ ಆ ಒಂದು ಕಡೆಯ ಒಂದು ಆ ಭೋಜನವನ್ನು ತನ್ನ ಅಪೋಸ್ತಲರ ಮಧ್ಯದಲ್ಲಿ ಹಂಚ್ಕೊಳ್ಳಿ ಅಂತ ನೋಡು ತುಂಬಾ ಒಂದು ತುಂಬಾ ಒಂದು ಆಸೆಯಿಂದ ಅದರಲ್ಲಿ ಅವರು ಭಾಗವಹ ಮಾಡಿದ್ರು ಅಂತ ನಾವು ನೋಡ್ತೀವಿ ಸೊ ಅಲ್ಲಿ ನಡೆದಿರುವ ಕೆಲವು ಘಟನೆಗಳೆಲ್ಲ ನಮ್ಗೆ ಗೊತ್ತಿರಿ ಸೊ ನೋಡುವಾಗ ಆಗ ಯೇಸು ಸ್ವಾಮಿ ಒಂದಾದ ಮೇಲೆ ಅಪೋಸ್ತಲರು ಆ ಒಂದು ಪಸ್ಕದ ಒಂದು ನಿಜವಾದ ಒಂದು ಆತ್ಮಿಕದ ಒಂದು ನಿಜವಾದ ಅರ್ಥವನ್ನು ಅವರು ಆಚರಣೆ ಮಾಡುವ ಒಂದು ವಿಷಯ ನೋಡುವಾಗ ಅಲ್ಲಿ ಕೆಲವು ವಿಷಯಗಳು ಸಭೆಗಳಲ್ಲಿ ಅಲ್ಲಿ ಕೆಲವು ವಿಷಯಗಳು ತಪ್ಪಾದ ರೀತಿಯಲ್ಲಿ ನಡೆದಿರುವಾಗ ಅಪಸು ಏನು ಏನ್ ಮಾಡ್ತಾರೆ ಅಂದ್ರೆ ಅವರು ಸಭೆಗಳಿಗೆ ಕನೆಕ್ ಕೆಲವು ಕನೆಕ್ಷನ್ಸ್ ಕೊಡ್ತಾರೆ ಅಂತ ನಾವು ನೋಡ್ತೀವಿ ಸೊ ಅದ್ರಲ್ಲಿ ನೋಡುವಾಗ ಇಲ್ಲಿ ಕುರಿತ ಸಭೆಗೆ ಬರೆದಿರುವ ಕೆಲವು ವಿಷಯಗಳನ್ನ ನಾವ್ ಏನ್ ಅಂದ್ರೆ ಇವತ್ತು ಅದ್ರಲ್ಲಿ ಧ್ಯಾನ ಮಾಡೋಣ ಪ್ರೀತಿ ಸಹ ಸರ್ ಸೊ ಅನೇಕ ಸಹೋದರು ಆಲ್ರೆಡಿ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ವಿಷಯ ಅನೇಕ ಸತಿ ನಾವು ಕೇಳಿದೀವಿ ಅನೇಕ ಒಂದು ಆಂಗಲ್ಸ್ ಅಲ್ಲಿ ನಾವು ನೋಡಿದಿವಿ ಸರಿ ಆ ಮುಖ್ಯ ಮೋರ್ ಆಲ್ ಓವರ್ ಆಲ್ ಏನಾಗುತ್ತೆ ನೋಡುವಾಗ ಅದೇ ಒಂದು ಅರ್ಥ ನಮ್ಗೆ ಗೊತ್ತಿರೋ ಒಂದೇ ನಿಜವಾದ ಸತ್ಯದ ಅರ್ಥನ ಏನು ಮಾಡ್ತೀವಿ ಅಂದ್ರೆ ನಾವು ಧ್ಯಾನ ಮಾಡ್ತಿದೀವಿ ಸೊ ಈ ಒಂದು ಸೀಸನ್ ಅಲ್ಲಿ ನಾವು ಇರೋ ರೀಸರಿಂದ ಅಲ್ವಾ ನಾವು ನೋಡುವಾಗ ಈ ಒಂದು ಮೆಮೋರಿಯಲ್ ಸೀಸನ್ ಅಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ನಾವು ಇದೀವಿ ಸೊ ನಾವು ಕೂಡ ಬರೋ ತಿಂಗಳು ನಾವು ಈ ಒಂದು ಆ ಒಂದು ಎರಡು ಒಂದು ಮುಖ್ಯವಾದ ಒಂದು ರೊಟ್ಟಿ ಮತ್ತೆ ಪಾತ್ರೆ ಅಂತ ನೋಡುವಾಗ ರಕ್ತದಲ್ಲಿ ನಾವು ಪಾಲು ತಗೊಳ್ಳೋ ಒಂದು ವಿಷಯ ಅಂತ ನೋಡುವಾಗ ಸೊ ನಮ್ಗೆ ಬೇಕಿರುವ ಒಂದು ಜ್ಞಾನ ಜ್ಞಾನ ವಿಷಯಗಳು ಅರಿವು ಅಲ್ವಾ ಸೊ ಅದಕ್ಕೆ ಮುಂಚಿತವಾಗಿ ನಮ್ಮನೆ ನಾವು ಸಿದ್ಧಪಡಿಕ ಸಿದ್ಧ ಪಡಿಸ್ಕೊಳ್ಳುವ ಒಂದು ವಿಷಯಗಳು ಸೊ ಇದ್ರನ್ನ ಏನಾಗುತ್ತೆ ನೋಡುವಾಗ ಈ ಒಂದು ಸೀಸನ್ ಯೂಸಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಅನೇಕ ಸಹೋದರು ಈ ಒಂದು ಸಬ್ಜೆಕ್ಟ್ಸ್ ತಗೊಳ್ತ ತಗೊಳ್ತಾರೆ ಯಾಕಂದ್ರೆ ನಾವು ಅದರಲ್ಲಿ ಧ್ಯಾನ ಮಾಡಿ ಅದ್ರ ನಾವು ಪ್ರಿಪ್ರೇಷನ್ ಆಗಿ ನಾವು ಅದ್ರಲ್ಲಿ ಭಾಗ ಆಗಕ್ ಮುಂಚಿತವಾಗಿ ನಾವು ಅದರಲ್ಲಿ ರೆಡಿ ಆಗಿರ್ಬೇಕು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ರೀತಿಯಲ್ಲಿ ನಾವು ಅದರಲ್ಲಿ ಭಾಗವಹಿಸ್ಬೇಕು ಅನ್ನೋ ವಿಷಯನ ನಾವು ನೋಡೋದಿಕ್ಕೆ ಸೊ ಇವತ್ತು ಅಪ್ಪ ಸ್ವಲ್ಪ ನೋಡುವಾಗ ಒಂದೇ ಕುರಿತ ಹನ್ನೊಂದನೇ ಅಧ್ಯಾಯ ಇಪ್ಪತ್ ಮೂರನ ಮೂವತ್ನಾಲ್ಕನಿ ವಲ್ಲಿ ಅನೇಕ ವಿಷಯಗಳನ್ನ ವರ್ಸ್ ಬೈ ವರ್ಸ್ ಏನ್ ಮಾಡಿದಾರೆ ಅಂದ್ರೆ ಅವರು ಅಲ್ಲಿ ತಿಳಿಸಿದ್ದಾರೆ ಪಿತ್ ಸದಸ್ಯರೇ ಸೊ ಇವತ್ತು ನಾವು ಆ ವರ್ಸ್ ಬೈ ವರ್ಸ್ ಸ್ಟಡಿನ ಏನ್ ಮಾಡೋಣ ಅಂದ್ರೆ ಕೆಲವು ವಿಷಯಗಳು ನೋಡೋಣ ಸೊ ಒಂದೊಂದು ಆ ವರ್ಷದಲ್ಲಿ ನೋಡುವಾಗ ಒಂದೊಂದಕ್ಕೂ ಪಾಸ್ಟ್ ರಜಲ್ ಏನ್ ಮಾಡಿದಾರೆ ಅಂದ್ರೆ ಒಂದೊಂದಕ್ಕೂ ರೀಪ್ಟ್ ಆರ್ಟಿಕಲ್ ಬರೆದಿದ್ದಾರೆ ಸೊ ಹಂಗಂದ್ರೆ ನೋಡಿ ಎಷ್ಟು ಇಮ್ಯಾಜಿನ್ ಮಾಡಿ ನೋಡಿ ಒಂದೊಂದು ವರ್ಡ್ ಆ ಒಂದೊಂದು ವಚನದಲ್ಲಿ ಒಂದೊಂದು ಪದಕ್ಕೂ ಏನಾಗಿದೆ ಅಂದ್ರೆ ಒಂದು ರೀಪಿಂಟ್ ಆರ್ಟಿಕಲ್ಸ್ ಏನ್ ಮಾಡಿದ ಅಂದ್ರೆ ಅನೇಕ ಕಡೆ ರೀಪ್ರಿಂಟ್ ಆರ್ಟಿಕಲ್ಸ್ ಇರುವ ವಿಷಯವಾಗಿ ಬರ್ದಾರ್ ಅಂತ ನೋಡ್ತೀವಿ ಸೊ ನಾನು ಅನೇಕ ಕಡೆ ರೀಪ್ರಿಂಟ್ ಆರ್ಟಿಕಲ್ ನಾನು ಹೇಳ್ತಾ ಹೇಳ್ತಾ ನೀವೇನ್ ಮಾಡಿ ನೋಟ್ ಡೌನ್ ಮಾಡ್ಕೊಂಡ್ಬಿಡಿ ನೋಡ್ ಡೌನ್ ಮಾಡ್ಕೊಂಡು ಮನೇಲಿ ಏನ್ ಮಾಡಿ ಅಂದ್ರೆ ರೆಫರ್ ಮಾಡಿ ಒಂದ್ಸತಿ ಒಂದ್ಸತಿ ಓದಿ ಯಾಕಂದ್ರೆ ನಾನ್ ನಾನು ಹೇಳ್ ನಾವು ಇವತ್ತು ನೋಡೋದು ಒಂದವರಲ್ಲಿ ಜಸ್ಟ್ ಮೇಲ್ ನೋಟ್ ಏನ್ ಮಾಡಕ್ಕಾಗುತ್ತೆ ಆಗುತ್ತೆ ಅವ್ರು ಅವ್ರು ಬರ್ದಿರೋ ರೀಪ್ರಿಂಟ್ ಆರ್ಟಿಕಲ್ ಒಂದೊಂದು ವಿಷಯಕ್ಕೂ ಒಂದ್ ದೊಡ್ಡ ದೊಡ್ಡ ಲಿಸ್ಟೇ ಬರ್ದಿದ್ದಾರೆ ಒಳ್ಳೆ ಬ್ಯೂಟಿಫುಲ್ ಆಗಿ ಅರ್ಥ ಅವರು ತುಂಬಾ ಒಂದು ವಿವರವಾಗಿ ಆ ಪಾಸ್ಟ್ ರಜಲ್ ಏನ್ ಮಾಡಿದಾರೆ ಅಂದ್ರೆ ರಿಪೋರ್ಟ್ಸ್ ಅಲ್ಲಿ ಬರ್ತಾರೆ ಸೊ ನೀವೇನ್ ಮಾಡೋದು ನಿಮ್ಮ ಮನೇಲಿ ಕೂಡ ಏನ್ ಮಾಡ್ಬೋದು ನೀವು ಫ್ರೀ ಆಗಿರುವಾಗ ಓದಿ ಅದನ್ನ ರೆಫರ್ ಮಾಡ್ಬೋದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಮೊದಲಾಗಿ ನಾವು ತಗೊಂಡ್ರೆ ಒಂದನೇ ಕೊರಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನದಲ್ಲಿ ಅಪ್ಪಸ್ ಪಾಲ್ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಓದನ್ ನೋಡಿ ಇಪ್ಪತ್ತ್ ಮೂರನೇ ವಚನ ಮಾತ್ರ ಓದಿ ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆ ಹಾ ನೋಡಿ ಸೊ ನೋಡುವಾಗ ನಾನು ನಿಮ್ಗೆ ತಿಳಿಕೊಟ್ಟು ತಿಳಿದುಕೊಟ್ಟಿದ ಒಂದು ಉಪದೇಶ ಇಲ್ಲಿಂದ ಒಂದೇ ಅಂದ್ರೆ ಕರ್ತನಿಂದ ಏನ್ ಮಾಡಿದೆ ನಾನು ನಾನು ಒಂದಿದೆ ಅಂತ ಹೇಳ್ತಾರೆ ಸೊ ಇಲ್ಲಿ ಆತ ಅಪ್ಪಸಲ್ ಕ್ಲೀನ್ ಆಗಿ ಬರೀತಾರೆ ನನ್ನ ಕರ್ತನಿಂದ ಒಂದಿದೆನು ಸೊ ಹಂಗಂದ್ರೆ ಏನಂದ್ರೆ ಅಪ್ಪಸುಲ್ ಪಾಲ್ ಸ್ಪೆಷಲ್ ರೆವಲ್ಯೂಷನ್ ಆಯ್ತ್ರಿ ಇವಾಗ ನೋಡುವಾಗ ಇವಾಗ ಕರ್ತನು ಅಪ್ಪಸಲ್ ಮಧ್ಯದಲ್ಲಿ ಆ ಒಂದು ರಾತ್ರಿ ಭೋಜನ ವಿಷಯದಲ್ಲಿ ಮಾಡುವಾಗ ಅಪ್ಪಸುಲ್ ಪಾಲ್ ಮಧ್ಯದಲ್ಲಿ ಇದ್ರ ಅವಾಗ ಅಂತ ನೋಡುವಾಗ ಇಲ್ಲಿಲ್ಲ ರೀ ಅಲ್ವಾ ಸೊ ನೋಡುವಾಗ ದೇವರ ಒಂದು ಯೋಜನೆಯಲ್ಲಿ ಅಪ್ಪಸ್ ಪಾಲ್ ಕೂಡ ಏನಾಗಿದ್ರು ಒಂದು ಪಾತ್ರೆಯಾಗಿ ಅವರು ಆರ್ಸೆಲ್ ಪಟ್ಟರು ಅಂತ ನೋಡ್ತೀವಿ ಸೊ ಅಪ್ಪಸ್ ಪಾಲ್ ಅಂದ್ರೆ ನಾನು ಕರ್ತನಿಂದ ಏನ್ ಮಾಡ್ದೆ ನಾನು ಒಂದೇನು ಅಂತ ಹೇಳುವಾಗ ಸ್ಪೆಷಲ್ ರೆವ್ಯಲೇಷನ್ ಏನಾಯ್ತು ಅವ್ರಿಗೆ ಬಂತು ಅಲ್ವಾ ಏನ್ ಮಾಡ್ದೆ ಅವ್ರಿಗೆ ಅವ್ರಿಗೆ ಸ್ಪೆಷಲ್ ರೆವ್ಯಲೇಷನ್ ಕಾಣ್ತಿಲ್ಲ ತಿಳಿಸ್ಕೊಟ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಕಂಟಿನ್ಯೂ ಮಾಡಿ ಸಿಸ್ಟರ್ ಅದೇನೆಂದರೆ ಹ್ಮ್ ಕರ್ತನಾದ ಏಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಒಂದ್ ನಿಮಿಷ ಅಲ್ವಾ ಇಲ್ಲಿ ನೋಡುವಾಗ ನಾನು ಕರ್ತನಿಂದ ಪಡ್ಕೊಂಡು ಅದ್ ಏನೆಂದರೆ ಅದೇ ಒಂದು ರಾತ್ರಿಯಲ್ಲಿ ಯಾವ ಒಂದ್ ರಾತ್ರಿ ಆ ಯಾವ ಹಿಡ್ಕೊಟ್ರು ಅದೇ ರಾತ್ರಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ಅಲ್ವಾ ಸೇಮ್ ಈವ್ನಿಂಗ್ ಬಿಫೋರ್ ವಾಸ್ ಕ್ರಿಸಿಫೈಡ್ ಅಂದ್ರೆ ಯೇಸು ಸ್ವಾಮಿ ಮನ ಹೊಂದಿದ್ದು ಮತ್ತೆ ಆ ಒಂದು ಭೋಜನ ರಾತ್ರಿ ಒಂದು ಭೋಜನ ಮಾಡಿದ್ ಯಾವ್ದಿ ಸರಿ ಒಂದೇ ದಿವಸ ಸೊ ನಮ್ಗೆ ಗೊತ್ತಿರೋ ಪ್ರಕಾರ ನೋಡಿ ನಮ್ ಕ್ಯಾಲೆಂಡರ್ ಪ್ರಕಾರ ಟೈಮ್ ಪ್ರಕಾರ ನೋಡುವಾಗ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಮಿಡ್ ನೈಟ್ ಟು ಮಿಡ್ ನೈಟ್ ಅಲ್ವಾ ಅದು ಯಹೂದಿಯರ ಒಂದು ಕ್ಯಾಲೆಂಡರ್ ಪ್ರಕಾರ ಟೈಮಿಂಗ್ಸ್ ಪ್ರಕಾರ ಅವರ ಒಂದು ದಿವಸ ಹೆಂಗೆ ಹೆಂಗ್ ನೋಡುವಾಗ ಆರು ಗಂಟೆಯಿಂದ ಈ ಸಂಜೆ ಆರು ಗಂಟೆಯಿಂದ ಮಾರನೆ ದಿನ ಸಂಜೆ ಆರು ಗಂಟೆ ತನಕ ಅಲ್ವಾ ನಮ್ಗೆಲ್ಲ ಗೊತ್ತಿದೆ ಅಲ್ವಾ ಸೊ ನೋಡುವಾಗ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಎವಿಡೆನ್ಸ್ ಅಂದ್ರೆ ಈ ವಚನ ಹಿಡಿದುಕೊಟ್ಟ ರಾತ್ರಿಯಲ್ಲೇ ಅಲ್ವಾ ಸೊ ಹಿಡಿದುಕೊಟ್ಟ ರಾತ್ರಿಯಲ್ಲೇ ಏನ್ ತಿಳ್ತಾರೆ ನೋಡುವಾಗ ಅದೇ ಆ ಒಂದು ನಿಸಾನ್ ನಿಸಾನ್ ಫೋರ್ಟೀನ್ ಆ ಒಂದ್ ಹದ್ನಾಲ್ಕನೇನ್ ದೀಸದಲ್ಲಿ ಏನ್ ಹೇಳ್ತಂದ್ರೆ ಡೆಫಿನೆಟ್ ಆಗಿ ಈ ಟೈಮ್ ಏನ್ ಕೊಡುತ್ತೆ ಅಂದ್ರೆ ವೆನ್ ಜೀಸಸ್ ಇನ್ಸ್ಟಿಟ್ಯೂಟೆಡ್ ಸೆಲೆಬ್ರೇಷನ್ ಸೊ ಅದೇ ಒಂದು ರಾತ್ರಿಯಲ್ಲೇ ಯಾವಾಗ ಹಿಡ್ಕೊಟ್ರೋ ಅದೇ ರಾತ್ರಿಯಲ್ಲೇ ಈ ಒಂದು ಏನ್ ಮಾಡಿದ್ರು ಆಚರಣೆಯನ್ನು ಅವ್ರು ಮಾಡಿದ್ರು ಅದೇ ರಾತ್ರಿಯಲ್ಲಿ ಅವ್ರ ಜೀವನ ಕೂಡ ಏನ್ ಮಾಡಿದ್ರು ಈ ಸ್ವಾಮಿ ಬಿಟ್ಟರು ಅನ್ನೋ ವಿಷನ್ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಸೊ ಆ ಹಿಡ್ಕೊಟ್ಟ ರಾತ್ರಿಯಲ್ಲೇ ರೊಟ್ಟಿಯನ್ನು ತೆಗೆದು ಅಂತ ಹೇಳ್ತಾರೆ ಸೊ ರೊಟ್ಟಿಯನ್ನು ತೆಗೆದುಕೊಂಡು ಅಂತ ಹೇಳುವಾಗ ನಮ್ಗೆ ಇದು ಗೊತ್ತಿರೋ ರೊಟ್ಟಿ ಅಂತ ಹೇಳುವಾಗ ಯಾರನ್ನ ಸೂಚನೆ ಮಾಡ್ತಂದ್ರೆ ಯಶ್ ಸ್ವಾಮಿನ ಸೂಚನೆ ಮಾಡುತ್ತೆ ಅಲ್ವಾ ಆ ಒಂದು ರೊಟ್ಟಿ ಒನ್ ಲೋಫ್ ಅಲ್ವಾ ಸೊ ಆ ಒಂದು ರೊಟ್ಟಿ ಅಂತ ನೋಡುವಾಗ ಉಳ್ಳಿ ಇಲ್ಲದ ರೊಟ್ಟಿ ಅಂತ ಹೇಳುವಾಗ ಅದ್ ಏನ್ ಸೂಚನೆ ಮಾಡುತ್ತೆ ಅಂದ್ರೆ ಎಷ್ಟು ಸ್ವಾಮಿ ಒಂದು ಪರಿಪೂರ್ಣತೆ ನಡುತ್ತೆ ಪಾಪ ಇಲ್ದಿರ ಒಂದು ವಿಷಯ ಏನ್ ಮಾಡುತ್ತೆ ಅದು ಅದು ಸೂಚನೆ ಕೊಡುವ ಒಂದು ವಿಷಯ ಸೊ ಈ ಒಂದು ರೊಟ್ಟಿ ಎಂತ ಒಂದು ರೊಟ್ಟಿ ಅಂದ್ರೆ ಜೀವಕರವಾದ ರೊಟ್ಟಿ ಪರಲೋಕದಿಂದ ಇಲ್ದಿ ಬಂದಿರುವ ಜೀವಕರವಾದ ರೊಟ್ಟಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅದಕ್ಕೆ ಹೇಳ್ತಾರೆ ಜಾನ್ ಸಿಕ್ಸ್ ತರ್ಟಿ ಫೈ ಅಲ್ಲಿ ಯವನ ಬರೆದ ಆರ್ ಮೂವತ್ತೈದು ಹೇಳ್ತಾರೆ ಐ ಎಮ್ ದ ಬ್ರೆಡ್ ಆಫ್ ಲೈಫ್ ಸೊ ಆ ಜೀವಕರ ನಾನೇ ಆ ಜೀವಕರವಾದ ರೊಟ್ಟಿ ಈ ರೊಟ್ಟಿಯನ್ನು ನೀವು ತಿಂದರೆ ನಿಮ್ಗೆ ಏನಾಗುತ್ತೆ ನಿಮ್ಗೆ ಏನ್ ಸಿಗುತ್ತಂತೆ ಆ ಇಟ್ ಸಿಂಬಲೈಸಸ್ ಎವರ್ ಲಾಸ್ಟಿಂಗ್ ಲೈಫ್ ನಿಮ್ಗೆ ನಿತ್ಯ ಜೀವ ಒಡ್ಕೊಳ್ಳುವ ಒಂದು ವಿಷ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ಸೊ ಈ ಒಂದು ರೊಟ್ಟಿ ಆ ಪರಲೋಕದಿಂದ ಇಲ್ದ ಬಂದಿರುವ ರೊಟ್ಟಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಅಲ್ವಾ ಕಂಟಿನ್ಯೂ ಮಾಡಿಸ್ ಎಪ್ಪತ್ನಾಲ್ಕನೇ ವರ್ಷ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಇವಾಗ ಏನ್ ಮಾಡ್ತಾರೆ ನೋಡಿ ನಮ್ಮ ನಮ್ಮ ಒಂದು ಇವಾಗ ನಾವು ಚಾಪ್ಟರ್ಸ್ ವರ್ಸ್ ಬೈ ವರ್ಸ್ ಏನ್ ಮಾಡ್ಕೊಂಡಿದೀವಿ ನಾವು ಮಾಡ್ಕೊಂಡಿರೋದು ಅಲ್ಲಿ ನೋಡುವಾಗ ಒಂದ್ ಇದ್ರಲ್ಲಿ ಹೆಂಗಿತ್ತಂದ್ರೆ ಅದಾಗ ಏನಾಗಿತ್ತು ಕಂಟಿನ್ಯೂಶನ್ ಹೆಂಗ್ ಮಾಡ್ತಾರೆ ಫಸ್ಟ್ ಹೆಂಗ್ ಬರ್ತಂದ್ರೆ ಈ ರೊಟ್ಟಿಯನ್ನು ತೆಗೆದುಕೊಂಡು ನೆಕ್ಸ್ಟ್ ಇಪ್ಪತ್ನಾಲ್ಕು ವರ್ಷ ಸ್ತೋತ್ರ ಮಾಡಿ ಸೊ ಈ ರೊಟ್ಟಿಯನ್ನು ಇಟ್ಟುಕೊಂಡು ಇವಾಗ ಇದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ ಯಾರು ಯೇಸು ಸ್ವಾಮಿ ಸೊ ಯಾವ್ದಕ್ಕಾಗಿ ಸ್ತೋತ್ರ ಮಾಡಿರ್ಬೋದು ಅವರು ಅಲ್ವಾ ಒಂದು ವಿಷಯ ಏನಂತ ಹೇಳ್ತಾರಂದ್ರೆ ಒಂದು ವಿಷಯ ಅಂದ್ರೆ ಈಸ್ ಗಿವಿಂಗ್ ಥ್ಯಾಂಕ್ಸ್ ಟು ದ ಫಾದರ್ ಫಾರ್ ಹ್ಯಾವಿಂಗ್ ಪ್ರಿಪೇರ್ಡ್ ಬಾಡಿ ಫಾರ್ ಎಮ್ ಆ ಒಂದು ದೇಹ ಏನ್ ಮಾಡ್ತದೆ ದೇವ್ರು ಅದೇ ಇಬ್ಬರ ಪತ್ರಿಕೆ ಹತ್ತನೇ ಅಧ್ಯಾಯ ಐದನೇ ವರ್ಷದಲ್ಲಿ ನೋಡ್ತೀವಿ ಅಲ್ವಾ ಆ ಒಂದು ಏನ್ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ರಂತೆ ದೇವರು ಇವಾಗ ಆ ಒಂದೇ ಏನ್ ಮಾಡ್ತಾರೆ ಇವ್ರು ಬರಿಯಕ್ಕೆ ಆಗ್ತಾ ಅಲ್ವಾ ಸೊ ಒಂದು ಪರ್ಫೆಕ್ಟ್ ಬಾಡಿ ನಾ ದೇವ್ರು ಏನ್ ಮಾಡ್ಕೊಟ್ರಂತೆ ಸಿದ್ಧ ಮಾಡ್ಕೊಟ್ರು ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಸ್ತೋತ್ರ ಮಾಡ್ತಾ ಇದ್ದಾರೆ ಇನ್ನೊಂದು ಕೂಡ ಏನು ನೋಡುವಾಗ ಈ ವುಡ್ ಹವ್ ಥ್ಯಾಂಕ್ ಫಾರ್ ಪ್ಲೇಸಿಂಗ್ ಜೀಸಸ್ ಇನ್ ಡಿವೈನ್ ಪ್ಲಾನ್ ಆಫ್ ಸ್ಯಾಲ್ವೇಷನ್ ಆ ಒಂದು ರಕ್ಷಣೆ ಎಂಬ ಒಂದು ಯೋಚನೆಯಲ್ಲಿ ಆ ದೈವಿಕವಾದ ಒಂದು ಯೋಜನೆಯಲ್ಲಿ ಡಿವೈನ್ ಪ್ಲಾನ್ ಆಫ್ ಸಾಲ್ವೇಷನ್ ಆ ಒಂದು ಯೋಜನೆಯಲ್ಲಿ ಆ ಒಂದು ಇದರಲ್ಲಿ ಯೇಸು ಸ್ವಾಮಿ ಏನಾಗಿದೆ ಅಂದ್ರೆ ಒಂದು ಸೆಂಟರ್ ಪ್ಲೇಸ್ ಅಲ್ಲಿ ಇಕ್ಕಿದ್ದಾರೆ ಅದಕ್ಕಾಗಿ ಕೂಡ ದೇವ್ರ ಯೇಸು ಸ್ವಾಮಿ ಏನ್ ಮಾಡಿದ್ರಂತೆ ದೇವ್ರಿಗೆ ಸ್ತೋತ್ರವನ್ನು ಹೇಳಿದ್ರು ಅಲ್ವಾ ಸೊ ಅದು ರೊಟ್ಟಿ ಅಂತ ತಗೊಳ್ಳುವಾಗ ರೊಟ್ಟಿ ಒಂದು ದೇಹನ ದೇವರೇ ಪ್ರಿಪೇರ್ ಮಾಡೋದು ಅದಕ್ಕಾಗಿ ಸ್ತೋತ್ರ ಹೇಳಿರ್ಬೋದು ಅಲ್ವಾ ಅದು ಮಾತ್ರವಲ್ಲದೆ ಆ ಒಂದು ದೈವಿಕವಾದ ಯೋಜನೆ ಒಂದು ರಕ್ಷಣೆ ಎಂಬ ಯೋಜನೆಯಲ್ಲಿ ನನ್ನನ್ನ ದೇವ್ರ ಏನ್ ಮಾಡಿದಾರಂತೆ ಒಂದು ಸೆಂಟ್ ಪ್ಲೇಸ್ ಅಲ್ಲಿ ಸಿದ್ಧ ಮಾಡಿದ್ದಾರೆ ಇದಕ್ಕಾಗಿ ನನ್ಗೆ ಸ್ತೋತ್ರ ಹೇಳ್ತೀನಿ ದೇವ್ರೆ ಅಲ್ವಾ ಸೊ ಯಾರು ಏನ್ ಮಾಡಕ್ಕಾಗಿಲ್ಲ ಆ ಒಂದು ದೇವರ ಕಾರ್ಯನ ಫಿನಿಶ್ ಮಾಡಕ್ಕೆ ಮುಂದೆ ಬರಲ್ಲ ಅದು ಯೇಸು ನಮ್ಮ ಏನ್ ಮಾಡ್ತಾರಂತೆ ಸೊ ಅದಕ್ಕಾಗಿ ಏನ್ ಮಾಡ್ತಂತೆ ಒಂದು ಸ್ತೋತ್ರ ಹೇಳಿ ಕಂಟಿನ್ಯೂ ಮಾಡಿ ಸಿಸ್ಟರ್ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ನೋಡುವಾಗ ಸ್ತೋತ್ರ ಮಾಡಿ ಆ ಒಂದು ಇದನ್ನ ಏನ್ ಮಾಡ್ತಾನೆ ರೊಟ್ಟಿನ ಮುರಿದು ಅಲ್ವಾ ಸೊ ರೊಟ್ಟಿನ ಫಸ್ಟ್ ಸ್ತೋತ್ರ ಮಾಡಿ ಆಗ್ಬಿಟ್ಮೇಲೆ ರೊಟ್ಟಿನ ಮುರಿದ್ರು ಅಂತ ಹೇಳುವಾಗ ತನ್ನ ಒಂದು ದೇಹನ ಮುರಿದ್ರು ಅಲ್ವಾ ಅಂದ್ರೆ ತನ್ನ ಒಂದು ಜೀವನ ತನ್ನ ಒಂದು ದೇಹವನ್ನು ಯಾರಿಗಾಗಿ ಅವ್ರು ಏನ್ ಮಾಡ್ತಾರೆ ಅರ್ಪಣೆ ಮಾಡಿದ್ರೆ ನೋಡುವಾಗ ಆ ಅಲ್ವಾ ಸೊ ಸಾಕ್ರಿಫಿಷಿಯಲ್ ಡೆತ್ ಅಲ್ವಾ ಸಾಕ್ರಿಫಿಷಿಯಲ್ ಡೆತ್ ಫಾರ್ ದ ಚರ್ಚ್ ಅಲ್ವಾ ಮೇಲೆ ಏನಾಗ್ ನೋಡುವಾಗ ಸಹವೆ ಮುಖಾಂತರ ಇಡೀ ಲೋಕಕ್ಕೆ ಏನಾಗುತ್ತೆ ಆಶೀರ್ವಾದ ಸೊ ಅದಕ್ಕೆ ನಮಗೆ ಪಾಲುಕ್ ಒಂದು ವಿಷಯ ಏನ್ ಮಾಡಿದಾರೆ ಅಂದ್ರೆ ನಮ್ಗೆ ಇಟ್ಟಿರೋದು ಅದೇ ಹೇಳ್ತಾರೆ ನೋಡಿ ಅಲ್ಲಿ ಸೊ ಅದನ್ನ ಮುರಿದು ಸಾಕ್ರಿಫಿಷಿಯಲ್ ಡೆತ್ ಅಲ್ವಾ ಸೊ ಸಾಕ್ರಿಫಿಷಿಯಲ್ ಡೆತ್ ಅಂತ ಹೇಳುವಾಗ ಅವ್ರ ಹೆಂಗೆ ಅವ್ರ ದೇಹನ ಮುರಿದ್ರು ಅವ್ರ ದೇಹನ ಹೆಂಗಲ್ಲ ಮುರಿದ್ರು ಹೆಂಗೆ ಅವ್ರು ಸಾಕ್ರಿಫೈಸ್ ಮಾಡಿದ್ರು ಅವ್ರ ದೇಹನ ಅಲ್ವಾ ಸೊ ಅನೇಕ ರೀತಿಯಲ್ಲಿ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ ಅದೇ ಒಂದ್ ಕಡೆ ಕೂಡ ಒಂದ್ ಕ್ವಶನ್ ಒಂದ್ ಬ್ರದರ್ ಒಂದ್ ಕ್ವಶನ್ ರೈಸ್ ಮಾಡಿದ್ರು ಅಲ್ವಾ ಸೊ ಇವಾಗ ಏನ್ ನೋಡುವಾಗ ಈ ಅಂತ ನೋಡ್ತೀವಲ್ಲ ರ್ಯಾನ್ಸಮ್ ಅಲ್ವಾ ಸೊ ರ್ಯಾನ್ಸಮ್ ಬಂದು ನಾವು ನೋಡೋಣ ಕಂಟಿನ್ಯೂ ಮಾಡೋಣ ಏನ್ ಅರ್ಥ ಬರುತ್ತೆ ಅಂತ ಸೊ ಏನಂತಾರೆ ಸಾಕ್ರಿಫಿಷಿಯಲ್ ಡೆತ್ ಅಂತ ಹೇಳುವಾಗ ತನ್ನ ಒಂದು ಪರಿಪೂರ್ಣ ಇರುವ ಒಂದು ದೇಹ ಏನ್ ಮಾಡೋದಂತೆ ಅವರು ನಮಗಾಗಿ ಮುರಿದ್ರು ಸಾಕ್ರಿಫಿಷಿಯಲ್ ಡೆತ್ ಮಾಡುದು ಕೊಟ್ಟರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ನೋಡುವಾಗ ಅದಕ್ಕೆ ಸಾಂಗ್ಸ್ ಆಫ್ ಸಾಲಮಲ್ಲಿ ನೋಡ್ತೀವಿ ಪ್ರಾರಂಭ ಗೀತೆಯಲ್ಲಿ ಕೂಡ ನೋಡುವಾಗ ಐದನೇ ಹತ್ತು ಮತ್ತೆ ಹದಿನಾರು ವರ್ಷದಲ್ಲಿ ಅವರ ಒಂದು ಪರ್ಫೆಕ್ಟ್ ಬಾಡಿ ಅವರು ಒಂದು ಪರ್ಫೆಕ್ಷನ್ ಏನ್ ಮಾಡ್ತಾರೆ ಯ ಸ್ವಾಮಿ ಬಗ್ಗೆ ಆ ಒಂದು ವಿಷಯ ಹೇಳ್ತಾರೆ ಅಲ್ಲಿ ಅಲ್ವಾ ಹೆಂಗೆ ಅವ್ರು ಪರ್ಫೆಕ್ಟ್ ಆಗಿ ಇದ್ರ ವಿಷಯ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ ನೆಕ್ಸ್ಟ್ ಕೂಡ ಹೆಂಗೆ ಅವರು ತನ್ನ ದೇಹವನ್ನು ಅಂತ ನೋಡುವಾಗ ತನ್ನ ತಾನೇ ನಿರಾಕರಿಸಿದ್ರು ಈ ಡಿನೈಡ್ ಇಮ್ ಸೆಲ್ಫ್ ಫಸ್ಟ್ ಸೊ ತನಗೆ ಅಂತ ಏನ್ ಮಾಡ್ತಾರೆ ಒಂದು ಸಿದ್ಧವನ್ನು ಮಾಡಿಕೊಟ್ರು ದೇವ್ರ ಬಂದು ತನಗೊಂದು ದೇಹದ ಒಂದು ಸಿದ್ಧ ಮಾಡಿಕೊಟ್ರು ಆ ದೇಹನ ಏನ್ ಮಾಡಿರ್ಬೋದಾಗಿತ್ತು ಅವ್ರಿಗೆ ಇಷ್ಟ ಬಂದಂಗೆ ಯೂಸ್ ಮಾಡ್ಬೋದಾಗಿತ್ತು ಅಲ್ವಾ ಸೊ ತನ್ನ ಒಂದು ಚಿತ್ತವನ್ನು ತನ್ನ ಒಂದು ಚಿತ್ತ ಪ್ರಕಾರ ಅವ್ರಿಗೆ ಇಷ್ಟ ಬಂದಾಗ ಏನ್ ಮಾಡ್ಬೋದಾಗಿತ್ತು ಸ್ವಾಮಿ ಯೂಸ್ ಮಾಡ್ಬೋದಾಗಿತ್ತು ಆದ್ರೆ ಏನ್ ಮಾಡಿದ್ರು ನೋಡುವಾಗ ಅವ್ರು ಯಾವಾಗ ತನ್ನ ಆ ಒಂದು ಸ್ನಾನ ದೀಕ್ಷಾ ಸ್ನಾನ ತಕೊಂಡು ತನ್ನ ಒಂದು ತನ್ನ ಒಂದು ಜೀವನಾನೇ ದೇವರಿಗಾಗಿ ಪ್ರತೀಕ್ಷೆ ಮಾಡಿದ್ರು ಯೇಸು ಸ್ವಾಮಿ ಅಲ್ವಾ ಸೊ ಅವಾಗ ಏನ್ ನೋಡುವಾಗ ಅವ್ರ ಈ ಲೋಕಕ್ಕೆ ಸತ್ತು ದೇವರ ಚಿತ್ರಕ ಏನ್ ಮಾಡಿದ್ರು ಅಲ್ವಾ ಸೊ ತನ್ನ ತಾನೇ ಏನ್ ಮಾಡದಂತೆ ಅಂತೆ ನಿರಾಕರಿಸ ನಿರಾಕರಿಸಿದ್ರು ಸೊ ಇದೆಲ್ಲ ಟೈಪ್ ಆಫ್ ಏನಾಗಿದೆ ನೋಡುವ ತನ್ನ ಈ ದೇಹನ ಹೆಂಗೆ ಅವ್ರು ಮುರಿದ್ರು ಅನ್ನೋ ವಿಷಯನ ನಾವು ಏನ್ ಮಾಡ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಅಲ್ವಾ ಸೊ ಈ ಡಿನೈಡ್ ಇನ್ ಸೆಲ್ಫ್ ನೋಡುವಾಗ ಯಾವಾಗ ಪ್ರತಿಷ್ಠೆ ಮಾಡ್ತಾ ದೀರ ತಕೊಂಡ್ರೋ ಈ ಲೋಕಕ್ಕೆ ಸತ್ತಿದ್ದೀನಿ ನಾವು ಮುಳುಗುವಾಗ ಏನ್ ಸೂಚನೆ ಮಾಡ್ತೇರಿ ಆ ಮುಳುಗುವ ಒಂದು ವಿಷಯ ಇಮೋಷನ್ ಏನ್ ಸೂಚನೆ ಮಾಡ್ತಾರೆ ನೋಡುವಾಗ ಈ ಲೋಕಕ್ಕೆ ಸತ್ತು ಅಂತ ನೋಡುವಾಗ ಈ ಲೋಕಕ್ಕೂ ನಮಗೂ ಸಂಬಂಧ ಇಲ್ಲ ಸೊ ಮುಂದೆ ಮುಂದೆ ನೋಡುವಾಗ ಆ ದೇಹನ ಏನ್ ಮಾಡುವಾಗ ನಮಗಾಗಿ ಮುರಿದು ಅಂತ ನೋಡುವಾಗ ಈ ಲೋಕದ ಅವ್ರ ಕನೆಕ್ಷನ್ ಏನಾಯ್ತು ಅಲ್ಲಿ ಬಿಟ್ಟೋಯ್ತು ಹೋಯ್ತು ಅಂತ ನೋಡ್ತೀವಿ ಅಲ್ವಾ ಸೊ ಪರ್ಫೆಕ್ಟ್ ಆಗಿರೋ ನೋಡುವಾಗ ಆ ಒಂದು ಪರಿಪೂರ್ಣತೆ ಅಲ್ವಾ ಆದಾಮನು ಪಾಪ ಮಾಡೋದಕ್ಕೆ ಮುಂಚೆ ಯಾವೊಂದು ಪರಿಪೂರ್ಣತೆ ಇದ್ರು ಆ ಪರಿಪೂರ್ಣತೆಯ ಒಂದು ದೇಹನ ಏನ್ ಮಾಡದಂತೆ ಅವರು ಅವರು ಕೊಟ್ಟಿರೋ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅದು ಮಾತ್ರ ಬಿಲ್ಲದೆ ಏನು ಕೂಡ ನೋಡುವಾಗ ಇಟ್ ಗಿವ್ಸ್ ಇನ್ಸೈಟ್ ಇನ್ ಟು ದ ಲೈಫ್ ಆಫ್ ಜೀಸಸ್ ಯೇಸು ಸ್ವಾಮಿಯ ಒಂದು ಜೀವನ ಕೂಡ ಏನಾಗುತ್ತೆ ನೋಡಿ ಇನ್ನ ಅರ್ಥ ಇನ್ನ ಆಳವಾಗಿ ಹೊರಗ ಒಂದು ವಿಷಯ ತಿಳಿಸ್ಕೊಡುತ್ತೆ ಅವ್ರು ತಂದೆಯ ದೇವರ ಇದ್ದ ಒಂದು ರಿಲೇಶನ್ಶಿಪ್ ಯೇಸ್ ಸ್ವಾಮಿಗೂ ಮತ್ತೆ ತಂದೆಯ ದೇವರು ಅವರಲ್ಲಿ ನ ಕೂಡ ಏನ್ ಮಾಡುತ್ತೆ ಅಲ್ಲಿ ಸೂಚನೆ ಕೊಡುತ್ತೆ ಅವ್ರು ಎಷ್ಟು ಮಟ್ಟಿಗೆ ಅವ್ರ ಒಂದು ಫುಲ್ ಸಬ್ಮಿಷನ್ ಅವ್ರ ಫುಲ್ ಎನರ್ಜಿ ಎಲ್ಲವನ್ನು ಏನ್ ಮಾಡದಂತೆ ಅವ್ರ ದೇವರ ಒಂದು ಚಿತ್ತನ ನೆರವೇರಿಸಕ್ಕೆ ಏನ್ ಮಾಡುದಂತೆ ಅವರು ಮುಂದಿಟ್ಟರು ನೋಡ್ತೀವಿ ಅಲ್ವಾ ಜಾನ್ ಫೋರ್ ತರ್ಟಿ ಫೋರ್ ಹೋದ ನೋಡಿ ಯವನ ಬರೆದ ಸುವಾರ್ತೆ ನಾಲ್ಕು ಮೂವತ್ನಾಲ್ಕು ಅವರಿಗೆ ಹ್ಮ್ ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಸೊ ನೋಡಿ ಹೆಂಗಲ್ಲ ಅವ್ರ ದೇಹವನ್ನು ಮುರಿದ್ರು ಅಂತ ನೋಡುವಾಗ ಅಲ್ವಾ ತನ್ನ ತನ್ನ ದೇಹವನ್ನೇ ಅವರು ಏನ್ ಮಾಡಿದ್ರು ಅರ್ಪಣೆ ಮಾಡಿದ್ರು ಈ ಲೋಕಕ್ಕೆ ಅಲ್ವಾ ಅದ ಮಾತ್ರ ತನ್ನ ತಾನೇ ನಿರಾಕರಿಸಿದ್ರು ನನ್ನ ನನ್ನ ಊಟ ಆಹಾರ ಎಂತ ನೋಡುವಾಗ ದೇಹದ ಚಿತ್ತವನ್ನು ನೆರವೇರಿಸಿದ ಏನಾಗಿದೆ ನನ್ನ ಆಹಾರವಾಗಿದೆ ಅದ್ರ ಮಾತ್ರ ಇನ್ನೊಂದು ಕೂಡ ಏನು ಎವಿಡೆನ್ಸ್ ಏನ್ ನೋಡ್ಬೋದಂದ್ರೆ ಆ ಸಮ್ಮರ್ಯ ಸ್ತ್ರೀ ಹತ್ರ ಬಂದು ಸ್ವಾಮಿ ಏನ್ ಮಾಡ್ತಾರೆ ತುಂಬಾ ಬಾಯಾರಿಕೆ ರೀ ಅವ್ರಿಗೆ ತುಂಬಾ ತರ್ಸ್ತಿ ಇತ್ತು ಅಷ್ಟು ದೂರ ಅವ್ರು ಪ್ರಯಾಣ ಮಾಡಿ ಅಲ್ಲಿ ಬಂದು ಆ ಸ್ತ್ರೀ ಹತ್ರ ಬಂದು ನನಗೆ ಕುಡಿಯೋದಕ್ಕೆ ನೀರು ಕೊಟ್ಟಂತ ಕೇಳಿದಾಗ ಸೊ ಅಲ್ಲಿರುವ ಒಂದು ಕಾನ್ವರ್ಸೇಷನ್ ಕೂಡ ಏನಾಗುತ್ತೆ ಅಲ್ವಾ ಸೊ ಕಡೆಯಲ್ಲಿ ಅದೇ ಹೇಳ್ತಾರೆ ಅವ್ರು ಎಷ್ಟು ಮಟ್ಟಿಗೆ ತಂದೆಯ ದೇವರ ಚಿತ್ತವನ್ನು ಪೂರ್ವಸೋದಕ್ಕೆ ಆ ಒಂದು ಅವರ ಒಂದು ಫಾದರ್ಸ್ ಬಿಸಿನೆಸ್ ಅಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ರಂತೆ ಕಡೆಯಾಗೆ ನೀರನ್ನ ಏನ್ ಮಾಡ್ಲಿರುವಂತೆ ಅವರು ಅಲ್ವಾ ಸೊ ನೋಡುವಾಗ ಅಷ್ಟು ಮಟ್ಟಿಗೆ ಅವ್ರು ಏನ್ ಮಾಡ್ದಾರಂತೆ ತನ್ನ ದೇಹವನ್ನು ಮುರಿಯಕ್ಕೆ ಅವರು ಸಿದ್ಧರಾಗಿದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ ಇವಾಗ ಏನಂದ್ರೆ ಇವಾಗ ಏನ್ ಉಷ್ಯ ಬರುತ್ತೆ ನೋಡುವಾಗ ಅವ್ರು ಹೇಳ್ತಾರೆ ಇವಾಗ ಏನ್ ಮಾಡಿದೆ ಇದನ್ನ ಮುರಿದೆ ದೇವರಿಗೆ ಸ್ತೋತ್ರ ಮಾಡಿ ಇವಾಗ ಏನ್ ಮಾಡಿ ಇದನ್ನ ನೀವು ತಿನ್ನಿರಿ ಅಂತ ಏನ್ ಮಾಡ್ತಾರೆ ಟೇಕ್ ಹೀಟ್ ಅಂತ ಏನ್ ಮಾಡ್ತಾರೆ ಇವಾಗ ನಮ್ಗೆ ಕೊಡ್ತಾ ಇದಾರೆ ಅಲ್ವಾ ಸೊ ಅವರ ಒಂದು ಕಾರ್ಯ ಮುಗಿಸ್ಬಿಟ್ರು ಇವಾಗ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ ಅದೇ ಒಂದು ಕಾರ್ಯನ ಇವಾಗ ನಮ್ಗೆ ಏನ್ ಮಾಡ್ತಾರಂದ್ರೆ ಇವಾಗ ಕೊಡ್ತಾ ಇದ್ರೆ ಇದನ್ನ ನೀವ ನೀವು ತಿನ್ನಿರಿ ಅಲ್ವಾ ಇದನ್ನ ನೀವು ತಿನ್ನಿರಿ ಅಂತ ಹೇಳುವಾಗ ಇದೇನಂತ ನೋಡುವಾಗ ಇಟ್ ಇಸ್ ಅನ್ ಇನ್ವಿಟೇಷನ್ ನಾವು ಕೂಡ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಒಂದು ಏನ್ ಮಾಡ್ತಾರೆ ಇನ್ವಿಟೇಷನ್ ನಮ್ಗೆ ಇಲ್ಲಿ ಕೊಡ್ತಾ ಇದಾರೆ ಅಂತ ನಾವು ನೋಡ್ತೀವಿ ಅಲ್ವಾ ಸೊ ಇನ್ನೊಂದು ಅದೇ ಇವಾಗ ಏನ್ ಪ್ರಶ್ನೆ ಬರುತ್ತೆ ಅಂತ ನೋಡುವಾಗ ಇವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದ್ರು ರಾಂಚ ಕೊಡಕ್ ಬಂದ್ರು ಅಲ್ವಾ ಈಡನ್ನ ಏನ್ ಮಾಡಕ್ಕೆ ಕೊಡಕ್ಕೆ ಬಂದ್ರು ಅಲ್ವಾ ಇವಾಗ ಅವ್ರು ಪ್ರತಿಷ್ಠೆ ಮಾಡಿದ ದಿವಸ ಅಲ್ವಾ ಈ ಪ್ರತಿಷ್ಠೆ ಮಾಡಿದ ದಿವಸ ಅವರು ಏನಾಗ್ಬಿಟ್ರೆ ನೋಡುವಾಗ ಬ್ಯಾಪ್ಟಿಸಂ ತಗೊಂಬಾರ ಸ್ಥಾನಿಕ ಯೋಹನ್ ಏನ್ ಸೊ ಪರ್ಫೆಕ್ಟ್ ಬಾಡಿ ಕೊಟ್ಬಿಟ್ ಮೇಲೆ ಅವ್ರು ಹೆಂಗಿದ್ರು ನೋಡುವಾಗ ಪರ್ಫೆಕ್ಟ್ ಆಗಿತ್ತು ಸರಿ ಸರಿಸಮಾನಾಗಿ ಏನಾಗಿದೆ ಈಡ್ ಕೊಡಕ್ಕೆ ಎಡಗಿದ್ರು ಅವಾಗ ಕೂಡ ಅವರು ಈಡ್ ಕೊಟ್ಬಿಟ್ಟಿದ್ರೆ ಅವಾಗೆ ಅವ್ರು ಸತೋ ಅವಾಗೆ ಅವ್ರು ಸಾಯ್ ಇದ್ರೆ ಸಾಯಿ ಸಾಯ್ ಸತೋಗ್ಬಿಟ್ಟಿದ್ರ ಸ್ವಾಮಿ ಅವತ್ತೇ ಪ್ರತಿಷ್ಠೆ ಮಾಡ್ಬಿಟ್ಟು ಆ ರಾನ್ಸಮ್ ಫುಲ್ ಆಗ್ತಾ ಫುಲ್ ಫುಲ್ ಆಗ್ತಾ ಇರ್ಲ ಅಲ್ವಾ ಏ ಅಲ್ಲಿ ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಜೀವಕ್ಕೆ ಜೀವ ಅಲ್ವಾ ಆದ್ರೆ ಇವಾಗ ಮತ್ತೆ ಅವರು ಅವರು ಕೊಟ್ಟಿದ ಫುಲ್ಫಿಲ್ ಆಗ್ತಾ ಇತ್ತು ಬಟ್ ಇದ್ರೇನು ಅವ್ರ ಮೂರುವರೆ ವರ್ಷ ಇರೋ ಒಂದು ರೀಸನ್ ಏನ ಏನಬೇಕಾಗಿತ್ತು ಅಲ್ವಾ ಸೊ ಅದು ಯಾತಕ್ಕೆ ಅಂತ ನೋಡುವಾಗ ಅದು ಸಭೆಗಾಗಿ ಇವಾಗ ಏನ್ ಮಾಡ್ತಾರಂದ್ರೆ ನಾನು ನನ್ನ ದೇಹನ ಏನ್ ಮಾಡ್ಬಿಟ್ಟೆ ಮುರಿದ್ಬಿಟ್ಟೆ ಇವಾಗ ನೀವೇನ್ ಮಾಡಿ ನೀವು ತಿನ್ನಿರಿ ಅಂತ ಏನ್ ಮಾಡ್ತಾರಂದ್ರೆ ಇವಾಗ ಇನ್ವಿಟೇಷನ್ ನಮ್ಗೆ ಕೊಡ್ತಾ ಇದಾರೆ ಅಲ್ವಾ ಸೊ ಈಸ್ ಗಿವಿಂಗ್ ಇನ್ವಿಟೇಷನ್ ಟು ಟೇಕ್ ಪಾರ್ಟ್ ಇನ್ ದ ಸ್ಯಾಕ್ರಿಫಿಷಿಯಲ್ ಡೆತ್ ರೋಮನ್ ಸಿಕ್ಸ್ ತ್ರೀ ಅಲ್ಲಿ ನೋಡ್ತೀವಿ ಅಲ್ವಾ ಓದ ನೋಡಿ ರೋಮಾ ಆರನೇ ಅಧ್ಯಾಯ ಮೂರನೇ ವಚನ ಕ್ರಿಸ್ತ ಏಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು ಅಲ್ವಾ ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ಬಿಡ್ತಾರೆ ಇವಾಗ ನಮಗೆ ಏನ್ ಅಂದ್ರೆ ಇವಾಗ ನಮ್ಗೆ ಅವ್ರು ಮುರಿದ್ರು ದೇಹನ ದೇವರಿಗೆ ಸುತ ಮಾದಿ ಮುಡ್ಬಿಟ್ರು ನೆಕ್ಸ್ಟ್ ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ನಿಮ್ ತಗೊಳ್ಳಿರಿ ತಿನ್ನಿರಿ ಅಂತ ನಮ್ ಕೊಡ್ತಾ ಇದಾರೆ ಅಂದ್ರೆ ಏನ್ತ ನೋಡುವಾಗ ಈಸ್ ಗಿವಿಂಗ್ ಅಸ್ ಇನ್ವಿಟೇಷನ್ ನಾವು ಕೂಡ ಅವರ ಒಂದು ಕ್ರಿಸ್ತನ ಒಂದು ಸ್ಮರಣದಲ್ಲಿ ಪಾಲು ತಗೊಳ್ಳೋದಕ್ಕೆ ನಮಗೆ ಒಂದು ಇನ್ವಿಟೇಷನ್ ಏನ್ ಮಾಡ್ತಾ ಅಲ್ಲಿ ಕೊಡ್ತಾ ಇದಾರೆ ಸೊ ಅದೇ ಹೇಳ್ತಾ ಇದಾರೆ ನನ್ ಕೆ ನಾ ಲೈಫ್ ಎಕ್ಸೆಪ್ಟ್ ಬೈ ಪಾರ್ಟಿಂಗ್ ಆಫ್ ದಿಸ್ ಬ್ರೋಕನ್ ಬಾಡಿ ರಿಪಿಟ್ ಆರ್ಟಿಕಲ್ ಟೂ ಟು ನೈನ್ ಒನ್ ಫೋರ್ ಅಲ್ಲಿ ಬರುತ್ತೆ ಅಲ್ವಾ ಸೊ ಯಾರು ಏನ್ ಮಾಡ್ಬೇಕಂದ್ರೆ ಅದೇ ಹೇಳ್ತಾರೆ ಕಡೆ ನನ್ನ ಮಾಂಸ ಮತ್ತು ನನ್ನ ರತ್ನದಲ್ಲಿ ತಗೊಂಡು ತಿನ್ನದೇ ಹೋದ್ರೆ ನಿನ್ಗೆ ನನ್ನಲ್ಲಿ ಪಾಲು ಇಲ್ಲ ಅಂತ ಹೇಳ್ಬಿಡ್ತಾರೆ ಅಲ್ವಾ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಸೊ ಹೆಂಗೇನ್ ಮಾಡುವಾಗ ಇವಾಗ ಅವ್ರು ನಮ್ಗೆ ಇನ್ವಿಟೇಷನ್ ಕೊಡ್ತಾರೆ ಈಟ್ ಅಂತ ಇವಾಗ ನೀನ್ ತಿನ್ನಿರಿ ಅಂತ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಇವಾಗ ಇವಾಗ ಏನ್ ಮಾಡ್ಬೇಕಂತ ನಾವು ನಾವು ಮನಸ್ಸು ಪೂರ್ವ ಪೂರ್ವಕವಾಗಿ ಅದರಲ್ಲಿ ಏನ್ ಮಾಡ್ಬೇಕಂತೆ ಆ ಅದ್ರಲ್ಲಿ ಭಾಗವಹಿಸ್ಬೇಕು ಯಾಕಂದ್ರೆ ಈ ಇನ್ವಿಟೇಷನ್ ಎಲ್ಲರಿಗೂ ಏನ್ ಮಾಡ್ತಾರೆ ಎಲ್ಲಾರ್ಗು ಕೊಡ್ಲಿಲ್ಲ ರೀ ಲೋಕಕ್ಕೆ ಏನ್ ಮಾಡ್ತಾ ಇಲ್ಲ ಇದು ಕೊಡ್ತಾ ಕೊಡ್ತಾ ಇಲ್ಲ ಬರೀ ಕೆಲವ್ರಿಗೆ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ ಇನ್ವಿಟೇಷನ್ ಕೊಡ್ತಾ ಇದ್ರೆ ಸೊ ದಿಸ್ ರೆಪ್ರೆಸೆಂಟ್ ಅಂತ ನೋಡುವಾಗ ಅವರ್ ಪಾರ್ಟಿಸಿಪೇಷನ್ ಇನ್ ಸ್ಯಾಕ್ರಿಫಿಷಿಯಲ್ ಡೆತ್ ಅದಕ್ಕೆ ಆ ಮೂರು ವರ್ಷ ಒಂದು ಮಾದರಿಯಾಗಿ ಏನ್ ಮಾಡ್ಬಿಟ್ರು ಬಿಟ್ಟು ಹೋಗಿದ್ದು ಇಲ್ಲಾಂದ್ರೆ ಅವ್ರು ಅಲ್ಲಿ ಅಲ್ಲೇ ಕೊಟ್ಬಿಟ್ಟು ಏನ್ ಮಾಡ್ಬೋದಾಗಿತ್ತು ಅಲ್ವಾ ಸೊ ಮೂರು ವರ್ಷ ಯಾಕೆ ನೋಡುವಾಗ ಸಭೆಗೆ ಅಲ್ವಾ ನೀವು ತಿನ್ನಿರಿ ಅಂತ ನೋಡುವಾಗ ಈ ಇನ್ವಿಟೇಷನ್ ಹೆಂಗ್ ಕೊಟ್ಟು ನೋಡುವಾಗ ನನ್ನನ್ನು ನಾನು ಮಾದರಿಯಾಗಿದ್ದೀನಿ ನನ್ನ ಮಾದರಿ ನೋಡ್ಕೊಂಡು ನೀವು ನನ್ನ ಏನ್ ಮಾಡಿ ಹಿಂಬಾಲಿಸಿ ಬರ್ರಿ ಸೊ ಹಿಂಗೆ ನನ್ನ ನಿರಾಕರಿಸಿದ್ನೋ ನನ್ನ ಒಂದು ದೇಹನ ಮುರಿದ್ನು ಅದೇ ನೀವು ನಿನ್ನ ನೀವೇನ್ ಮಾಡಿ ನೀನು ನಿರಾಕರಿಸಿ ನನ್ನನ್ನು ಹಿಂಬಾಲಿಸ್ಕೊಂಡ್ ಶಿಲುಬೆನ ಹೊತ್ಕೊಂಡ ಹಿಂಬಾಲಿಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಅಲ್ವಾ ಸೊ ನೋಡುವಾಗ ಅದೇ ಹೇಳ್ತಾರೆ ಯಾವಾಗ ನಾವ್ ಅದ್ರಲ್ಲಿ ಪಾಲ್ ತಗೊಳ್ತೀವೋ ಕೆಲವು ವಿಷಯಗಳು ನಮ್ಮ ಮೈಂಡ್ ಅಲ್ಲಿ ಏನಾಗಿರ್ಬೇಕು ಬರ್ಬೇಕು ಅಂತ ಹೇಳ್ತಾರೆ ಅಲ್ವಾ ಸೊ ಅದೇ ಹೇಳ್ತಾ ನೋಡುವಾಗ ನಮ್ಮ ಒಂದು ಕಾನ್ಸ್ಟ್ಯೂಷನ್ ಲೈಫು ಹೆಂಗಿದೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಅವರ ಒಂದು ದೇಹನ ಏನ್ ಮಾಡಿದ್ರು ಮುರಿದ್ರು ಮುರಿದ್ ಅಂತ ನೋಡುವಾಗ ಅನೇಕ ವಿಷಯ ದೇಹ ಮುರಿದ್ ನೋಡುವಾಗ ಅನೇಕ ವಿಷಯಗಳಿದೆ ಹೆಂಗಲ್ಲ ಅವ್ರು ಸಾಕ್ರಿಫಿಷಿಯಲ್ ಡೆತ್ ಅವ್ರು ಕೊಟ್ರು ಅಂತ ಅಲ್ವಾ ಸೊ ಆ ಮೂರುವರೆ ವರ್ಷ ಅವ್ರು ಸಾಕ್ರಿಫಿಷಿಯಲ್ ಡೆತ್ ಏನ್ ಮಾಡಿದ್ರು ಅದು ಕೊಟ್ರು ಒಂದೊಂದು ವಿಷಯ ಅದಕ್ಕೆ ಯೇಸು ಸ್ವಾಮಿ ಇನ್ಸೈಟ್ ಇನ್ ಟು ದ ಲೈಫ್ ಆಫ್ ಜೀಸಸ್ ಆಳವಾಗಿ ಯೇಸು ಸ್ವಾಮಿ ಬಗ್ಗೆ ಏನ್ ಮಾಡ್ಕೋ ಅವ್ರ ಜೀವನ ಬಗ್ಗೆ ನಾವು ತಿಳ್ಕೊಳ್ಳೋ ಒಂದು ವಿಷಯ ಒಂದ್ ಮಾದರಿಯನ್ನಾಗಿ ಏನ್ ಮಾಡಿದ್ರಂತೆ ಅವರು ಬಿಟ್ಟೋದ್ರು ಅಂತ ನೋಡಿ ಸೊ ನೋಡುವಾಗ ಅಲ್ಲೇ ಒಡ್ಬಿಟ್ಟು ಈ ಕಾ ಕಾಲದಲ್ಲಿ ಕೂಡ ಪಸ್ಕವನ್ನು ಮಾಡುವಾಗ ಪಾಸ್ ಓವರ್ ಅಲ್ವಾ ಅವ್ರು ಮಾಡೋ ಕೂಡ ಯಾವಾಗ ಮಾಡೋ ನೋಡುವಾಗ ಆ ಒಂದು ರಾತ್ರಿ ಐಗುಪ್ತ ದೇಶ ಬಿಡುಗಡೆ ಅಲ್ಲಿಂದ ಅವ್ರು ಏನ್ ಮಾಡ್ಬೇಕು ರೊಟ್ಟಿ ಹೋಗ್ಬೇಕು ಅಲ್ವಾ ಸೊ ಅಲ್ಲಿ ಏನ್ ಬರುತ್ತೆ ಅಂತ ವಿಷಯ ದೇ ಏಟ್ ಇಟ್ ಇನ್ ಹೇಸ್ಟ್ ಅಂತ ಬರುತ್ತೆ ಅಂತ ಏನ್ ಆಗಿದ್ರು ಹಾ ತುಂಬಾ ಇಚ್ಛೆ ಐತೆ ಅಷ್ಟೊಂದು ಅದ್ ಏಂತ ಅರ್ಥ ನೋಡುವ ಐಗುಪ್ತ ದೇಶವನ್ನು ಬಿಟ್ಟು ಏನ್ ಮಾಡ್ಬೇಕು ಅವರಿಂದ ಹೋಗ್ಬೇಕು ಸೊ ಐ ಅಂತ ಹೇಳುವಾಗ ಏನ್ ಸೂಚನೆ ಮಾಡುತ್ತೆ ನಮ್ಗೆ ಲೋಕನ ಸೂಚನೆ ಮಾಡುತ್ತೆ ಸೊ ಈ ಲೋಕವನ್ನು ಬಿಟ್ಟು ಹೋಗೋದು ಅಷ್ಟು ಒಂದು ಏನಾಗಿರ್ಬೇಕು ನಮಗ್ ಕೂಡ ಅಷ್ಟೊಂದು ಝೀಲ್ ಇರ್ಬೇಕಂತ ಕಾನ್ಸನ್ಕ್ರೇಷನ್ ಲೈಫ್ ಅಲ್ಲಿ ನಮಗೆ ಅದನ್ನ ನಾವು ಪಾಲ್ ತಗೊಳ್ಳೋದಿಕ್ಕೆ ಅಷ್ಟೊಂದು ಏನಾಗಿರ್ಬೇಕ್ ನಮ್ಮಲ್ಲಿ ಇರಬೇಕು ಅನ್ನೋ ವಿಷಯ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾ ಇರ್ತೀವಿ ಸೊ ಗುರಿ ಲೋಕವನ್ನು ಬಿಟ್ಟು ಹೋಗ್ಬೇಕಂತ ಹೇಳುವಾಗ ಈ ಲೋಕದ ಆಸೆ ಇಚ್ಛೆಗಳು ಈ ಶರೀರದ ಆಸೆ ಹಾ ಎಲ್ಲವನ್ನ ಏನ್ ಮಾಡ್ಕೊಂಡಿ ಲೋಕದ ಆಂಬಿಷನ್ಸ್ ಇದೆಲ್ಲ ಏನ್ ಮಾಡ್ಬೇಕಂತೆ ಇದೆಲ್ಲ ಬಿಟ್ಬಿಟ್ಟು ನಾವು ಹೋಗೋದಿಕ್ಕೆ ಅಷ್ಟೊಂದು ಜೀಲ್ ನಮ್ಮಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಸೊ ಅದೇ ಇವು ಇನ್ ಹೇಸ್ಟ್ ಅಂತ ಬರುತ್ತೆ ಪಳೆ ಕೇಳಿ ಅಲ್ವಾ ಇನ್ ಹೇಸ್ಟ್ ಆ ನೋಡೋಪ್ತು ದೇಶ ಬಿಟ್ಟು ಹೋಗೋದಕ್ಕೆ ಏನಾಗಿರ್ಬೇಕಂತ ಅಷ್ಟೊಂದು ಇದು ಇರ್ಬೇಕು ಅವ್ರಿಗೆ ಆ ಬಿಡುಗಡೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಸೋದ್ರೆ ಅಲ್ವಾ ಸೊ ನೆಕ್ಸ್ಟ್ ನೋಡಗ ಇದನ್ನ ಏನ್ ಮಾಡಿ ನೀವು ಇವಾಗ ನೀವು ಕೂಡ ಇದನ್ನ ತಿನ್ನಿರಿ ಕೊಟ್ಬಿಟ್ಟು ಅಂದ್ರೆ ಇದು ನನ್ನ ದೇಹ ನನ್ನ ಬರೀ ನನ್ನ ದೇಹ ಅಂತ ಏನ್ ಮಾಡ್ತಾರೆ ನೋಡುವಾಗ ಅಲ್ಲಿ ಹೇಳ್ತಾರೆ ಸೊ ನಾವು ಗೊತ್ತಿರುವಾಗ ಅದು ಅನ್ಲಿವೆಂಡ್ ಬ್ರೆಡ್ ಹುಳಿ ಇಲ್ಲದ ಒಂದು ರೊಟ್ಟಿ ಇದು ನನ್ನ ದೇಹ ಈ ರೊಟ್ಟಿ ಏನಾಗಿದೆ ನನ್ನ ದೇಹವಾಗಿದೆ ಇದು ಪರ್ಫೆಕ್ಟ್ ಬಾಡಿ ವಿಥೌಟ್ ಎನಿ ಬ್ಲಮಿಷ್ ಅಲ್ವಾ ಸೊ ಯಾವ ಒಂದು ಪಾಪ ಇಲ್ದಿರೋ ಒಂದು ಇದು ಇದು ಏನ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ ನೋಡುವಾಗ ಯೋನ ಬದ್ಧ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಆರನೇ ವರ್ಷದಲ್ಲಿ ಏನ್ ಸೆಪ್ರೆಂಟ್ ಮಾಡುತ್ತೆ ಇದು ಸತ್ಯ ಇಟ್ಸ್ ಪ್ಯೂರ್ ಟ್ರೂತ್ ಆ ರೊಟ್ಟಿ ಏನ್ ಕೂಡ ಸೂಚನೆ ಮಾಡುತ್ತೆ ಅಂದ್ರೆ ಇಟ್ ಆಲ್ಸೋ ರೆಪ್ರೆಸೆಂಟ್ ಅ ಪ್ಯೂರ್ ಟು ಟ್ರೂತ್ ಸತ್ಯ ಶುದ್ಧವಾಗಿರೋ ಒಂದು ಸತ್ಯನ ಕೂಡ ಏನ್ ಮಾಡುತ್ತೆ ಅದು ರೆಪ್ರೆಸೆಂಟ್ ಮಾಡುತ್ತೆ ದ ಲ್ಯಾಂಬ್ ವಿಚ್ ವಾಸ್ ಸ್ಯಾಕ್ರಿಫೈಸ್ಡ್ ಅಲ್ವಾ ಆ ಒಂದು ಪರಿಪೂರ್ಣ ಇರುವ ಒಂದು ಕುರಿಯ ಏನ್ ಮಾಡುತ್ತಾರೆ ಸೂಚನೆ ಮಾಡುತ್ತೆ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಇದು ನನ್ನ ದೇಹ ಇದು ನನ್ನ ಜ್ಞಾಪಕರ್ತವಾಗಿ ಏನ್ ಮಾಡಿ ನೀವು ನೀವು ಮಾಡಿರಿ ಆಶರಣೆ ಮಾಡಿ ಅಂತ ಹೇಳ್ತಾರೆ ಅಲ್ವಾ ಸೊ ಅದೇ ನೋಡುವಾಗ ನನ್ನ ರಿಮಂಬ್ರೆನ್ಸ್ ಅಂತ ನೋಡುವಾಗ ಅದೇ ಹೇಳ್ತಾರೆ ಇಲ್ಲಿ ವಿಷಯದಲ್ಲಿ ಹೇಳ್ತಾರೆ ಅಂದ್ರೆ ಡೂಟ್ ಇಂಟೆಲಿಜೆಂಟ್ಲಿ ಅಫೆಕ್ಷನ್ ಅಂತ ಹೇಳ್ತಾರೆ ಅದನ್ನ ಸೊ ನೋಡುವಾಗ ಆ ಒಂದು ಕಮಾಮರೇಷನ್ ನೋಡುವಾಗ ಇಟ್ಸ್ ಆ ಚಿನ್ಸ್ ಸೆಲೆಬ್ರೇಷನ್ ಅಂತ ಅದು ನಮಗೆ ಅದು ಸೆಲೆಬ್ರೇಷನ್ ಅಲ್ವಾ ನಮ್ಗೆ ಮುಖ್ಯವಾಗಿರುವ ಒಂದು ಬೈಬಲ್ ಸ್ಟೋರಿ ನಮ್ಗೆ ಇರುವ ಏನ್ರಿ ಸತಿ ವಿದ್ಯಾರ್ಥಿಗಳು ಇರುವ ಮೈನ್ ನಮ್ಗೆ ಇರೋದು ಸೆಲೆಬ್ರೇಷನ್ ಆ ಒಂದು ಸಫರ್ ಆ ಮೆಮೋರಿಯಲ್ ಅಲ್ವಾ ಸೊ ಇಟ್ ಸೆಲೆಬ್ರೇಷನ್ ಫಾರ್ಮ್ ಕಾಮಾಮರೇಷನ್ ಅಲ್ವಾ ಟು ಸೆಲೆಬ್ರೇಷನ್ ಆಫ್ ಪಾಸ್ಟ್ ಈವೆಂಟ್ ರಿಮೆಂಬರ್ಡ್ ಇವಾಗ ಫಾರ್ ಎಕ್ಸಾಂಪಲ್ ಹಳೆ ಒಡಂಬೇಡಿಕೆಯಲ್ಲಿ ವರ್ಷ ವರ್ಷ ಯಹೂದಿ ಜನರು ಪಸ್ಕನ್ ಯಾಕೆ ಮಾಡ್ತಾರೆ ಪಾಸ್ ಓವರ್ ಏನು ಯಾಪಕ ಮಾಡ್ತಾರೆ ಅವರು ಆ ಸೊ ಹೆಂಗೆ ದೇವರು ಆ ಒಂದು ಆ ಒಂದು ದಾಸ್ವತೆಯಿಂದ ಐಗುಪ್ತೇಶ ಇರುವ ದಾಸ್ವತಿಂದ ಅವ್ರಿಗೆ ಬಿಡುಗಡೆ ಮಾಡಿ ಹೆಂಗೆ ಅವರು ಕರೆ ತಂದ್ರು ತನ್ನ ಒಂದು ಆಶೀರ್ವಾದದ ಒಂದು ಸ್ಥಳಕ್ಕೆ ಆ ಒಂದು ಕಾನಾನ್ಗೆ ಹಾಲು ಜೇನಿರುವ ಒಂದು ಸ್ಥಳಕ್ಕೆ ಹೆಂಗೆಲ್ಲ ತಂದ್ರು ಅದನ್ನ ಏನ್ ಮಾಡ್ಬೇಕಂತೆ ನೀವು ವರ್ಷ ವರ್ಷ ಜ್ಞಾಪಕ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಏನ್ ಮಾಡಿ ಅದನ್ನ ತಿಳಿಸಿ ಅವ್ರು ಏನ್ ಮಾಡಿ ಧರ್ಮಸ್ಥಾ ಓದ್ತಾ ಇದ್ರಂತೆ ವರ್ಷ ವರ್ಷ ಸೊ ಅವ್ರಿಗೆ ಹೆಂಗೆ ಅದು ಛಾಯಾ ನಿಜ ರೂಪದಲ್ಲಿ ಸೊ ನಾವೇನ್ ಮಾಡ್ಬೇಕಂತೆ ಯೇಸು ಸ್ವಾಮಿ ತನ್ನ ಒಂದು ಜೀವ ಕೊಟ್ಟಿದ ಮುಖಾಂತರ ನಾವ್ ಯಾವ ದೇಸ್ವ ದಾಸವತಿಂದ ಬಿಡುಗಡೆ ಆಗ್ತಾ ಇದೆ ಪಾಪ ಮತ್ತೆ ಪಾಪದ ಸಂಬಳ ಮರಣ ಅಲ್ವಾ ಸೊ ನೋಡುವಾಗ ಅವ್ರಿಗೆ ಯಾವ್ದು ಜ್ಞಾಪಕ ಮಾಡ್ತಾರಂತೆ ವರ್ಷ ವರ್ಷ ಅವ್ರಿಗೆ ಐಗುಪ್ತದ ದಾಸವದಿಂದ ಅವ್ರಿಗೆ ಬಿಡುಗಡೆ ಹೊಂದಿರೋ ವಿಷಯ ಅದೇ ರೀತಿ ನಮ್ಗೆ ನಿಜ ರೂಪದಲ್ಲಿ ನಾವು ಯೇಸು ಸ್ವಾಮಿ ಜೀವ ಕೊಟ್ಟಿದ್ದ ಕಾರಣದಿಂದ ಅವರ ಒಂದು ಈಡ್ ಮುಖಾಂತರ ನಮ್ಗೆ ಏನ್ ಸಿಕ್ತಂತೆ ಇವಾಗ ಆ ಪಾಪದಿಂದ ದಾಸ್ ಪಾಪದ ಒಂದು ದಾಸವತಿಂದ ನಮ್ಮ ಬಿಡುಗಡೆ ಸಿಕ್ತು ಆ ಒಂದು ಪಾತ್ರ ಸಂಬಳ ಮರಣ ಎಂಬ ಬಿಡುಗಡೆ ಏನಾಗ್ತಾ ಇದೆ ಅಂತೆ ಆ ಅದರ ವಿಷಯವಾಗಿ ಕೂಡ ಏನಂದ್ರೆ ಇದ್ರ ಜ್ಞಾಪಕಾರ್ಥವಾಗಿ ಮಾಡ್ಬೇಕು ಸೊ ಅವರು ಈ ವಸ್ ಅ ಪಾಸ್ ಓವರ್ ಲ್ಯಾಂಬ್ ಅವರು ತನ್ನ ಕುರಿಯ ಆ ಒಂದು ಕುರಿತ ಮುಖಾಂತರ ರಕ್ತದ ಮುಖಾಂತರ ನಮ್ಮ ಪಾಪಗಳ ಏನಾಗಿದೆ ಅಂತೆ ತೊಳೆಯಲ್ಪಟ್ಟಿದೆ ಇದನ್ನ ನಾವ್ ಏನ್ ಮಾಡ್ಬೇಕಂತೆ ಜ್ಞಾಪಕಾರ್ಥವಾಗಿ ಮಾಡ್ಕೋಬೇಕು ಅನ್ನೋ ವಿಷಯನ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ತಿಳಿಸರಪ್ಪ ಸಿಸರ್ ಇಪ್ಪತ್ತೈದು ನಿಮಚನ ಸಿಸ್ಟರ್ ಒಂದು ಕುರಿ ಹನ್ನೊಂದು ಇಪ್ಪತ್ತೈದು ಪ್ರಕಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು ಅಲ್ವಾ ನೆಕ್ಸ್ಟ್ ರೊಟ್ಟಿಯ ವಿಷಯದಲ್ಲಿ ಆಗ್ಬಿಡ್ತು ಎಲ್ಲ ಒಂದು ಇನ್ವಿಟೇಷನ್ ಕೊಟ್ಟರು ಅದೇನು ಸೂಚನೆ ಮಾಡ್ತಾ ಏನ್ ಮಾಡ್ತೀವಿ ಕೆಲವು ವಿಷಯಗಳು ನಾವು ನೋಡಿದ್ವಿ ನೆಕ್ಸ್ಟ್ ಅದೇ ರೀತಿಯಲ್ಲಿ ಇನ್ ದ ಸೇಮ್ ವೇ ಆಫ್ಟರ್ ದ ಸೇಮ್ ಮ್ಯಾನರ್ ಈ ಟುಕ್ ದ ಕಪ್ ಆ ಪಾತ್ರೆ ಏನ್ ಮಾಡಿದ್ರಂತೆ ಅವರು ತೆಗೆದುಕೊಂಡ್ರು ಸೊ ಪಾತ್ರೆ ಅಂತ ಹೇಳುವಾಗ ಪಾತ್ರೆ ಏನ ಸೂಚನೆ ಮಾಡ್ತಾರೆ ನೋಡುವಾಗ ಇಟ್ ರೆಪ್ರೆಸೆಂಟ್ಸ್ ದ ಕಪ್ ಆಫ್ ಸಫರಿಂಗ್ ಕಪ್ ಆಫ್ ಶೇಮ್ ಅಲ್ವಾ ನೋಡುವಾಗ ಈ ಒಂದು ಕಷ್ಟಗಳ ಒಂದು ಕಷ್ಟಗಳು ಬಾಧೆಗಳು ಅವಮಾನಗಳು ಈ ಲೋಕದಲ್ಲಿ ಎಲ್ಲ ಅವ್ರು ಏನ್ ಮಾಡಿದ್ರು ಏ ಸ್ವಾಮಿ ಈ ಒಂದು ಕಷ್ಟ ಬಾಧನ ಬಾಧೆಗಳು ಅವಮಾನಗಳ ಏನ್ ಮಾಡಿದ್ರು ಪಟ್ರಲ್ವಾ ಅದ್ರ ಒಂದು ಪಾತ್ರೆನ ಏನ್ ಮಾಡಿದ್ರಂತೆ ಅವರು ತಗೊಂಡ್ರು ಅಂತ ನೋಡ್ತೀವಿ ಅಲ್ವಾ ಸೊ ಈ ಒಂದು ಈ ಒಂದು ಕಪ್ ಪಾತ್ರೆಯ ತೆಗೆದುಕೊಂಡು ಏನ್ ಮಾಡ್ದಂತೆ ನೆಕ್ಸ್ಟ್ ಅದ ಮುಂಚಿತವಾಗಿ ಏನ್ ಬರುತ್ತೆ ಅಂದ್ರೆ ಆಫ್ಟರ್ ದ ಸೇಮ್ ಆಲ್ಸೋ ಈ ಟುಕ್ ದಪ್ ಅಂದ್ರೆ ಫಸ್ಟ್ ಅವ್ರು ಪಾನ ಮಾಡಿದ್ರು ಅಂತ ನೋಡ್ತೀವಿ ಅಲ್ವಾ ಸೊ ದೀಸ್ ವಾಟ್ ಶೋ ದಾರ್ಡ್ ಜೀಸಸ್ ಡ್ರಾಯಿಂಗ್ ದಿಸ್ ವೆರಿ ಕಪ್ ಫಸ್ಟ್ ಬಿಫೋರ್ ಆಫರಿಂಗ್ ಟು ಇಸ್ ಫಾಲೋವರ್ಸ್ ಸೊ ಅವರ ಒಂದು ಹಿಂಬಾಲಿಕರಿಗೆ ಅವರು ಕೊಡೋದಕ್ಕೆ ಮುಂಚಿತವಾಗಿ ಫಸ್ಟ್ ಇದ್ರಲ್ಲಿ ಯಾರು ಪಾತ್ರ ಮಾಡಿದ್ರಂತೆ ಪಾನ ಹೊಂದದಂತೆ ಯೇಸು ಸ್ವಾಮಿ ಫಸ್ಟ್ ಪಾನ ಹೊಂದಿದ್ರು ಅದಕ್ಕೆ ಅಲ್ವಾ ಸೊ ಫಸ್ಟ್ ಈ ಒಂದು ಪಾತ್ರ ಏನ್ ಮಾಡಿದ್ರು ಅವರು ಪಾನ ಹೊಂದಿದ್ರು ಅವ್ರು ಆ ಕಷ್ಟಗಳ ಒಂದು ಪಾತ್ರೆ ಆ ಬಾಧೆಗಳ ಒಂದು ಪಾತ್ರೆ ಅವಮಾನಗಳ ಒಂದು ಪಾತ್ರ ಏನ್ ಮಾಡಿದ್ರು ಎಲ್ಲವನ್ನ ನಾವ್ ಏನ್ ಮಾಡತಂತೆ ಅವ್ರು ಅದ್ರಲ್ಲಿ ಫಸ್ಟ್ ಪಾಲು ತಕ್ಕೊಂಡ್ರು ಅದನ್ನ ನಾವು ನೋಡ್ತೀವಲ್ಲ ಮೂರು ವರ್ಷದಲ್ಲಿ ಹೆಂಗಲ್ಲ ಅವ್ರು ಏನ್ ಮಾಡಿದ್ರು ಪಾತ್ರೆಯಲ್ಲಿ ಅಲ್ವಾ ಸೊ ಆ ಒಂದು ಪಾತ್ರೆಯಲ್ಲಿ ಅವ್ರು ಏನ್ ಮಾಡ್ತಂತೆ ಪಾಲು ತಗೊಂಡ್ರು ಏನಾಗಿದೆ ಹೊಸ ಒಡಂಬಡಿಕೆ ಅಲ್ವಾ ಸೊ ನ್ಯೂ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದೆ ರೀ ಅಲ್ವಾ ಸೊ ಆ ಒಂದು ರಕ್ತದಿಂದಾನೇ ಆ ಒಂದು ಹೊಸ ಒಡಂಬಡಿಕೆ ಬಂದು ರಕ್ತ ಏನಾಗಿದೆ ಬುದ್ರೆ ಸ್ಥಾಪಿತ ಆಗಿದೆ ಅಲ್ವಾ ಇಟ್ ಇಸ್ ಏನಾಗಿದೆ ಸೀಲ್ಡ್ ಅದೇ ದ ಬ್ಲಡ್ ವಿಚ್ ಸೀಲ್ಸ್ ದ ನ್ಯೂ ಕವನೆ ಅಲ್ವಾ ಸೊ ಹೊಸ ಅದೇ ಹೇಳ್ತಾರೆ ಸ್ಥಾಪಿಸಲ್ಪಟ್ಟಿದೆ ಇಟ್ ಇಸ್ ಇಸ್ ಇನ್ ಇಟ್ ಎಸ್ಟಾಬ್ಲಿಷ್ಡ್ ಬ್ಲಡ್ ಯಾವ್ದ್ರೆ ಈ ಹೊಸ ಉಡಂಬಡಿಕೆ ಬಂದು ರಕ್ತದಲ್ಲಿ ಏನಾಗಿದೆ ಅಂತೆ ಸ್ಥಾಪಿಸಲಾಯಿತು ಅಂತ ಹೇಳ್ತಾರೆ ಅಲ್ವಾ ಸ್ಥಾಪಿಸಲಾಗಿದೆ ಸೊ ಹೊಸ ಉಡಮಡಿಕೆ ಅಂತ ಹೇಳಿದಾಗ ಹೊಸ ಒಣಮಿ ಯಾರು ಒಂದಿಗೆ ಮಾಡ್ತಾ ಇದ್ದಾರಂತ ದೇವ್ರು ಹೇಳಿ ಹೋದ ನೋಡಿ ಎರೇಮಿಯಾ ಮೂವತ್ತೊಂದನೇ ಅಧ್ಯಾಯ ಮೂವತ್ತೊಂದನೇ ಮಚನ ಎರೇಮಿಯಾ ಮೂವತ್ತೊಂದು ಮೂವತ್ತೊಂದು ಯಹೂಬನಿ ಹೀಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಹೊಸದಾಗಿ ಮಾಡಿಕೊಳ್ಳುವ ದಿನಗಳು ಬರುವವು ಸೊ ಆ ಹೊಸ ಒಡಂಬಡಿಕೆ ಯಾರಿಗೆ ಮಾಡ್ತಾ ಇದ್ದಾರೆ ನೋಡುವಾಗ ಇಸ್ರಾಯಲ್ ವಂಶದವರೊಂದಿಗೂ ಅಲ್ವಾ ಇಸ್ರಾಲ್ ಒಂದಿಗೆ ಏನ್ ಮಾಡ್ತಾರಂತೆ ಓಡಂಬಡಿಕೆನ ಮಾಡ್ತಾರೆ ಆ ಓಡಂಬಡಿಕೆ ನೋಡಿದ್ರು ನೋಡಿದಾಗ ಸಮಯ ರಕ್ತದಲ್ಲಿ ಏನಾಗಿದೆ ಮುದ್ರೆ ಸ್ಥಾಪಿಸಲಾಗಿದೆ ಇಟ್ ಇಸ್ ಸೀಲ್ಡ್ ಇಸ್ ಬ್ಲಡ್ ಅಂತ ಹೇಳ್ತೀವಿ ಅಲ್ವಾ ಸೊ ಇದ್ರಿಂದ ಏನ್ ನೋಡುವಾಗ ಇವಾಗ ಏನ್ ಹೇಳ್ತಾರಂದ್ರೆ ಈ ಒಂದು ಪಾತ್ರೆ ಈ ಒಂದು ರಕ್ತದಲ್ಲಿ ನಾವು ಪಾಲ್ ತಗೊಳ್ಳುವಾಗ ಅಂದ್ರೆ ಸಭೆ ಸಭೆ ಪಾಲ್ ತಗೊಳ್ಳುವಾಗ ಸಭೆಗೆ ಏನ್ ಪಾಠ ಬರುತ್ತೆ ಈ ಹೊಸ ಹೊಡ್ಮಡಿಕೆಯಲ್ಲಿ ಸಭೆ ಏನ್ ಪಾಠ ಇರುತ್ತೆ ಯಾಕಂದ್ರೆ ಇವಾಗ ಹೊಸ ಹೊಡ್ಮಿಕೆ ನೋಡುವಾಗ ಸಭೆಗೆ ಮಾಡ್ತಲ್ಲ ಅದ್ ಯಾರ್ ಮಾಡ್ತಾ ಇದ್ರಂತೆ ಇಸ್ರಾಯಲ್ ವಂಶದ ಒಂದವರೊಂದಿಗೋ ಅವರ ವಂಶದವರೊಂದಿಗೋ ಸೊ ಅವರ ಮುಖದ ಇಡೀ ಲೋಕಕ್ಕೆ ಏನಾಗುತ್ತೆ ಅಪ್ಲೈ ಆಗುತ್ತೆ ನಮ್ಗೆ ಗೊತ್ತಿದೆ ಡಿವೈನ್ ಪ್ಲಾನ್ ಅಲ್ಲಿ ಅಲ್ವಾ ಸೊ ಹಂಗಿರುವಾಗ ಸಭೆ ಏನ್ ಪಾಟ್ ಇದೆ ಇದ್ರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಸೊ ನಾವು ಅದ್ರಲ್ಲಿ ಪಾತ್ರೆಯಲ್ಲಿ ಮತ್ತೆ ಆ ರಕ್ತದಲ್ಲಿ ನಾವು ಪಾಲ್ ತಗೊಳ್ಳುವಾಗ ಸಭೆಗೆ ಏನ್ ಪಾಟ್ ಇದೆ ಅದ್ರಲ್ಲಿ ಓದನ್ ನೋಡಿ ಎರಡನೇ ಕುರಿತ ಹೇಳಿ ಸಿಸ್ಟರ್ ಕ್ರಿಸ್ತನೊಂದಿಗೆ ಆಳಕ್ಕೆ ಹಾ ಆಳ್ವಿಕೆ ನೋಡೋಣ ನೋಡಿ ಎರಡನೇ ಕುರಿತ ಮೂರನೇ ಅಧ್ಯಾಯ ಆರನೇ ವಚನ ಆತನು ಹೊಸ ಒಡಂಬಡಿಕೆಗೆ ಸೇವರಕ್ಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ ಅಲ್ವಾ ನೋಡುವ ಈ ಒಡಂಬಡಿಕೆಯು ಲಿಖಿತ ರೂಪವಾದದ್ದಾಗಿರದೆ ದೇವರಾತ್ಮ ಸಂಬಂಧವಾದದ್ದು ಆಗಿದೆ ಎರಡನೇ ಕುರಿತ ಮೂರನೇ ಅಧ್ಯಾಯ ವಚನ ಆ ಅಲ್ವಾ ಏಬಲ್ ಮಿನಿಸ್ಟರ್ಸ್ ಮಂತ್ರಿಗಳಾಗಿ ಅಲ್ವಾ ಸೊ ನೋಡುವಾಗ ಆ ಹೊಸ ಒಡಂಬಡಿಕೆ ದೇವ್ರು ದೇವರು ಯಾರೊಂದಿಗೆ ಮಾಡ್ತಾರೆ ನೋಡುವಾಗ ಇಸ್ರೇಲ್ ಒಂದಿಗೆ ಏನ್ ಮಾಡ್ತಾರಂತೆ ಮಾಡ್ತಾರೆ ಅಲ್ವಾ ಸೊ ಅದ್ರ ಮುಖಾಂತರ ಅಂದ್ರೆ ಇಸ್ರೇಲ್ ಮುಖಾಂತರ ಇಡೀ ಲೋಕಕ್ಕೆ ಏನಾಗುತ್ತೆ ಇವಾಗ ಆಶೀರ್ವಾದ ಕೊಡುವ ಒಂದು ವಿಷಯ ಸೊ ಇದು ಎಲ್ಲಿಂದ ಎಲ್ಲಿಂದ್ರೆ ಸಭೆಯ ಒಂದು ಪಾರ್ಟ್ ಏನಿದೆ ನೋಡುವಾಗ ನಾವು ಆ ಹೊಸ ಒಡಂಬಡಿಕೆ ಬಿಕಮ್ ದಿ ಏಬಲ್ ಮಿನಿಸ್ಟರ್ಸ್ ಆಫ್ ದಿ ನ್ಯೂ ಕವರ್ನೆಂಟ್ ಅಲ್ವಾ ಆ ಒಂದು ಮಂತ್ರಿಗಳಾಗಿ ಏನಾಗ್ತೀವಂತೆ ನಾವು ನಾವು ಆಗ್ತೀವಿ ಯಾವಾಗ ನಾವು ಆ ಪಾತ್ರೆಯಲ್ಲಿ ಪಾಲ್ ಪಾನ ಮಾಡ್ದಾಗ ಅನ್ನೋ ವಿಷಯನ ಹೇಳ್ತಾರೆ ಅಲ್ವಾ ಸೊ ಸೆಕೆಂಡ್ ಅಪ್ಲಿಕೇಶನ್ ಕೂಡ ಹೇಳ್ತಾರೆ ಏನಂತ ನೋಡುವಾಗ ಇಸ್ರೇಲ್ ಜನರು ಐಗುಪ್ತ ದೇಶ ಒಂದ್ ರಾತ್ರಿ ಏನ್ ಮಾಡಿದ್ರು ಅವರು ಬಿಟ್ರಲ್ವಾ ಸೊ ಅಂದ್ರೆ ಅವ್ರ ಪ್ರಯಾಣ ಏನ್ ಸೂಚನೆ ಮಾಡ್ತಾರೆ ಅಂದ್ರೆ ಈ ಸುವಾರ್ಥೆ ಈಗ ಏನ್ ಮಾಡುತ್ತೆ ಅದು ಸೂಚನೆ ಮಾಡ್ತೇವೆ ಎಲ್ಲಿ ನೋಡುವಾಗ ಅವರ ಒಂದು ಆ ಒಂದು ಪ್ರಾಮಿಸ್ ಲ್ಯಾಂಡ್ ಗೆ ರೀಚ್ ಆಗೋ ತನಕ ಸೊ ನಮ್ಗೂ ಕೂಡ ಗೊತ್ತಿದೆ ನಮ್ಮ ಒಂದು ಸುವಾರ್ಥೆ ಕೂಡ ಏನಾಗಿ ನೋಡುವಾಗ ನಮ್ಮ ಒಂದು ಪರಲೋಕದ ಒಂದು ಕಾನಾನ್ ರೀಚ್ ಆಗುವ ಒಂದು ವಿಷಯ ಏನ್ ಮಾಡುತ್ತೆ ಅದು ಸೂಚನೆ ಮಾಡುತ್ತೆ ಸೊ ಅಲ್ಲಿ ತನಕ ಏನ್ ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಸೇ ಸ್ವಾಮಿ ಹೇಳ್ತಾರೆ ಸೊ ಈ ಒಂದು ಪಾತ್ರ ಏನ್ ಮಾಡಿದ್ವಿ ನಾನು ಪಾದ ಮಾಡಿ ಇವಾಗ ಏನ್ ಮಾಡ್ತದೆ ನಿಮ್ ಕೂಡ ಇದು ಹೊಸ ಹೊಣ ಬಳಿಕ ಒಂದು ಏನಾಗಿದೆ ರಕ್ತವಾಗಿದೆ ಇದನ್ನ ನೀವು ಏನ್ ಮಾಡಿ ಯಾವಾಗಲೂ ನೀವು ಪಾನ ಮಾಡ್ತೀರೋ ನಿನ್ನ ನಮ್ ಜ್ಞಾಪಕವಾಗಿ ಏನ್ ಮಾಡಿ ನೀವು ಮಾಡಿರಿ ಅಂತ ಒಂದ್ ಹೇಳ್ತಾರೆ ಯು ಡ್ರಿಂಕ್ ಆಲ್ ಆಫ್ ಫಿಟ್ ಅಂತ ಹೇಳ್ಬಿಡ್ತಾರೆ ಯು ಡ್ರಿಂಕ್ ಈ ಆಲ್ ಆಫ್ ಇಟ್ ಅಂದ್ರೆ ಏನರ್ಥ ನೋಡುವಾಗ ಎಲ್ಲವನ್ನೂ ಕುಡ್ತು ಬಿಡ್ರಿ ಅದ್ರ ಬಿಡ್ಬೇಕು ಮುಗಿಸ್ಬಿಡ್ಬೇಕದು ಬೇರೆ ಯಾರಿಗೆ ನೆಕ್ಸ್ಟ್ ಬೇರೆಯವರಿಗೆಲ್ಲ ಏನಾಗಿಲ್ಲ ಇಲ್ಲ ಸೊ ನಮ್ಮಲ್ಲೇ ನೋಡುವಾಗ ಸಭೆಗೆ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ನೀವು ಏನಲ್ಲ ನೀವು ಅಂತ ಎಲ್ಲಕ್ಕೂ ಸಫರಿಂಗ್ಸ್ ಅಲ್ಲಿ ನೀವೇನ್ ಮಾಡ್ಬೇಕಂತೆ ಕಂಪ್ಲೀಟ್ ಆಗಿ ನಿಮ್ಗೆ ನಿಮ್ಮಲ್ಲೇ ಎಂಡ್ ಆಗ್ಬಿಡುತ್ತೆ ತಿರ್ಗ ಲೋಕಕ್ಕೆ ಅಂತ ತಿರ್ಗ ಒಂದು ಟೆಸ್ಟ್ ಅವ್ರಿಗೆ ಒಂದು ಆಪರ್ಚುನಿಟಿ ಏನಿಲ್ಲ ಇಲ್ಲ ಅಲ್ಲಿ ಇಲ್ಲ ಪ್ರೀತಿಯ ಸೋದ್ರೆ ಅಲ್ವಾ ಸೊ ಅದೇ ಹೇಳ್ತಾರೆ ಸೊ ಈಗ ಏನ್ ಮಾಡ್ಬೇಕಂತ ನೀವು ಆ ಒಂದು ರಕ್ತದ ಒಂದು ಪಾತ್ರ ಏನ್ ಮಾಡ್ಬೇಕಂತ ನೀವು ನೀವು ಪಾಲು ತಗೊಳ್ಳೋದ್ಬೇಕು ಸೊ ನೆಕ್ಸ್ಟ್ ವಯಸ್ಸು ಏನ್ ಹೇಳ್ತಾಳೆ ನೋಡುವಾಗ ಯಾವಾಗ ತನಕ ಅಂತ ನೋಡುವಾಗ ತಿರ್ಗಾ ನಾನು ಈ ಒಂದು ಇದ್ರ ಪಾತ್ರ ಏನ್ ಮಾಡಲ್ಲ ನಾನು ಕೂಡೋದಿಲ್ಲ ಯಾವಾಗ ತಾನೆ ನೋಡುವಾಗ ಹೇಳ್ತಾರೆ ನೋಡಿ ಮತ್ತೆ ಬರೆದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಲ್ವಾ ಆ ಅದೇ ನೋಡುವಾಗ ಸೆಕೆಂಡ್ ಅದೇ ಹೇಳ್ತಾರೆ ಅವರ ಪ್ರಾಮಿಸ್ ಲ್ಯಾಂಡ್ ರೀಚ್ ಆಗ್ಬೇಕು ಆ ಒಂದು ಅರಣ್ಯದ ಒಂದು ಅವರ ಯಾತ್ರೆ ಸೊ ಅದು ನಮ್ಮ ಒಂದು ಸುವಾರ್ತೆ ಸಭೆಗೆ ಏನ್ ಅಂದ್ರೆ ಅಲ್ಲಿ ತಿಳಿಸುವ ವಿಷಯ ಸೊ ಈಗ ನೌ ಇಸ್ ಅ ಟೈಮ್ ಫಾರ್ ದ ಕಪ್ ಆಫ್ ಸಫರಿಂಗ್ ಅಲ್ವಾ ಸೊ ಆಗ ದಿರ್ ಸಮಥಿಂಗ್ ಸಮಿಂಗ್ ಕಾಲ್ಡ್ ಕಪ್ ಆಫ್ ಜಾಯ್ ಅಂತ ಹೇಳ್ತಾರೆ ಈಗ ಇಟ್ ಇಸ್ ಅ ಟೈಮ್ ಆಫ್ ಸಫರಿಂಗ್ ಅಲ್ವಾ ಸೊ ನಾವು ಇವಾಗ ಏನ್ ಮಾಡ್ಕೋ ಸ್ವಾಮಿ ಏನ್ ಮಾಡ್ದಾರಂದ್ರೆ ಅವರು ತನ್ನ ಒಂದು ಪಾತ್ರ ಏನ್ ಮಾಡಿದ್ರು ಅವರು ಹೆಂಗೆ ಅವರು ಪಾನ ಮಾಡಿದ್ರು ಅದ ಇವಾಗ ನಮ್ಗೆ ಏನ್ ಅಂದ್ರೆ ನೀವು ಇವಾಗ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್ ಹೇಳ್ತಾರೆ ಯು ಡ್ರಿಂಕ್ ಈ ಹಾಲ್ ಆಫ್ ಇಟ್ ಸೊ ಯಾವಾಗಲ್ಲ ಇದನ್ನ ಕುಡಿತೀರೋ ಏನ್ ಮಾಡಿ ಸೊ ಇದನ್ನ ನೀವು ಆಚರಣೆ ಮಾಡಿ ಇದನ್ನ ನೀವು ವರ್ಷ ವರ್ಷ ಏನ್ ಮಾಡಿ ನೀವು ಆಚರಣೆ ಮಾಡಿ ಸೊ ಆಸ್ ಆಫ್ ಆಸ್ ಯು ಡ್ರಿಂಕ್ ಅಂತ ಹೇಳುವಾಗ ಇಟ್ ಇಸ್ ಒನ್ಸ್ ಇಯರ್ ಆನ್ಯುವಲಿ ವರ್ಷಕ್ಕೆ ಒಂದು ಸಾವಿರ ಏನ್ ಮಾಡ್ತೀವಂತೆ ಅದು ಹೇಳ್ತೀವಿ ಸೊ ಸಿಂಬಾಲಿಕಲ್ ಆಗಿ ಏನ್ ಮಾಡ್ತೀವಂದ್ರೆ ನಾವು ಅದನ್ನ ಮಾಡ್ತೀವಿ ಆದ್ರೆ ದಿನನಿತ್ಯ ಅದ್ರ ಏನ್ ಮಾಡ್ತೀವಿ ಅಂದ್ರೆ ಅದು ಆತ್ಮಿಕವಾಗಿ ನೋಡುವಾಗ ದಿನನಿತ್ಯ ಅದ್ರಲ್ಲಿ ಏನ್ ಮಾಡ್ಬೇಕಂತ ನಾವು ಪಾಲು ತಗೊಳ್ಳೋ ಒಂದು ವಿಷಯ ಹೇಳ್ತಾರೆ ಅಕ ಸಫರಿಂಗ್ಸ್ ಅಲ್ಲಿ ಆ ಒಂದು ಸಮಯ ಹಿಂಬಾಲಿಸುವ ಒಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾ ಇದಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಇನ್ನೊಂದು ಕೂಡ ಏನ್ ಹೇಳ್ತಾರೆ ಅಂದ್ರೆ ನೀವು ಇದ್ರಲ್ಲಿ ಕುಡಿಯೋದನ್ನ ಹೆಂಗ್ ತಗೊಳ್ಬೇಕು ಅಂತ ಕೇಳ್ತಾರೆ ಇವಾಗ ಪಾತ್ರೆಯಲ್ಲಿ ಪಾಲು ತಗೊಳ್ಳೋದು ಆ ಒಂದು ಪಾನ ಮಾಡುವ ವಿಷಯ ಅದು ಹೆಂಗ್ ಮಾಡ್ಬೇಕಂದ್ರೆ ಒಂದು ಕರ್ತವ್ಯವಾಗಿ ಮಾಡಬಾರ್ದಂತೆ ಇಟ್ ಇಸ್ ನಾಟ್ ಎ ಡ್ಯೂಟಿ ಅದ್ ಹೇಳ್ತಾರೆ ಒಂದು ಕರ್ತವ್ಯವಾಗಿ ಏನ್ ಮಾಡ್ಬಾರ್ದು ಇದ್ರ ನೀವು ನೀವು ಮಾಡಬಾರ್ದು ಬಟ್ ಅಬ್ಸರ್ವ್ ಮೋರ್ ಆಸ್ ಅ ಪ್ರಿವಿಲೇಜ್ ಅಂತ ಹೇಳ್ತಾರೆ ಅದೇ ಕನ್ನಡ ಅಲ್ಲಿ ಸವಲತೆ ಸವಲತ್ ಸವಲತ್ತು ಅಂತ ಹೇಳ್ತಾರೆ ಅಲ್ವಾ ಅದು ಪ್ರಿವಿಲೇಜ್ ನಮ್ ಕೊಟ್ಟಿರೋ ಒಂದು ಆಶೀರ್ವಾದ ರೀ ಯಾಕಂದ್ರೆ ಎಲ್ಲರಿಗೂ ಏನ್ ಮಾಡಿಲ್ಲ ಈ ಒಂದು ಆಶೀರ್ವಾದ ಕೊಟ್ಟಿಲ್ಲ ರೀ ಸೊ ತುಂಬಾ ಸಂತೋಷದಿಂದ ಏನ್ ಮಾಡ್ಬೇಕಂತ ಅದ್ರಲ್ಲಿ ನಾವು ಪಾಲ ತಗೊಳ್ಬೇಕು ಅಂತ ಹೇಳ್ತಾರೆ ಅಲ್ವಾ ಸೋರಿ ಪ್ರಿಂಟ್ ಆರ್ಟಿಕಲ್ ಫೈವ್ ಒನ್ ನೈನ್ ಟು ಐಫ್ ಟೂ ಅಲ್ಲಿ ಬರುತ್ತೆ ಟೂ ಟು ಸೆವೆನ್ ಒನ್ ಫೋರ್ ಅಲ್ಲಿ ಕೂಡ ಏನಾಗುತ್ತೆ ಅದು ಬರುತ್ತೆ ಅದೇ ಹೇಳ್ತಾರೆ ಆ ಒಂದು ಟೈಮ್ ಅದ್ರ ಬಗ್ಗೆ ಎಲ್ಲ ಪಾಸ್ಟರ್ ಏನ್ ಬರೀತಾರೆ ಅಂದ್ರೆ ಆ ಒಂದು ವಿಷಯದಲ್ಲಿ ಆನ್ಯುವಲ್ ಆಗಿ ಆ ಒಂದು ಡೇಟ್ ಟೈಮ್ ಕೂಡ ಏನಾಗಿದೆ ಅಷ್ಟೊಂದು ಆಕ್ಯುರಿಟ್ ಇಲ್ಲ ಅಂದ್ರೆ ಕೂಡ ದೇವ್ರಿಗೆ ಏನಾಗಿದೆ ನಮ್ಮ ಹೃದಯನ ಗೊತ್ತಿ ಅವರು ಏನ್ ಮಾಡ್ತಾರೆ ನಮ್ಮನ್ನ ಶಮಿಸ್ತಾರೆ ಅಂತ ಪಾಸ್ಟ್ ರಜಲ್ ಬರೀತಾರೆ ಆತರ ವರ್ಡ್ಸ್ ಯೂಸ್ ಮಾಡ್ತಾರೆ ಅವರು ಹೇಳ್ತಾರೆ ಇನ್ ಸೆಲೆಕ್ಟಿಂಗ್ ದ ವರ್ಡ್ ಇಫ್ ಯು ಆರ್ ಎರರ್ ಥ್ರೂ ಇಕ್ನೋರೆನ್ಸ್ ಅವರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿ ಬಿಲೀವ್ ದ ಲಾಡ್ ವುಡ್ ಅಕ್ಸೆಪ್ಟ್ ಅವರ್ ಇಂಟೆನ್ಷನ್ಸ್ ಅಂತ ಬರೀತಾರೆ ಅಲ್ಲಿ ಅಲ್ವಾ ಸೊ ಒಂದು ವಿಷಯ ನೋಡ್ತೀವಿ ಸೊ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ನೋಡುವಾಗ ಇವಾಗ ಪಾತ್ರ ಇನ್ನು ಕುಡಿಯುವಾಗಲ್ಲ ನನ್ನ ನ್ಯಾಪಕರ್ತವಾಗಿ ಮಾಡಿ ಅಂತ ಹೇಳುವಾಗ ಅದೇಳ್ತಾರೆ ಅಂದ್ರೆ ಟಿಪಿಕಲ್ ಡೆಲಿವರನ್ಸ್ ಬಗ್ಗೆ ಅಲ್ಲ ಅಂದ್ರೆ ಛಾಯಾ ರೂಪದ ಒಂದು ವಿಷಯವಾಗಿ ಅಲ್ಲ ಇನ್ನು ಮುಂದೆ ಏನ್ ಮಾಡ್ಬೇಕಂತ ನೀವು ಆ ನಿಜ ರೂಪವಾಗಿರುವ ನೋಡೋ ಯೇಸು ಸ್ವಾಮಿ ಏನ್ ಮಾಡೋದು ನಮಗಾಗಿ ರಕ್ತನ ಸುರಿಸಿದ್ರು ನಮಗಾಗಿ ಕಷ್ಟ ಬಾಧೆಗಳನ್ನ ಏನ್ ಮಾಡುದರಂತೆ ಅವರು ಒತ್ಕೊಂಡು ಹೋದ್ರು ಅನುಭವಿಸಿದ್ರು ಸೊ ಇದ್ರ ಜ್ಞಾಪಕವಾಗಿ ಏನ್ ಮಾಡ್ಬೇಕಂತ ನಾವು ನಾವು ಮಾಡ್ಬೇಕು ಅನ್ನೋ ವಿಷಯನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸ್ತಾರೆ ಪ್ರೀತಿ ಸೋದರ ಸೋದರ ಅಲ್ವಾ ಸೊ ಅದೇ ಹೇಳ್ತಾರೆ ಅವರ್ ಲಾರ್ಡ್ ಇನ್ಸ್ಟಿಟ್ಯೂಟ್ ನ್ಯೂ ಮೆಮೋರಿಯಲ್ ಅಪಾನ್ ದ ಓಲ್ಡ್ ಫೌಂಡೇಶನ್ ಅಂತ ಹೇಳ್ತಾರೆ ಹಳೇ ಹಳೆ ಒಂದು ಅಸ್ತಿವಾರದಿಂದ ಹೊಸ ಏನಾಗಿಂದ್ರ ಅಂದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಆ ಹಳೆ ಒಂದು ಒಡಂಬಡಿಕೆ ಆ ಧರ್ಮಶಾಸ್ತ್ರವನ್ನ ಅವ್ರು ಅಲ್ಲೇ ಫುಲ್ಫಿಲ್ ಮಾಡ್ಬಿಟ್ಟು ಅಲ್ಲೇ ಎಂಡ್ ಆಗ್ಬಿಡ್ತಿ ಅದು ಜೀಸಸ್ ವಾಸ್ ಎಂಡ್ ಆಫ್ ದ ಲಾ ಆ ಧರ್ಮಶಾಸ್ತ್ರಕ್ಕೆ ಅಲ್ಲೇ ಏನ್ ಮಾಡ್ಬಿಟ್ರು ಯೇಸು ಸ್ವಾಮಿನೇ ಎಂಡ್ ಆಗ್ಬಿಟ್ರು ಇನ್ನು ಮುಂಚೆ ಇನ್ನು ಮುಂಚಿತವಾಗಿ ನಿಜ ರೂಪಾಗಿರುವ ನಾನಾಗಿರುವ ಒಂದು ಪಸ್ಕದ ಒಂದು ಆ ಒಂದು ಕುರಿಯ ಒಂದು ವಿಷಯದ ಬಗ್ಗೆ ಏನ್ ಮಾಡ್ಬೇಕಂತ ನೀವು ಜ್ಞಾಪಕಾರ್ಥವಾಗಿ ಮಾಡ್ಬೇಕಂತ ಹೇಳ್ತಾರೆ ಅಲ್ವಾ ರೀಪ್ರಿಂಟ್ ಆರ್ಟಿಕಲ್ ಒನ್ ಸೆವೆನ್ ಏಟ್ ಸೆವೆನ್ ಐಫೋನ್ ಒನ್ ಅಲ್ಲಿ ಆ ವಿಷಯ ಬರುತ್ತೆ ನೋಡಿ ನೆಕ್ಸ್ಟ್ ಸಿಸ್ಟರ್ ಇಪ್ಪತ್ತಾರನೇ ವಚನ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ ಅಲ್ವಾ ಸು ನೋಡುವಾಗ ಅದೇ ಹೇಳ್ತಾರೆ ವಿ ಶೋ ಅವರ್ ಕಮ್ಯೂನಿಯನ್ ಪಾರ್ಟಿಸಿಪೇಷನ್ ವಿತ್ ಕ್ರೈಸ್ಟ್ ಇನ್ ಡೆತ್ ಆಸ್ ಮೆಂಬರ್ಸ್ ಆಫ್ ದ ಒನ್ ಲೋಫ್ ಸೊ ನಾವೆಲ್ಲ ಒಂದೇ ಒಂದು ದೇಹದ ಒಂದು ಅಂಗಗಳಾಗಿ ನಾವಲ್ಲ ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ಕ್ರಿಸ್ತನ ಮರಣದಲ್ಲಿ ನಾವು ಹಾ ಸೊ ಯಾವಾಗ ಏನ್ ಮಾಡ್ತೀವಿ ಅಂದ್ರೆ ಅನೇ ಎಲ್ಲ ಸತಿ ಏನ್ ಮಾಡ್ತೀವಂದ್ರೆ ನಾವ್ ಯಾವಾಗಲ್ಲ ಒಂದು ರೊಟ್ಟಿಯಲ್ಲಿ ತಿಂತೀವೋ ಯಾವೆಲ್ಲ ಪಾತ್ರೆಯಲ್ಲಿ ಪಾಲ್ ತಗೊಳ್ತೀವೋ ನಾವ್ ಕ್ರಿಸ್ತನ ಒಂದು ಆ ಒಂದು ಮರಣವನ್ನು ಏನ್ ಮಾಡ್ತೀವಂತೆ ಸೂಚನೆ ಪ್ರತಿಸಿದ್ಧಿ ಮಾಡ್ತೀವಿ ಅಂತ ಏನ್ ಮಾಡ್ತಾರಂದ್ರೆ ಅಲ್ಲಿ ತಿಳಿಸ್ತಾರೆ ಪ್ರೀತಿ ಸಹಿಸ ಅಲ್ವಾ ಸೊ ಆ ಒಂದು ಪಾತ್ರ ಕೂಡ ನೋಡುವಾಗ ಯು ಆರ್ ಪ್ರೊಕ್ಲೇಮಿಂಗ್ ದ ಲಾರ್ಡ್ಸ್ ಡೆತ್ ಅಂತ ಹೇಳುವಾಗ ಅದೇ ಹೇಳ್ತಾರೆ ಯು ಆರ್ ಯು ಆರ್ ಡಿಕ್ಲೇರಿಂಗ್ ದ ಡೆತ್ ಆಫ್ ದ ಲಾರ್ಡ್ ಆಸ್ ಯುರ್ ಓಪನ್ ಕಾನ್ಫಿಡೆನ್ಸ್ ಸೊ ಅವಾಗ ನಾವು ಆ ಒಂದು ಪ್ರೊಟ್ಟಿ ಮತ್ತೆ ಪಾತ್ರೆಯಲ್ಲಿ ಆ ಒಂದು ದಿವಸ ನಾವು ಸಿಂಪಲ್ ಪಾನ ಮಾಡುವಾಗ ನಮ್ಮ ಮೈಂಡ್ ಅಲ್ಲಿ ಬರೋ ಒಂದ್ ಇದೆಲ್ಲ ವಿಷಯಗಳು ರೀ ಇದೆಲ್ಲ ನಮ್ಮ ಮೈಂಡ್ ಅಲ್ಲಿ ಕ್ಲಿಯರ್ ಕ್ಲಾರಿಟಿ ಇರಬೇಕ್ರಿ ನಾವ್ ಏನ್ ಯೋಚನೆ ಮಾಡ್ತೀವಿ ಆ ಒಂದು ಮೊಮೆಂಟ್ ಅಲ್ಲಿ ಯೇಸು ಸ್ವಾಮಿ ತನ್ನ ಒಂದು ದೇಹನ ಮುರಿದು ತಾನು ರಕ್ತ ಕೊಟ್ಟಿದ ಕಾರಣದಿಂದ ಅದ್ರ ವಿಶ್ವ ಆ ಅದ್ರ ಮೇಲೆ ನಾವು ವಿಶ್ವಾಸ ಇಟ್ಟಿದ ಕಾರಣದಿಂದ ಏನಾಗ್ತದೆ ನಮ್ಗೆ ಬಿಡುಗಡೆ ಸಿಗ್ತಾ ಇದೆ ಅಲ್ವಾ ಆ ಒಂದು ನಂಬಿಕೆ ಈಸ್ ಅವರ್ ಸೇವಿಯರ್ ನಮ್ಮ ರಕ್ಷಕರಾಗಿ ಇರದ ಇದಾರೆ ಅಂತ ಅಲ್ವಾ ಸೊ ಆ ಒಂದು ಯೇಸು ಸ್ವಾಮಿ ಕೊಟ್ಟಿರೋ ಒಂದು ರಾನ್ಸಮ್ ಆ ಒಂದು ಈಡಿಂದ ನಮ್ಗೆ ಏನಾಗಿದೆ ನಿತ್ಯ ಜೀವ ಸಿಗೊಂದು ವಿಷಯ ಈ ಲೋಕಕ್ಕೆ ಏನಾಗಿದೆ ಅವರು ಈಡಾ ಕೊಟ್ಟಿದ್ದಾರೆ ಈ ಲೋಕನೇ ಏನಾಗುತ್ತೆ ಜೀವಂತವಾಗಿ ಬರುವ ಒಂದು ವಿಷಯನ ಕೊಡ್ತಾರೆ ಆ ಒಂದು ರಕ್ತದಲ್ಲಿ ನಾವು ಪಾಲ್ ತಗೊಳ್ವಾಗ ನಮ್ಮ ಪಾಪಗಳು ಆ ರಕ್ತದ ಮುಖಾಂತರ ಏನಾಗಿದೆ ತೊಳೆಯಲ್ ಪಟ್ಟಿದೆ ಸೊ ಈ ಒಂದು ವಿಷಯನ ನೋಡುವಾಗ ಇದೆಲ್ಲ ನಾವು ಪಾಲ್ ತಗೊಳ್ಳುವಾಗ ಇದೆಲ್ಲ ಏನಾಗಿರ್ಬೇಕಂತ ನಮ್ಮ ಮೈಂಡ್ ಅಲ್ಲಿ ಕ್ಲಿಯರ್ ಕ್ಲಾರಿಟಿ ನಮಗೆ ಇರಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಇದೆಲ್ಲ ಜ್ಞಾಪಕರ್ವಾಗಿ ನಾವು ಮಾಡ್ಕೊಳಿ ಇದನ್ನ ನಾವ್ ಎಲ್ಲಾ ಜ್ಞಾಪಕ ಮಾಡ್ಕೋಬೇಕ್ರಿ ಏನ್ ಕಾರಣ ಏನ್ ಯೋಜನೆ ಎ ಸ್ವಾಮಿ ಬಂದ್ರ ಕಾರಣ ಏನು ಅವ್ರು ತನ್ನ ಜೀವನ ಕೊಟ್ಟಿದ್ರ ಕಾರಣ ಏನು ತನ್ನ ಅವ್ರು ಮುರಿದಿರ ಕಾರಣ ಏನು ಆ ಒಂದು ಪಾತ್ರ ಏನ ಅವ್ರು ಏನ್ ಮಾಡ್ತಾರ ಅವ್ರು ತಗಫಸ್ಟ್ ಪಾಲ್ಕೊಂಡ್ರು ಅದಾದ್ಮೇಲೆ ನಮ್ ಕೊಟ್ರು ಸೊ ಇದೆಲ್ಲ ಏನ್ ಮಾಡ್ಬೇಕಂತೆ ಇದೆಲ್ಲ ನಾವು ಆ ಒಂದು ಟೈಮ್ ಅಲ್ಲಿ ಜ್ಞಾಪಕರ್ತ ಮಾಡ್ಕೊಳ್ಳುವ ಒಂದು ವಿಷಯ ಅಲ್ವಾ ಸೊ ಹಳೆ ಹೊಡ್ಮೇಡಿಕಿಲಿ ಪಸ್ಕ ಪಾಸ್ ಪಾಸ್ ಪಸ್ಕ ಪಸ್ಕ ಎವ್ರಿ ವರ್ಷ ಅಂದ್ರೆ ಅಲ್ಲಿ ಎಲ್ಲ ನಡೆದಿರೋ ಒಂದು ವಿಷಯ ಏನ್ ಮಾಡ್ತಾರೆ ಅವ್ರು ಜ್ಞಾಪಕರ್ತ ಮಾಡ್ಕೊಳ್ಳುವ ವಿಷಯ ನಾವು ನಿಜ ರೂಪದಲ್ಲಿ ನಮ್ಗೆ ಈ ಒಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ ತಿಳಿಸುವ ನಾವು ನೋಡ್ತೀವಿ ಅಲ್ವಾ ಸೊ ಅದೇ ನೋಡುವಾಗ ಅದೇ ಹಂಟಿಲಿ ಕಮ್ಸ್ ಅಂತ ನೋಡುವಾಗ ಟಿಲ್ ದ ಲಾಸ್ಟ್ ಮೆಂಬರ್ ಇಸ್ ಟು ಹಿಮ್ ವೇಲ್ ಅಂತ ಬರೀತಾರೆ ಅಲ್ವಾ ಆ ಒಂದು ತೆರೆ ಎನ್ನುವ್ರೆಲ್ಲ ಕಂಪ್ಲೀಟ್ ಆ ಒಂದು ಲಕ್ಷದ ನಲ್ವತ್ನಾಲ್ಕು ಮಂದಿ ಎಲ್ಲರೂ ಏನ್ ಮಾಡ್ಬೇಕು ಆ ಕಡೆ ತನಕ ಅಂತ ನೋಡುವಾಗ ಸ್ಟಿಲ್ ಫುಲ್ ಡಿಗ್ರಿ ಪಾರ್ಟಿಸಿಪೇಷನ್ ಮಾಡೋದಿಕ್ಕೆ ಎಲ್ಲಿ ನೋಡುವಾಗ ನಮ್ಮ ಹೇಳಿದಂಗೆ ತಂದೆಯ ರಾಜ್ಯದಲ್ಲಿ ಏನ್ ಮಾಡ್ತೀನಿ ನಾನು ಅವಾಗ ನಾನು ಹೊಸದಾಗಿ ನಾನು ಕುಡಿತೀನಿ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಏಳು ಒಂದು ವಿಷಯ ನೋಡ್ತೀವಿ ಪ್ರೀತಿ ಸೋದರ್ ಅಲ್ವಾ ನೆಕ್ಸ್ಟ್ ನೋಡಿ ಇಪ್ಪತ್ತೇಳನೇ ವಚನ ಹೀಗಿರೋದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಅಲ್ವಾ ಸೊ ನೋಡುವಾಗ ಇದು ವಚನ ಬಂದು ತುಂಬಾ ಎಚ್ಚರಿಕೆ ಒಂದು ವಚನ ಪ್ರೀತಿ ಸೋದರ್ ಸೊ ಇದಕ್ಕೆ ನೀವು ಅನೇಕ ರೀಪ್ರಿಂಟ್ ಆರ್ಟಿಕಲ್ಸ್ ಓದ್ರೆ ತುಂಬಾ ವಿವರಣೆಯಾಗಿ ಆ ಪಾಸ್ ರಜಲ್ ಅನೇಕ ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ ಬರೀತಾರೆ ಅಲ್ವಾ ಸೊ ಜಸ್ಟ್ ನಾವು ಕೆಲವು ವಿಷಯಗಳು ಜಸ್ಟ್ ನೋಡ್ಬೇಕಂದ್ರೆ ಆರ್ಟಿಕಲ್ ಬರ್ಕೊಳ್ಳಿಂಟ್ ಫೈವ್ ಫೋರ್ ಟೂ ಜೀರೋ ಐಫನ್ ಥ್ರೀ ಏನಾಗುತ್ತೆ ಅಂದ್ರೆ ಒಂದು ಕೆಲ ವಿಷಯ ನಾನೇ ಓದ್ತೀನಿ ತುಂಬಾ ಚೆನ್ನಾಗಿದೆ ಸೊ ನೋಡುವಾಗ ಅನ್ವರ್ದಿ ಮ್ಯಾನರ್ ಹೆಂಗ್ ಬರುತ್ತೆ ಅಯೋಗ್ಯವಾಗಿ ಅಲ್ವಾ ಇನ್ನ ಅನ್ವರ್ದಿ ಮ್ಯಾನರ್ ನೋಡುವಾಗ ಇಗ್ನೋರೆಂಟ್ಲಿ ಇಂಪ್ರಾಪರ್ಲಿ ಒನ್ ನಾಟ್ ಫುಲ್ಲಿ ಕಾನ್ಸನ್ ಅಂತ ಹೇಳ್ತಾರೆ ಕಂಪ್ಲೀಟ್ ಆಗಿ ಯಾರು ಪ್ರತಿಷ್ಠೆ ಮಾಡಲಿಲ್ಲವೋ ಫುಲ್ಲಿ ನಾಟ್ ಸರಂಡರ್ಡ್ ಟು ಹಿಮ್ ಅಂಡ್ ಇಸ್ ಸರ್ವಿಸ್ ಅಲ್ವಾ ಇವರು ಅಲ್ವಾ ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅನೇಕ ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ ಪಾಸ್ಟ್ ರಸಲ್ ರೀಪಂಡ್ ಆರ್ಟಿಕಲ್ ಫೈವ್ ಫೋರ್ ಟು ಜೀರೋ ವಿಷಯಗಳು ಬರೀತಾರೆ ಜಸ್ಟ್ ಕೆಲವು ವಿಷಯಕ್ಕೆ ಟೆಸ್ಟ್ ಮಾಡೋಣ ತುಂಬಾ ಮುಖ್ಯವಾಗಿ ಅಲ್ವಾ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಈ ಮೆಮೊರಿಯಲ್ ಸಪ್ಪರ್ ಅನ್ನೋದು ನಮ್ಗೆ ಏನಾಗಿದೆ ಅಂದ್ರೆ ಇಟ್ ಇಸ್ ಎ ಬಿಗ್ ಬ್ಲೆಸ್ಸಿಂಗ್ ಅಂತ ರೀ ತುಂಬಾ ಆಶೀರ್ವಾದವಾಗ ಇರುವ ವಿಷಯ ಅದ ಹೇಳ್ತಾರೆ ಆಸ್ ಫ್ರಮ್ ದ ಇಂಟೆಲಿಜೆಂಟ್ ಅಪ್ರಿಸಿಯೇಷನ್ ಆಫ್ ದ ಫ್ಯಾಟ್ ಸಿಂಬಲೈಸ್ಡ್ ಬೈ ದ ಮೆಮೊರಿಯಲ್ ಸಪೋರ್ ಅ ಗ್ರೇಟ್ ಬ್ಲೆಸ್ಸಿಂಗ್ ಕಮ್ಸ್ ಅಂಡ್ ಅ ಜಾಯ್ ಪ್ರೊಪೋಷ್ನೇಟ್ ಟು ದ ಪಾರ್ಟಿಸಿಪೇಟರ್ಸ್ ಫೇತ್ ಅಂಡ್ ಒಬಿಡಿಯನ್ಸ್ ಯಾರೆಲ್ಲ ಇದರಲ್ಲಿ ನಾವು ಪಾಲ್ ತಗೊಳ್ತೀವೋ ಅವ್ರಿಗೆ ಏನಾಗಿದೆ ತುಂಬಾ ತುಂಬಾ ಸಂತೋಷವಾಗಿರುವ ಒಂದು ವಿಷಯ ರೀ ಅದು ನಮ್ಮಲ್ಲಿ ನಮ್ಮ ಮಂದಿ ಏನ್ ಮಾಡ್ತೀವಿ ಅಂತ ಕೆಲವು ಸತಿ ಏನ್ ಮಾಡ್ತೀವಿ ಅದನ್ನ ಅಲ್ವಾ ಅದು ತುಂಬಾ ಸಂತೋಷ ಮಾಡ್ಬೇಕಂದ್ರೆ ಯಾಕಂದ್ರೆ ದೇವ್ರು ಏನ್ ಮಾಡಿದಾರೆ ಅಂತ ಒಂದು ಬ್ಯೂಟಿಫುಲ್ ಯೋಜನೆ ಇಟ್ಟು ಜೇಸ್ವಾಮಿ ಕಳ್ಸಿ ಕೊಟ್ಟು ಈಡಾಗಿ ಕೊಟ್ಟು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ ಆ ಪಾ ದಾಸ್ವತ ಆ ಪಾಪ ಮತ್ತೆ ಪಾಪ ಸಂನದಿಂದ ಏನಾಗಿದೆ ಬಿಡುಗಡೆ ಅದಕ್ಕೆ ಅಪ್ರಿಶಿಯೇಟ್ ಅಂತ ಹೇಳ್ತಾರ್ರಿ ಅದಕ್ಕೆ ನಾವು ದೇವ್ ಸ್ತೋತ್ರ ಹೇಳ್ಬೇಕಂತೆ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಓಕೆ ಸೊ ಆಲ್ಸೋ ಕಂಡಮೇಶನ್ ಅಟ್ಯಾಚಸ್ ಟು ದ ಅನ್ವರ್ದಿ ಅಂತ ಬರೀತಾರೆ ಸೊ ಇದನ್ನ ತಪ್ಪಾಗಿ ಅಯೋಗ್ಯ ರೀತಿಯಲ್ಲಿ ಅಯೋಗ್ಯವಾಗಿ ಇದರಲ್ಲಿ ಪಾಲ್ ತಗೊಂಡ್ರೆ ಅದಕ್ಕೆ ನಿಮ್ ನಿಮ್ಗೆ ಏನ್ ಮಾಡ್ತೀರಾ ಹಾ ನಿಮ್ಗೆ ಶಿಕ್ಷೆ ನಿಮ್ಗೆ ನ್ಯಾಯ ಸ್ಥಾಪ ನಿಮ್ಗೆ ನ್ಯಾಯ ತೀರ್ಪಿಗೆ ಒಳಗಾಗ್ತೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳುದು ನಾವು ಏನ್ ಮಾಡ್ತೇವೆ ನೋಡ್ತೀವಿ ಅಲ್ವಾ ಸೊ ಅದೇ ಹೇಳ್ತಾರೆ ಇಂಪಾಪ್ರ ಪಾರ್ಟಿಸಿಪೇಷನ್ ಇನ್ ದ ಮೆಮೋರಿಯಲ್ ನನ್ ಆರ್ ಟು ಪಾರ್ಟಿಸಿಪೇಟ್ ಎಕ್ಸೆಪ್ ದೋಸ್ ಹು ಹ್ಯಾವ್ ಕಮ್ ಇನ್ ಟು ರಿಲೇಷನ್ಶಿಪ್ ವಿತ್ ದ ಲಾರ್ಡ್ ಬೈ ಕಾನ್ಸಕ್ರೇಷನ್ ಆಫ್ ದೇರ್ ಹಾರ್ಟ್ ಸೊ ನಾವೇನ್ ಹೇಳ್ಬೇಕಂತೆ ನಾವು ನಮ್ಮ ಒಂದು ಹೃದಯ ಪೂರ್ವಕವಾಗಿ ನಾವು ಪ್ರತಿಷ್ಠೆ ಮಾಡ್ ಮುಂದೆ ಬರ್ಬೇಕ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಇದಲ್ಲ ಅದೇ ಅಪಸ್ವಲ್ಪ ಮೇಲೆ ಬರೀತಾರೆ ನಿಮ್ ನಾರ್ಮಲ್ ಮೀಲ್ಗೂ ಸಪ್ಪರ್ಗು ನಿಮ್ಗೆ ಏನ್ ವ್ಯತ್ಯಾಸ ಗೊತ್ತಿಲ್ವಾ ಅಂತ ಬರೀತಾರ್ರಿ ಮೇಲೆ ಸೆವೆಂಟೀನ್ ಚಾಪ್ಟರ್ ಓದೋ ಸೆವೆಂಟೀನ್ ವರ್ಷದಿಂದ ಓದ್ಕೊಂಡ್ಬಂದ್ರೆ ಅಲ್ಲಿ ಬೈತಾರಲ್ಲಿ ಕುರಿತ ಸಭೆಗೆ ಹೇಳ್ತಾರ ಪಾಸಲ್ ಪಾಲ್ ನಾರ್ಮಲ್ ಮೀಲ್ಗೂ ಇದಕ್ಕೂ ನಿಮ್ಗೆ ವ್ಯತ್ಯಾಸ ಗೊತ್ತಿಲ್ವಾ ಆ ಅದು ಬೇರೆ ಇದು ಎಷ್ಟೊಂದು ಮುಖ್ಯವಾದ ವಿಷಯ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸ್ಕೊಂಡ್ ಬರ್ತಾರೆ ಅಲ್ವಾ ಸೊ ಇನ್ನೊಂದ್ ಕೂಡ ಏನಾರ ಅಂದ್ರೆ ನಮ್ಮಲ್ಲಿ ಎಂತ ಒಂದು ಹೃದಯ ಇರ್ಬೇಕಂದ್ರೆ ನನ್ ಕ್ಯಾನ್ ಕಮ್ ಇಂಟು ಟು ದಿಸ್ ಕಾನ್ಸಂಟ್ರೇಟ್ ಕಂಡೀಷನ್ ಎಕ್ಸೆಪ್ಟ್ ಆಸ್ ದೇ ರೆಕಗ್ನೈಸ್ ದಮ್ ಸೆಲ್ಫ್ ಆಸ್ ಸಿನ್ನರ್ಸ್ ಅಂಡ್ ಅ ಸೇವರ್ ಆಸ್ ರೆಡಿಮರ್ ಫ್ರಮ್ ಸಿನ್ ನಾವು ಪಾಪಿಯಾಗಿದ್ದೀವಿ ಅಂತ ಫಸ್ಟ್ ನಮ್ಗೆ ಏನಾಗಿರ್ಬೇಕು ಆ ಒಂದು ತಿಳುವಳಿಕೆ ನಮ್ಗೆ ಇರ್ಬೇಕು ಫಸ್ಟ್ ನಾವು ಯಾವ ಸ್ಟೇಟಲ್ಲಿ ಇದ್ದೀವಿ ಅವ್ವಾ ನಾವು ಯಾವ ಸ್ಟೇಟಲ್ಲಿ ಇದ್ದೀವಿ ಒಂದು ಪಾಪಿಯಾಗಿದ್ದೀನಿ ಯಾವ್ದಕ್ಕೂ ಯೋಗ ಒಂದು ಯೋಗ್ಯನಿಲ್ಲ ನಾನು ಪ್ರಯೋಜನ ಇಲ್ಲ ದೇವರ ಒಂದು ಪರಿಶುದ್ಧತೆ ಮುಂಚೆ ನಾನು ಏನಿಲ್ಲ ಯಾವ್ದಕ್ಕೂ ನಾ ಯೋಗ್ಯನಿಲ್ಲ ಒಂದು ಪಾಪಿಯಾಗಿದ್ದೀನಿ ನಾನು ಅಲ್ವಾ ಸೊ ಇದಕ್ಕೆ ದ ಸೇವೇರ್ ಇಸ್ ರಿಕ್ವೈರ್ಡ್ ರಿಡಿಮರ್ ಫ್ರಮ್ ಸೆನ್ ನಮ್ಗೆ ಒಂದು ರಕ್ಷಕ ಬೇಕೇ ಬೇಕೋ ನಾವು ಇದು ಇರ್ಬೇಕು ನಮ್ಮೆಲ್ಲ ರೆಕಗ್ನೈಸ್ ಇರ್ಬೇಕು ಅಂತ ಮಾಡ್ತಾರೆ ಸೊ ಹೂಸ್ ಕಾಂಪನ್ಸೇಟ್ ಫಾರ್ ಡಿಫೆಕ್ಟ್ಸ್ ಆಫ್ ಆಲ್ ದೋಸ್ ವುಡ್ ಕಮ್ ಟು ದ ಫಾದರ್ ಥ್ರೂ ಹಿಮ್ ಸೊ ಅವರ ಒಂದು ಈಡಿಂದ ನಮ್ಗೆ ಏನಾಗಿದೆ ಆ ಬಿಡುಗಡೆ ಒಂದು ನಂಬಿಕೆ ನಮ್ಮಲ್ಲಿ ವಿಶ್ವಾಸ ಬರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅನೇಕ ವಿಷಯಗಳು ಹೇಳ್ತಾರೆ ನಾನು ಎಲ್ಲ ಓದಕ್ಕೆ ಹೋಗಲ್ಲ ಜಾಸ್ತಿ ಇದೆ ಇನ್ನೊಂದು ವಿಷಯನೂ ಹೇಳ್ತಾರೆ ಸೊ ಇವಾಗ ಏನ್ ಪ್ರಶ್ನೆ ಬರ್ತದೆ ಯೂಶಲ್ ಆಗಿ ಈ ತರ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಇರುವ ಒಂದು ಕಂಡೀಷನ್ ಕೊಟ್ರೆ ನಮ್ಗೆ ನಮ್ಗೆ ಏನಾಗುತ್ತೆ ಹೃದಯಪೂರ್ವಕ್ಕೆ ನಾವು ಯೋಚನೆ ಮಾಡಿದ್ರೆ ಇದಕ್ಕೆ ಅದ್ರ ಪಾಲು ತಗೊಳೋದಕ್ಕೆ ನಮ್ಗೆ ಯೋಗ್ಯ ಇದೆ ಅಂತ ಏನಾಗುತ್ತೆ ಪ್ರಶ್ನೆ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಬರುತ್ತೆ ಇಷ್ಟೊಂದು ಪರಿಶುದ್ಧವಾದ ವಿಷಯ ಇಷ್ಟೊಂದು ಇಷ್ಟೊಂದು ವಿಷಯ ಅಯೋಗ್ಯವಾಗಿ ನಾವು ಅದ್ರ ಪಾಲು ತಗೊಂಡ್ರೆ ಅಂತ ನೋಡುವಾಗ ಇದು ಈ ಒಂದು ವಿಷಯ ಇಟ್ಕೊಂಡೆ ಅನೇಕ ಜನ ಏನ್ ಮಾಡಲ್ಲ ಮಧ್ಯದಲ್ಲಿ ಮುಂದೆ ಬರಲ್ಲ ಪಾಲು ತಗೊಳದಿಕ್ಕೆ ಅಲ್ವಾ ಆ ಒಂದು ಗಿಲ್ಟ್ ಏನಾಗಿರುತ್ತೆ ನಮ್ಮಲ್ಲಿ ಆ ಒಂದು ಗಿಲ್ಟ್ ನಮ್ಮಲ್ಲಿ ಇದ್ದೇ ಇರುತ್ತೆ ಸೊ ಅದು ಪಾಸ್ಟ್ ಏನ್ ಬರೀತಾರೆ ಅಂದ್ರೆ

ಇಂಪರ್ಫೆಕ್ಷನ್ ಆಗಿಯೇ ಇರುತ್ತೆ ದೇವ್ರಿಗೂ ಗೊತ್ತು ದೇವ್ ನಮ್ಮನ್ನ ಏನ್ ಮಾಡ್ತಲ್ಲ ಕಂಪ್ಲೀಟ್ ಪರ್ಫೆಕ್ಷನ್ ಬಂದ ಎದು ನೋಡ್ತಾನು ಅದ್ ಅದ ಮುಂದ ಕೆಲವು ಎದುರು ನೋಡ್ತಾ ಇದ್ದಾರೆ ನಾವು ಅದ್ರಿಂದ ಓವರ್ಕಮ್ ಮಾಡೋದಕ್ಕೆ ಪ್ರಯತ್ನ ಏನ್ ಮಾಡುವ ಎಫರ್ಟ್ ಆಗ್ಬೇಕು ನಮ್ಗೆ ಆ ಎಫರ್ಟ್ ದೇವರ್ ದೇವ್ರ ಏನ್ ಮಾಡ್ತಾರೆ ಕೌಂಟು ಮಾಡ್ತಾರೀ ಎಫರ್ಟ್ ಆಗ್ಬೇಕು ನಾವು ಎಫರ್ಟ್ ನಾ ಇಂಪರ್ಫೆಕ್ಟ್ ಆಗಿದ್ದೀನಿ ನಾನು ಹಿಂಗೆ ಎತ್ತೀನಿ ನನ್ನಿಂದ ಏನ್ ಮಾಡಕ್ಕಾಗಲ್ಲ ಇಂಪರ್ಫೆಕ್ಷನ್ ಆಗಿದ್ದೀನಿ ಅಂತ ಹಂಗೆ ಇದ್ರೆ ಪ್ರಯೋಜನ ಅಲ್ಲ ರೀ ನಾವ್ ಎಷ್ಟು ಮಟ್ಟಿಗೆ ಆ ಒಂದು ಹಳೆಯ ಸ್ವಭಾವ ಬಿಡೋದಕ್ಕೆ ನಾವು ಎಷ್ಟು ಮಟ್ಟಿಗೆ ಎಫರ್ಟ್ ಆಗ್ತಾ ಇದೀವಿ ಅದನ್ನ ದೇವ್ರ ಏನ್ ಮಾಡ್ತಾರೆ ಕೌಂಟು ಮಾಡ್ತಾರೆ ಮಿಕ್ಕಿದ ಪರ್ಸೆಂಟೇಜ್ ದೇವ್ ನೋಡ್ಕೊಳ್ತಾರೆ ಅಲ್ವಾ ಸ್ವಲ್ಪ ಪರ್ಸೆಂಟೇಜ್ ಏನ್ ಮಾಡ್ಬೇಕು ನಾವು ಕೂಡ ಹಾಕ್ಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಸರ್ ಅದಕ್ಕೆ ಅಪಾಸು ಪಾಲ್ ಹೇಳ್ತಾರೆ ಸೆಂಟ್ ಪಾಲ್ ಸೇಸ್ ದಿ ಕೆನಾಟ್ ಡೂ ದ ಥಿಂಗ್ಸ್ ದಟ್ ವಿ ವುಡ್ ಇಟ್ ಇಸ್ ಬಿಕಾಸ್ ಬಿ ನೀಡ್ ಡಿವೈನ್ ಗ್ರೇಸ್ ಅದೇ ಪಾಲ್ ಪಾಲ್ಕೊಂಡು ಹೇಳ್ತಾರೆ ನಾನು ಏನ್ ಮಾಡ್ಬೇಕಂತ ಇದೀನೋ ಏನ್ ಮಾಡಕ್ ಆಗ್ತಾ ನಾನು ಮಾಡಕ್ ಆಗ್ತಲ್ಲ ಏನ್ ಮಾಡ್ಬಾರ್ದು ಅದನ್ನ ಏನ್ ಮಾಡ್ತಾ ಇದ್ದೀನಿ ನಾನು ಮಾಡ್ಬಿಡ್ತೀನಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಪಾಸು ಅಲ್ಲಿ ತಿಳ್ಸಿದಿನಿ ಅಪಾಸ್ ರಜಲ್ ಕೂಡ ಅಲ್ಲಿ ಆ ಒಂದು ವಿಷಯನಲ್ಲಿ ತಿಳ್ಸ್ಕೊಂಡ್ ಬರ್ತಾ ಇರ್ಬೇಕು ನೀವು ಓದಿ ಫುಲ್ ಆಗಿ ಅನೇಕ ವಿಷಯಗಳ ಅಪಾಸ್ ರಜಲ್ ಅಲ್ಲಿ ಬರೀತಾರೆ ಅಲ್ವಾ ಸೊ ನೆಕ್ಸ್ಟ್ ನೋಡುವಾಗ ಸೊ ಯಾರು ಕಂಪ್ಲೀಟ್ ಆಗಿ ಏನ್ ಮಾಡಿಲ್ಲ ಅಂತೆ ಫುಲ್ ಆಗಿ ಕಾನ್ಸನ್ಟ್ರೇಷನ್ ಆಗಿಲ್ಲ ಫುಲ್ ಆಗಿ ಸಬ್ಮಿಷನ್ ಹೃದಯ ಹೃದಯಪೂರ್ವವಾಗಿ ನೋಡುವಾಗ ಎಚ್ಚರಿಕೆ ಆಗಿ ಅಂತ ಏನ್ ಅಂದ್ರೆ ಅಲ್ಲಿ ಎಚ್ಚರಿಕೆ ಮಾತು ಕೊಟ್ಟರೆ ಅಯ್ಯೋವಾಗಿ ಏನ್ ಮಾಡ್ಬೇಡಿ ನೀವು ಪಾಲ್ ತಗೊಬೇಡಿ ಸೊ ಇದ್ರಾಗ ಏನ್ ತಿಳ್ಸದಂದ್ರೆ ಇವಾಗ ನಾವು ತಿಳ್ಕೊಳಕ್ ಏನ್ ಮಾಡ್ಬೇಕಂತ ನಾವು ಸ್ಟಾರ್ಟ್ ಮಾಡ್ಬಿಡ್ಬೇಕು ಸೊ ನಮ್ಗೆ ನಮ್ ನಮ್ ನಮ್ಗೆ ನಾವೇನ್ ಮಾಡೋಣ ಪ್ರಶ್ನೆ ಹಾಕೊಂಡ್ಬಿಟ್ಟು ನಾವೇ ಯಾವ ಒಂದು ಸ್ಥಿತಿಯಲ್ಲಿ ಇದೀವಿ ಅಂತ ಯೋಚನೆ ಮಾಡ್ಕೊಂಡು ನಾವು ಇನ್ನು ಮುಂದೆ ಏನ್ ಮಾಡ್ಬೇಕು ಇಮಿಡಿಯೇಟ್ ಆಗಿ ನಮ್ಮನ್ನ ಕರೆಕ್ಷನ್ ಮಾಡ್ಕೋಬೇಕ್ರಿ ಅಲ್ವಾ ಸೋ ಅದ್ ಹೇಳ್ತಾರೆ ಆ ಗಿಲ್ಟಿ ನ ಏನ್ ಮಾಡ್ತಂತೆ ಡ್ರಿಂಕ್ಸ್ ಆಫ್ ದಿಸ್ ಅದ್ ಹೇಳ್ತಾರೆ ಓವರ್ ಹೀಟ್ಸ್ ಅಂಡ್ ಡ್ರಿಂಕ್ಸ್ ಇನ್ ಅರುಣ್ಮದಿ ಮ್ಯಾನರ್ ವಿಲ್ ಬಿ ಗಿಲ್ಟಿ ಆಫ್ ಸಿನಿಂಗ್ ಅಗೇನ್ಸ್ಟ್ ದ ಬಾಡಿ ಅಂಡ್ ಬ್ಲಡ್ ಆಫ್ ದ ಲಾರ್ಡ್ ಗಿಲ್ಟಿ ಅಂತ ನೋಡಿ ಏನಂತ ಹೇಳ್ತಾರೆ ಅಂದ್ರೆ ಏನಂತಾರೆ ಬರೋದು ಅದಕ್ಕೆ ತಪ್ಪ ತಪ್ಪು ತಪ್ಪು ಒಂದು ಸ್ತಾರವಾಗಿ ಆ ಒಂದು ತಪ್ಪು ನಮ್ಮಲ್ಲೇ ಒಂದು ಏನಾಗಿದೆ ನಮಗೆ ಒಂದು ಯೋಚನೆ ಬರುತ್ತೆ ನಾನು ಏನ್ ನಾನು ಪಾಪ ಮಾಡ್ಬಿಡಿ ನಾನು ಅದಕ್ಕೆ ಯೋಗ್ಯನಿಲ್ಲ ಗಿಲ್ಟ್ ಕಾನ್ಸೆಟ್ ನಮ್ಮಲ್ಲೇ ಏನಾಗಿತ್ತು ನಮ್ಮಲ್ಲೇ ಚುಚಿತಾ ಇರುತ್ತೆ ಸೊ ಫೇಲ್ ಟು ರೆಕಗ್ನೈಸ್ ಕ್ರೈಸ್ಟ್ ಸಾಕ್ರಿಫೈಸ್ ಫಾರ್ ದ ಸಿನ್ಸ್ ಸೊ ಅದಕ್ಕೆ ಹೇಳ್ತಾರೆ ದ ಥ್ರೋನ್ ಆಫ್ ಗ್ರೇಸ್ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕಂತ ನಾವು ನಾವು ದೇವರ ಒಂದು ಸಿಂಗಾಸನ ಮುಂಚೆ ಬಂದು ನಾವ್ ಏನ್ ಮಾಡ್ಬೇಕಂತ ನಾವು ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನ ಒಂದು ರಕ್ತ ಮುಖಾಂತರ ನಮ್ಗೆ ಬಿಡುಗಡೆ ಹಾ ಅದನ್ನ ನೋಡ್ಕೊಂಡು ಇನ್ನು ಮುಂದೆ ನಾವು ಪಾಪ ಮಾಡ್ದಂಗೆ ನಾವು ತಿಳ್ಕೊಳ್ಬೇಕು ಅನ್ನೋ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸ್ತಾರ ಪ್ರೀತಿ ಸೋದ್ರೆ ಅಲ್ವಾ ಸೊ ನೆಕ್ಸ್ಟ್ ನೋಡುವಾಗ ಇನ್ನೂ ಕೂಡ ಕೆಲವು ವಿಷಯಗಳು ಏನ್ ಹೇಳ್ತಾರೆ ಅಂದ್ರೆ ಅಲ್ವಾ ಆ ಒಂದು ನಾವು ಪಾರ್ಟ್ ಬೆಂದಿ ಪಾರ್ಟ್ ಟೇಕ್ ಟೂ ಥಿಂಗ್ಸ್ ಶುಡ್ ಬಿ ರಿಮೆಂಬರ್ ಅಂತ ಹೇಳ್ತಾರೆ ನಾವು ಪಾಲು ತಗೊಳ್ಳುವ ಎರಡು ವಿಷಯಗಳು ನಾವು ಏನ್ ಮಾಡ್ಕೊಂಡು ಜ್ಞಾಪಕವಾಗಿ ನಾವು ಮಾಡ್ಕೋಬೇಕು ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರೆಕಗ್ನಿಷನ್ ಆಫ್ ದಿ ಎಂಬುಲೆಮ್ಸ್ ಅಂತ ಹೇಳ್ತಾರೆ ರೊಟ್ಟಿ ಮತ್ತೆ ಆ ಒಂದು ರಕ್ತ ಒಂದು ಪಾತ್ರೆಯ ಒಂದು ಕ್ಲಿಯರ್ ಆಗಿರೋ ಒಂದು ಅರ್ಥನ ಏನ್ ಮಾಡಿದ್ವಿ ಫಸ್ಟ್ ಅದ್ರ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅದೇನ್ ಸೂಚನೆ ಮಾಡುತ್ತೆ ಅದ್ರಿಂದ ನಮ್ಗೆ ಏನಾಗಿದೆ ನಮ್ಗೆ ಏನಾದ್ರಿಂದ ಆಕೋ ಒಂದು ವಿಷಯನ ಇದ್ರ ಕ್ಲಿಯರ್ ಕ್ಲಾರಿಟಿ ಏನಾರಂತೆ ಇರಬೇಕು ಯಾಕಂದ್ರೆ ನಾವು ಒಬ್ಬೊಬ್ರು ಬಂದು ಅದ್ರ ಪಾಲ್ ತಗೊಳ್ಳುವಾಗ ಇಟ್ ಇಸ್ ಅವರ್ ಪರ್ಸನಲ್ ಕಮ್ಯುನಿಕೇಶನ್ ವಿತ್ ಗಾಡ್ ಅದ್ರ ನಮ್ಗೆ ಏನ್ ತಿಳ್ಕೊಂಡಿದೀವಿ ಅದ್ ಏನ್ ಅರ್ಥ ಮಾಡ್ಕೊಂಡಿದೀವಿ ಅದನ್ನ ನಮ್ಗೆ ಏನ್ ಅನ್ನೋದು ನಮ್ ಪೂರಕವಾಗಿ ಆ ವಿಶ್ವಾಸ ಏನಾಗಿರ್ಬೇಕು ನಮ್ಮಲ್ಲಿ ಇರಬೇಕು ಆ ವಿಶ್ವಾಸ ಇರಬೇಕು ಅಟ್ಲಿ ವಿಲ್ ಮೇಕ್ ಯು ವೆಲ್ ಯು ಫೇತ್ ಎಸ್ ಮೇಡ್ ಯು ವೆಲ್ ಅಂತ ಯೇಸು ಸ್ವಾಮಿ ಅನೇಕ ಕಡೆ ಬರೀತಾರೆ ನಿನ್ನ ನಂಬಿಕೆ ಇನ್ನ ಏನಾಗಿದೆ ದೃಢಪಡಿಸಿದೆ ಅಂತ ಹೇಳ್ತಾರೆ ನಿನ್ನ ಶುದ್ಧೀಕರಣೆ ಮಾಡಿದೆ ಅಂತ ಹೇಳ್ತಾರೆ ಅಲ್ವಾ ಸೊ ನೋಡುವಾಗ ಅನೇಕ ವಿಷಯಗಳು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಾವು ನೋಡ್ತೀವಿ ಪ್ರೀತಿ ಸೋದ್ರೆ ಅಲ್ವಾ ಸೊ ಆ ಒಂದು ಸಾಕ್ರಿಫೈಸ್ ಕೂಡ ಆ ಒಂದು ಅವರ ಒಂದು ಕೊಟ್ಟಿರೋ ಒಂದು ಸಾಕ್ರಿಫೈಸ್ ಕೂಡ ಏನ್ ಮಾಡತ್ತಂತೆ ದ ಲೈಫ್ ರೈಟ್ ಅಂಡ್ ಪ್ರಿವಿಲೇಜಸ್ ವಿಚ್ ಲಾಸ್ಟ್ ಅಲ್ವಾ ಆದಾಮ್ ಯಾವಾಗ ಪಾಪ ಮಾಡಿದ್ರು ಆದಾಮ್ ಏನ್ ಕಲ್ಕೊಂಡ್ರು ದ ರೈಟ್ ಟು ಲೈಫ್ ದ ರೈಟ್ ಟು ಲಿವ್ ಅಲ್ವಾ ಸೊ ಆದ್ರೂ ಕೂಡ ಹೆಂಗ್ ಸಿಕ್ತ ಸ್ವಾಮಿ ಮುಖಾಂತರನೇ ಅವ್ರ ಮುಖಾಂತರ ಏನಾಗಿದೆ ನಮಗೆ ನಮ್ಗೆ ಸಿಕ್ಕಿದೆ ಸೊ ಇದೆಲ್ಲ ನಾವ್ ಏನ್ ಮಾಡ್ಬೇಕಂತೆ ಇದೆಲ್ಲ ಯೋಚನೆಗಳು ನಮ್ಮಲ್ಲಿ ಕ್ಲಿಯರ್ ಕ್ಲಾರಿಟಿ ಆಗಿ ಇರ್ಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಫೇನ್ ಟು ರೆಕಗ್ನೈಸ್ ಅದೇ ಗಿಲ್ಟಿ ವೆನ್ ವಿ ಫೇಲ್ ಟು ರೆಕಗ್ನೈಸ್ ದಿಸ್ ಇಸ್ ದ ವಿಷಯ ಈ ಒಂದು ವಿಷಯ ನಾವು ಸರ್ಯಾಗಿ ನಾವು ಅದನ್ನ ಅರ್ಥ ಮಾಡ್ಕೊಳ್ತೀರಾ ನಾವು ತಪ್ಪು ಇದ್ ಮಾಡ್ಕೊಂಡ್ರೆ ಆ ಇದು ಕಾನ್ಸಿಯಸ್ ಗಿಲ್ಟ್ ಕಾನ್ಸಿಯಸ್ ನಮ್ಮೆಲ್ಲ ಏನಾಗುತ್ತೆ ನಮ್ಮನ್ನೆ ನಮ್ಗೆ ಅದು ಅಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸರ್ ಇಪ್ಪತ್ತೆಂಟನೇ ವಶನ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಕುಡಿಯಲಿ ನೆಕ್ಸ್ಟ್ ಪಾಯಿಂಟ್ ಏನ್ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಹೇಳ್ಕೊಂಡ್ಬರ್ತಾರೆ ಅಂದ್ರೆ ಫಸ್ಟ್ ಹೇಳ್ಬಿಡ್ತಾರೆ ನೀವು ಅಯೋಗ್ಯವಾಗಿ ಏನ್ ಮಾಡ್ಬಾರ್ದು ಇದ್ರಲ್ಲಿ ಪಾಲು ತಗೋಬಾರ್ದು ಅಂತ ಹೇಳ್ಬಿಡ್ತಾರೆ ಸೊ ಇದಕ್ಕೆ ಮುಂಚಿತವಾಗಿ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಿನ್ನ ಏನ್ ಮಾಡು ನೀನು ಪರಿಶೋಧನೆ ಮಾಡ್ಕೋ ಅಲ್ವಾ ಬಟ್ ಪರ್ಸನ್ ಮಸ್ಟ್ ಎಕ್ಸಾಮಿನ್ ಹಿಮ್ಸೆಲ್ ಪ್ರೇಯರ್ಫುಲಿ ಅಂತ ಹೇಳ್ತಾರೆ ಅಂಡ್ ಇನ್ ಇಸ್ ರಿಲೇಶನ್ಶಿಪ್ ಟು ಕ್ರೈಸ್ಟ್ ಅಲ್ವಾ ಸೊ ನಮ್ಮನ್ನ ಏನ್ ಮಾಡ್ಬೇಕಂತೆ ಪರಿಶೀಲನೆ ಮಾಡ್ಕೋಬೇಕು ಅಲ್ವಾ ನಮ್ಮ ಒಂದು ಸ್ಟೇಟ್ ಏನಾಗಿದೆ ನಮ್ಗೆ ಏನಾಗಿದೆ ಕ್ಲಿಯರ್ ಆಗಿ ಗೊತ್ತಿದೆ ನಾವೇ ಪರಿಶೀಲನೆ ಮಾಡ್ಕೊಂಡು ನಾವು ಪ್ರಾರ್ಥನೆ ಮುಖಾಂತರ ನಾವು ಪ್ರೇಯರ್ಫುಲ್ ಏನ್ ಮಾಡ್ಬೇಕಂತ ನಾವು ಇದನ್ನ ಮಾಡ್ಬೇಕಂತ ಹೇಳ್ತಾರೆ ಅದೇ ಅಮೈ ವರ್ದಿ ದಿ ಎಂಬುಲೆನ್ಸ್ ಪರಿಶೋಧನೆ ಮಾಡ್ಕೋಬೇಕು ಅಲ್ವಾ ದೋ ಆರ್ ಇಂಪರ್ಫೆಕ್ಟ್ ಅಲ್ವಾ ನಾವು ಇದ್ರೆ ನಾವು ಏನ್ ಮಾಡ್ಬೇಕು ನಮ್ಮನೆ ಪರಿಶೋಧನೆ ಮಾಡ್ಬೇಕು ಅವರ್ ವೀಕ್ನೆಸಸ್ ಅದನ್ನ ಪರಿಶೋಧನೆ ಮಾಡ್ಕೋಬೇಕಂತೆ ನಾವು ಯಾವ್ದ್ರಲ್ಲಿ ಲಿವಿಕ್ ಆಗಿದ್ದೀವಿ ಯಾವ ತಪ್ಪ ಯಾವ್ ತಪ್ಪು ಮಾಡ್ತಾ ಇದೀವಿ ಯಾವ ಪಾಪಗಳು ಮಾಡ್ತಾ ಇದೀವಿ ದೇವ್ರಿಗೆ ವಿರುದ್ಧವಾಗಿ ಇದನ್ನ ನಾವ್ ಏನ್ ಮಾಡ್ಬೇಕಂತೆ ಸುಮ್ನೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರೋದು ಅಲ್ಲ ರೀ ನಾವು ರೆಕಗ್ನೈಸ್ ಮಾಡ್ಬೇಕಂತ ನಾವು ಅದನ್ನ ಕರೆಕ್ಷನ್ ಮಾಡ್ಕೋಬೇಕಂತೆ ಅದಕ್ಕೆ ಕರೆಕ್ಷನ್ ಮಾಡ್ಬೇಕಂದ್ರೆ ಫಸ್ಟ್ ನಾವೇ ನಾವೇನ್ ಮಾಡಬೇಕು ಪರಿಶೋಧನೆ ಮಾಡ್ಬೇಕು ಅಂತ ಫಸ್ಟ್ ಎಕ್ಸಾಮಿನ್ ಯೋರ್ ಸೆಲ್ಫ್ ಯಾವ ಸ್ಟೇಟಲ್ಲಿ ಇದೆಯಾ ಏನ್ ಸಿಚುವೇಶನ್ ಇದೆಯಾ ಹೌಸ್ ಯರ್ ಕಾನ್ಸಕ್ರೇಷನ್ ಲೈಫ್ ನೀನೊಂದು ಪ್ರತಿಷ್ಠೆ ಮಾಡಿರೋ ಜೀವನ ಹೆಂಗ್ ನೀನ್ ನಡ್ಕೊಂಡು ಹೋಗ್ತಾ ಇದೆಯಾ ನೀನ್ ಮಾಡಿರೋ ಒಂದು ಪ್ರಾಮಿಸ್ಗೆ ದೇವ್ರಿಗೆ ಆ ಒಂದು ಕಾನ್ಸನ್ ಹೋಗ್ ಮಾಡಿದ್ಯಲ್ಲ ಹೆಂಗ್ ನೆರವೇರಿಸ್ಕೊಂಡ್ ಬರ್ತಾ ಇದ್ದೀಯ ನೀನೇ ಮಾಡ್ಬೇಕಂತೆ ಪರಿಶೋಧನೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಯು ಹ್ಯಾವ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ದ ಸಿಗ್ನಿಫಿಕೆನ್ಸ್ ಅಂಡ್ ಇಂಪಾರ್ಟೆನ್ಸ್ ಆಫ್ ದಿ ಎಂಬುಲೆನ್ಸ್ ಬಿಫೋರ್ ಟೇಕ್ ಆ ಒಂದು ರೊಟ್ಟಿ ಮತ್ತೆ ಪಾತ್ರೆಯ ಒಂದು ನಿಜವಾದ ಅರ್ಥ ವಾಟ್ ಇಸ್ ಸಿಗ್ನಿಫೈಸ್ ಅದೇನ್ ಮಾಡ್ಬೇಕಂತ ನೀವು ಅದನ್ನ ತಿಳ್ಕೊಬೇಕು ತುಂಬಾ ಮುಖ್ಯ ಇದಲ್ಲ ಅದಕ್ಕೆ ನೋಡಿ ಹೇಳ್ತಾರೆ ಈ ಒಂದು ಈ ಒಂದು ಅರಿವು ಇಲ್ದಕ್ಕೆ ಕೊನೆ ಏನ್ ಮಾಡ್ತಾ ಇದ್ರು ಮಿಸ್ಟೇಕ್ ಮಾಡ್ತಾ ಇದ್ರು ಏನ್ ಮಿಸ್ಟೇಕ್ ಮಾಡ್ತಾ ಇದ್ರು ಇದು ಕೂಡ ಒಂದು ನಾರ್ಮಲ್ ಮೀಲ್ ತರ ಇದು ಕೂಡ ನಾರ್ಮಲ್ ಆಗಿ ಮೀಲ್ ತರ ಏನ್ ಮಾಡ್ತಾ ಇದ್ದಂತೆ ಅಲ್ಲಿ ನಡ್ಕೊಳ್ತಾ ಇದ್ರು ಇದ್ರ ಒಂದು ಇಂಪಾರ್ಟೆನ್ಸ್ ಗೊತ್ತಿಲ್ದಿರಾ ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಆ ಎಂಬುಲೆನ್ಸ್ ಇನ್ ಸಿಗ್ನಿಫಿಕೆನ್ಸ್ ಗೊತ್ತಿಲ್ದಿರ ಏನ್ ಮಾಡ್ತಾ ಇದ್ವಿ ಕೂಡ ಇದು ನಾರ್ಮಲ್ ಆಗಿ ನಾವು ದಿನ ಊಟ ಮಾಡ್ತಾರ ಇದು ಒಂದು ಊಟ ತರ ಏನ್ ಮಾಡ್ತಾ ಇದಂತೆ ಅದಕ್ಕೆ ಆ ಪಾಸಿಬಲ್ ಕರೆಕ್ಷನ್ಸ್ ಮಾಡ್ಕೊಂಡ್ ಬರ್ತಾರೆ ಅಲ್ವಾ ಸೊ ಈ ಒಂದು ವಿಷಯ ಏನಾಗಿರ್ಬೇಕು ನಮ್ಮಲ್ಲಿ ಮೈಂಡ್ ಅಲ್ಲಿ ಬರಬೇಕು ದ ಟ್ರೂ ಮೀನಿಂಗ್ ಆಫ್ ದೋಸ್ ಎಂಬುಲೆನ್ಸ್ ರೊಟ್ಟಿ ಮತ್ತೆ ಪಾತ್ರೆಯ ನಿಜವಾದ ಅರ್ಥ ಏನ್ ಮಾಡ್ಕೊಂತ ನಾವು ತಿಳ್ಕೋಬೇಕು ನಮ್ಮ ಹೃದಯನ ಏನ್ ಮಾಡ್ಕೊಂತ ನಾವು ಪರಿಶೋಧನೆ ಮಾಡ್ಬೇಕು ನಾಟ್ ದ ಲೈಫ್ ಅದ ಹೇಳ್ತಾರೆ ಎಕ್ಸಾಮಿನ್ ಯೋರ್ ಹಾರ್ಟ್ ನಾಟ್ ದ ಲೈಫ್ ಅಂತ ಹೇಳ್ತಾರೆ ನಿನ್ ಜೀವನ ಅಲ್ಲ ಬಟ್ ನಿನ್ ಹೃದಯನ ಏನ್ ಮಾಡಿ ನೀನು ಪರಿಶೀಲನೆ ಮಾಡು ಅಂತ ಹೇಳ್ತಾರೆ ಅಲ್ವಾ ಸೊ ನೆಕ್ಸ್ಟ್ ನೋಡುವಾಗ ಏನ್ ಹೇಳ್ತಾರೆ ಹಿ ದ ಇಸ್ ಹಾಟ್ ಇಸ್ ಮೋಟಿವ್ಸ್ ಇಸ್ ವಿಲ್ ಇಂಟೆನ್ಶನ್ಸ್ ಶುಡ್ ಆಲ್ವೇಸ್ ಬಿ ಏಬಲ್ ಟು ಫೈನ್ ಟ್ರೂ ಇನ್ ದ ಲಾರ್ಡ್ ಅಂತ ಹೇಳ್ತಾರೆ ಎಷ್ಟು ಮುಖ್ಯ ನೋಡಿದ್ರ ಸೊ ನಮ್ಮನ್ನ ಏನ್ ಮಾಡ್ಕಂತ ನಾವೇ ನಮ್ಮನೆ ನಾವು ಪರಿಶೋಧನೆ ಮಾಡ್ಕೊಂಡು ನಮ್ಮನೆ ನಾವ್ ಏನ್ ಮಾಡ್ಕೊಂತ ನ್ಯಾಯಪ್ಪ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಲ್ವಾ ನಾವ್ ಎಷ್ಟು ಮಟ್ಟಿಗೆ ನಾವು ಯು ಆರ್ ಫಾಲಿಂಗ್ ಶಾರ್ಟ್ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳ್ಸರ ಪ್ರೀತಿ ಅಲ್ವಾ ಸೊ ಈ ಒಂದು ಶಾರೀಕ ಬಿದ್ದೋಗಿರೋ ಶಾರೀರಿಕದ ಒಂದು ವೀಕ್ನೆಸ್ ಏನಾಗಿದೆ ನಮ್ಗೆ ಗೊತ್ತಿದೆ ಇದ್ರಲ್ಲಿ ಯಾವ್ದು ಯಾವ್ದು ಒಳ್ಳೆ ಕಾರ್ಯನೇ ಇಲ್ಲ ಅನ್ನೋ ವಿಷಯ ಕೂಡ ಏನಾಗಿದೆ ನಮ್ಗೆ ಗೊತ್ತಿದೆ ಇದರಿಂದ ಇದನ್ನ ನಾವು ಈ ಶುದ್ಧೀಕರಣ ಹೊಂದ್ಬೇಕಂದ್ರೆ ಯೇಸು ಸ್ವಾಮಿ ಒಂದು ರಕ್ತನ ಬೇಕೇ ಬೇಕಾಗುತ್ತೆ ವಿಷಯನ ಕೂಡ ಏನ್ ಮಾಡ್ಬೇಕಂತ ಅಲ್ಲಿ ತಿಳಿಸ್ತಾರ ಪಿತಿ ಸರ್ ನೆಕ್ಸ್ಟ್ ಸರ್ ಇಪ್ಪತ್ತೊಂಬತ್ತನೇ ವಚನ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು ಅಲ್ವಾ ಫಾರ್ ಎನಿವನ್ ಈಟ್ಸ್ ಅಂಡ್ ಡ್ರಿಂಕ್ಸ್ ವಿಧೌಟ್ ಸೋಲಮ್ ರೆಫರೆನ್ಸ್ ರೆಫರೆನ್ಸ್ ಅಂಡ್ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಫಾರ್ ದ ಸಾಕ್ರಿಫೈಸ್ ಆಫ್ ಕ್ರೈಸ್ಟ್ ಈಟ್ಸ್ ಅಂಡ್ ಡ್ರಿಂಕ್ಸ್ ಅ ಜಜ್ಮೆಂಟ್ ಆನ್ ಹಿಮ್ ಇಫ್ ಇಟ್ ಡಸ್ ನಾಟ್ ರೆಕಗ್ನೈಸ್ ದ ಬಾಡಿ ಆಫ್ ಕ್ರೈಸ್ಟ್ ಅಲ್ವಾ ತುಂಬಾ ಒಂದು ಗೌರವವಾಗಿ ನಾವು ಅದ್ರಲ್ಲಿ ಪಾಲ್ ತಗೊಳ್ಳದೆ ಅಲ್ವಾ ಒಂದು ಕೃತಜ್ಞತೆ ಕೊಡದೆ ಅಲ್ವಾ ಕ್ರಿಸ್ತನ ಒಂದು ಅವ್ರು ಕೊಟ್ಟಿರೋ ನಮ್ಗೆ ಒಂದು ಜೀವ ನಾವ್ ಏನ್ ಕೃತಜ್ಞತೆ ವಿ ವಿಶುಡ್ ಅಪ್ರಿಶಿಯೇಟ್ ದೇವ್ ಇವಾಗ ನಾವು ನಾವು ದೇವ್ನ ಏನ್ ಮಾಡಿಲ್ಲ ಆರಿಸ್ಕೊಂಡಿಲ್ಲ ನಾವು ದೇವ್ರನ್ನ ಪ್ರೀತಿ ಮಾಡಿಲ್ಲ ರೀ ಅದು ದೇವ್ರ ಏನ್ ಮಾಡದಂತೆ ಅವರೇ ಪ್ರೀತಿ ಮಾಡಿದ್ರು ಅವರೇ ನಮ್ಮನ್ನ ಆರಿಸ್ಕೊಂಡ್ರು ಹಾ ಅದ್ ಯೋಗ್ಯನ ಏನಾಗಿಲ್ಲ ನಾವು ಇಲ್ಲ ಅಲ್ವಾ ಸೊ ನೋಡುವಾಗ ಇದೆಲ್ಲ ಏನ್ ಮಾಡ್ಬೇಕಂತೆ ಈ ಹಾಟ್ ಫಿಲ್ಟ್ ಗ್ರಾಟಿಟ್ಯೂಡ್ ಇರ್ಬೇಕಂತ ನಮ್ಮಲ್ಲಿ ನೋಡಿ ಎಷ್ಟು ವಿಷಯ ಇದೆ ನೋಡಿ ಎಷ್ಟು ವಿಷಯ ಇದೆ ಇದೆಲ್ಲ ಒಂದು ಏನಾಗಿದೆ ಅಂದ್ರೆ ಫುಲ್ ಗ್ರಾಟಿಟ್ಯೂಡ್ ನಮ್ಮಲ್ಲಿ ಇರ್ಬೇಕಂತೆ ಹೃದಯ ಪೂರ್ವವಾಗಿ ನಾವ್ ಏನ್ ಮಾಡ್ಕೊಂಡ್ ದೇವರಿಗೆ ಸ್ತೋತ್ರ ಕೃತ ಹೇಳ್ಬೇಕು ಸ್ತೋತ್ರ ಹೇಳ್ಬೇಕು ಇಂತ ಒಂದು ನಮಗೆ ದೇವ್ರ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಈ ಒಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಸೊ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ನೀವು ಮಾಡದೆ ಹೋದ್ರೆ ತನ್ನ ಮೇಲೆ ಏನ್ ಮಾಡ್ತೀರಾ ನೀವು ನ್ಯಾಯ ತೀರ್ಪಿಗೆ ಒಳಗಾಗ್ತೀರಾ ಡ್ರಿಂಕ್ ಡ್ಯಾಮಿನೇಷನ್ ಜಡ್ಜ್ಮೆಂಟ್ ತೀರ್ಪಿಗೆ ಒಳಗಾಗುವನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವಾ ಸೊ ಅದಕ್ಕೆ ನೋಡಿ ಒಂದ್ ಕಡೆ ಕೂಡ ಹೇಳ್ತಾರೆ ಏನಂತಾರೆ ಒನ್ ಫೇಸ್ ಟು ಸಿ ದ ರಿಯಲ್ ಇಂಪೋರ್ಟ್ ಆಫ್ ದ ಸಾಕ್ರಿಫೈಸ್ ದ ರಿಯಲ್ ಇಂಪೋರ್ಟ್ ಆಫ್ ದ ಸಾಕ್ರಿಫೈಸ್ ಅವರು ಕೊಟ್ಟಿರೋ ಒಂದು ಬಲಿನ ನಿಜವಾಗಿ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಅಲ್ವಾ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಆಚರಣೆ ಮಾಡುವಾಗ ಅಲ್ವಾ ಸೊ ಅದ್ ಎಷ್ಟೊಂದು ಏನಾಗುತ್ತೆ ನಮ್ಮ ಮೇಲೆ ನಾವು ತಿರುಪಿಗೆ ಒಳಗಾಗ್ತೀರಿ ಅಂತ ರಿಪ್ರಿಂಟ್ ಆರ್ಟಿಕಲ್ ಬರೀತಾರೆ ರೀಪ್ರಿಂಟ್ ಫೈವ್ ಏಟ್ ಸೆವೆನ್ ಟು ಫೈವ್ ಬರೀತಾರೆ ಅಲ್ವಾ ಸಿ ಒಂದು ವಿಷಯನಲ್ಲಿ ತಿಳಿಸ್ತಾರೆ ಕಂಡಮ್ನೇಷನ್ ಆನ್ ಇನ್ ಸೆಲ್ಫ್ ಅಲ್ವಾ

ಅದು ಸಿಂಬಾಲಿಕಲ್ ಏನಾಗ್ತಾವೆ ಏನಾಗ್ತಾ ನಲ್ಲಿ ಅಲ್ಲಿ ಕೊಡ್ತಾ ಇದಾರೆ ನೆಕ್ಸ್ಟ್ ಸಿಸ್ಟರ್ ಮೂವತ್ತನೇ ವಚನ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ ಅಲ್ವಾ ಸೊ ಯಾರೆಲ್ಲ ಅಯೋಗ್ಯವಾಗಿ ಇದರಲ್ಲಿ ಪಾಲು ತಗೊಳ್ತಾರೋ ಈ ಒಂದು ಕಾರಣದಿಂದಲೇ ನಿಮ್ಮಲ್ಲಿ ಅನೇಕರು ಏನಾಗಿರಂತೆ ಬಲಹೀನರಾಗಿದ್ದಾರೆ ಅಲ್ವಾ ದ ಕೇರ್ಲೆಸ್ ಅನ್ ಅನ್ವರ್ತಿ ಪಾರ್ಟಿಸಿಪೇಷನ್ ಇದರಿಂದಾನೇ ಏನಾಗಿದೆ ಅನೇಕರು ಅಲ್ವಾ ಸೊ ಮೆನಿ ಆರ್ ವೀಕ್ ಅಂತ ಹೇಳುವಾಗ ಅದು ವೀಕ್ ಶಾರೀರಿಕವಾದ ಬಲಹೀನತೆ ಬಗ್ಗೆ ಏನ್ ಮಾಡ್ತಾ ಇಲ್ಲ ಇಲ್ಲಿ ತಿಳಿಸ್ತಾ ರೀ ಅಲ್ವಾ ಸೊ ಶಾರೀರಿಕ ಬಲಹೀನ ಏನಾಗಿದೆ ನಮ್ಮಲ್ಲಿ ಇದೆ ಅಂತ ದೇವಿಗೆ ಏನಾಗಿದೆ ಅದು ಗೊತ್ತಿದೆ ಬಟ್ ಇಲ್ಲಿ ಏನಾದ್ರು ನೋಡುವಾಗ ನಮ್ಮ ಒಂದು ಆತ್ಮಿಕವಾದ ಒಂದು ಬಲಹೀನತೆ ಏನಾಗ್ತಾ ಇರುತ್ತೆ ಕಮ್ಮಿ ಆಗ್ತಾ ಬರುತ್ತಂತೆ ಅದಕ್ಕೆ ಮೆನಿ ಆರ್ ವೀಕ್ ಅಂತ ಹೇಳ್ತಾರೆ ನಿಮ್ಮಲ್ಲಿ ಅನೇಕರು ಬಲಹೀನರಾಗಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ ಸೊ ಇದು ಏನ್ ನೋಡುವಾಗ ಹೆಂಗೆ ಬಲಹೀನತೆ ಕಣ್ಣಿಡಿಯೋದು ನಾವು ಬಲಹೀನರಾಗಿದ್ದೀವ ದೇವ್ ನಮ್ಮನ್ನ ಪನಿಷ್ಮೆಂಟ್ ಕೊಡ್ತಾ ಇದಾರೆ ಇದಕ್ಕೆ ಅಂತ ಹೆಂಗ್ ನಮ್ಗೆ ನಾವು ಇದನ್ನ ಕಂಡಿಡಕ್ ಆಗುತ್ತೆ ಅಂತ ನೋಡುವಾಗ ನಮ್ಮನೆ ನಾವು ಪರಿಶೋಧನೆ ಮಾಡ್ಕೊಳ್ಳುವಾಗ ಏನಂದ್ರೆ ನಾವು ಆತ್ಮಿಕ ರೀತಿಯಲ್ಲಿ ನಮ್ಮ ಪ್ರೇರ ಏನಾಗಿರ್ತೀವಿ ಪ್ರೇಯರ್ ಡೆಲ್ ಆಗ್ತಾ ಇರ್ತೀವಿ ಬೈಬಲ್ ಸೈಡ್ ಏನಾಗ್ತಾ ಇರ್ತೀವಿ ಡೆಲ್ ಆಗ್ತಾ ಇರ್ತೀವಿ ಅಲ್ವಾ ಆ ಒಂದು ಸಹೋದರಿಗೆ ಸಹೋದರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಡೆಲ್ ಆಗ್ತಾ ಇರ್ತೀವಿ ಸಹೋದರ ಪ್ರೀತಿಯಲ್ಲಿ ಏನಾಗ್ತಾ ಇರ್ತೀವಿ ಡೆಲ್ ಆಗ್ತಾ ಇರ್ತೀವಿ ಅಲ್ವಾ ಸೊ ಆತ್ಮಿಕವಾದ ವಿಷಯದಲ್ಲಿ ಕೂಡ ಏನಾಗ್ತದೆ ಸರಿಯಾದ ಒಂದು ಇದು ನಮ್ಗೆ ಸೇರೋ ರೀತಿಯಲ್ಲಿ ನಾವೇನ್ ಮಾಡಿರ್ತಿರ್ಲಿಲ್ಲ ಸೊ ಇದೆಲ್ಲ ನೋಡುವಾಗ ಬರ್ತಾ 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 ನಮ್ಮ ಒಂದು ಝೀಲ್ ಕೂಡ ಏನಾಗಿರುತ್ತೆ ಅಂದ್ರೆ ಕಮ್ಮಿ ಆಗ್ತಾ ಬರುತ್ತೆ ಅಲ್ವಾ ಕಮ್ಮಿ ಆಗ್ತಾ ಬಿರುತ್ತೆ ಸೊ ಅವಾಗ ಏನಾಗುತ್ತೆ ಅಂತ ನೋಡುವಾಗ ಅವಾಗ ಏನ್ ಇಂಡಿಕೇಶನ್ ಅಂದ್ರೆ ನಾವು ಆಲ್ರೆಡಿ ಏನಾಗಿದೀವಿ ಪನಿಷ್ಮೆಂಟ್ ಅಲ್ಲಿ ಇದೀವಿ ಅಂತ ಅರ್ಥ ಇದರಿಂದ ಆಲ್ರೆಡಿ ಡಲ್ ಆಗ್ತಾ ಇದೀವಿ ಅಂದ್ರೆ ಇನಿಷಿಯಲ್ ಜೀಲ್ ಹೆಂಗಿತ್ರಿ ನಾವು ಅದೇ ಪ್ರಕಟಲಿ ಬರೀತಾರೆ ಆ ಮೊದ ಆ ಒಂದು ಆ ಮೊದಲ ಪ್ರೀತಿಯಿಂದ ಏನಾಗಿದೆ ಇವಾಗ ಇಲ್ಲ ಅಂತ ಹೇಳ್ತಾರೆ ಎಚ್ಚರಿಕೆ ಮಾತು ಅಲ್ವಾ ಸೊ ಇನಿಷಿಯಲ್ ಆಗಿ ನಾವು ಸತ್ಯ ಕೇಳುವಾಗ ನಮ್ ಜೀಲ್ ಹೆಂಗಿತ್ತು ಅದೇ ವರ್ಷ ಬರ್ತಾ 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 ಏನಾಗ್ತದೆ ಗ್ರಾಜಲ್ ಆಗಿ ಹಂಗೆ ಡಿಮ್ನಿಶ್ ಆಗ್ತಾನೆ ಬರುತ್ತೆ ರೀ ಅಲ್ವಾ ಸೊ ಇದೆಲ್ಲ ಏನಾಗ್ತದೆ ಇಂಡಿಕೇಶನ್ ಇದೆಲ್ಲ ಸೊ ಇದೆಲ್ಲ ಹಂಗ ಈ ತರ ಇಂಡಿಕೇಶನ್ ಬಂದಾಗ ನಾವು ಅವಾಗ ಆಗಿ ಏನಾಗ್ಬಿಡ್ಬೇಕು ಎಚ್ಚರ ಆಗ್ಬಿಡ್ಬೇಕು ರೀ ಅದಕ್ಕೆ ಹೇಳ್ತಾರೆ ನೀವು ಶೋಧನೆ ಮಾಡ್ಕೊಳ್ಳಿ ಫಸ್ಟ್ ಅಂತ ಹೇಳ್ತಾರೆ ಅಲ್ವಾ ಸೊ ಇಟ್ ಎನ್ ಇಂಡಿಕೇಶನ್ ದಟ್ ವೆನ್ ವೆನ್ ಇಸ್ ಪನಿಷ್ಮೆಂಟ್ ಇಸ್ ಬಿಗನ್ ದಟ್ಸ್ ಎನ್ ಇಂಡಿಕೇಶನ್ ದಟ್ ಐ ಹವ್ ಬಿಕಮ್ ವೀಕ್ ಇನ್ ಪ್ರೇಯರ್ ಇನ್ ಸ್ಟಡಿ ಇನ್ ಲವ್ ಬ್ರದರ್ ಇನ್ ಲವ್ ಇದೆಲ್ಲ ಆಟೋಮೆಟಿಕ್ ಏನಾಗುತ್ತಂತೆ ನಮ್ಮಲ್ಲಿ ವೀಕ್ ಆಗಿ ಕಾಣುತ್ತಂತೆ ಸಿನ್ ಕೂಡ ಏನ್ ಹೇಳ್ತಾರೇ ಇಟ್ಸ್ ಕ್ಲಿಯರ್ ಅಂಡರ್ ಪನಿಶ್ಮೆಂಟ್ ಕ್ಲಿಯರ್ ಇಂಡಿಕೇಶನ್ ಏನಂದ್ರೆ ಪನಿಷ್ಮೆಂಟ್ ಕೊಡ್ತಾ ಇದಾರೆ ಬಟ್ ನಮ್ಗೆ ಇನ್ನೊಂದು ಏನ್ ಅಂದ್ರೆ ಬಟ್ ಕೀಪ್ ಲೆಟಸ್ ಕೀಪ್ ಇನ್ ಮೈಂಡ್ ಏನ್ ಹೇಳ್ತಾರೆ ಅಂದ್ರೆ ಇಸ್ ನಾಟ್ ಪನಿಂಗ್ ಅಸ್ ಫಾರ್ ಎನಿಮಿ ಅಂತ ಹೇಳ್ತಾರ ಒಂದು ವೈರಿಯಾಗಿ ಏನ್ ಮಾಡ್ತಾರ ದೇವ್ ನಮ್ಗೆ ಪನಿಶ್ಮೆಂಟ್ ಶಿಕ್ಷಣ ಕೊಡ್ತಾ ಇಲ್ಲ ರೀ ವಚನ ಹೋದ ನೋಡಿ ಒಂದು ಕೊರೆತ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ವಚನ ಒಂದು ಮೂವತ್ತೆರಡು ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ಶಿಕ್ಷಿಸುತ್ತಾನೆ ಆ ಸೊ ನಮ್ಮನ್ನು ಕೂಡ ಏನ್ ಮಾಡ್ತಾರಂತೆ ಶಿಕ್ಷಿಸುತ್ತಾರೆ ಒಂದು ವೈರನಾಗಿಲ್ಲ ಆಗಿಲ್ಲ ಒಂದು ಮಕ್ಕಳಿಗೆ ಹೆಂಗೆ ಒಂದು ತಂದೆ ಶಿಕ್ಷಣ ಮಾಡ್ತಾ ಶಿಕ್ಷಿಸ್ತಾರೋ ಆ ರೀತಿಯಲ್ಲಿ ತಂದೆ ದೇವರ ಏನ್ ಮಾಡ್ತಾರೆ ನಮ್ ಕೂಡ ಶಿಕ್ಷಣ ಕೊಡ್ತಾರಂತೆ ಯಾಕಂದ್ರೆ ನಾವು ಹಿಂತಿರುಗಿ ಹಾ ಇನ್ ದೇವ್ರ ಕಡೆ ಬಂದ್ಬಿಡ್ಬೇಕು ಸೊ ಎಲ್ಲ ನಾವು ಕಮ್ಮಿ ಆಗಿದ್ದೀವೋ ತಿರ್ಗಿ ಏನ್ ಮಾಡ್ಬೇಕು ನಾವು ಹಿಂದ್ಗಡೆ ತಿನ್ ಬಂದ್ಬಿಡ್ಬೇಕು ಅಲ್ವಾ ಅದಕ್ಕೆ ನೋಡುವಾಗ ದೇವದರ್ಶನ ಗೂಡಲ್ಲಿ ಕೂಡ ಒಂದು ಸಿಚುವೇಶನ್ ಒಂದು ವಿಷಯ ಒಂದ್ ವಿಷಯ ನೋಡ್ತೀವಿ ಅಂದ್ರೆ ಆ ಪರಿಶುದ್ಧ ಸ್ಥಳದಲ್ಲಿ ಆ ಒಂದು ಕ್ಯಾಂಡಲ್ ಸಿಕ್ಕಿದೆಯಲ್ಲ ಏನಂತ ಆ ದೀಪಸ್ತಂಭ ಆ ದೀಪಸ್ತಂಭದಲ್ಲಿ ಆ ಒಂದು ಇವ್ರು ಯಾಜಕ ಏನ್ ಮಾಡ್ತಾರಂದ್ರೆ ಆ ಒಂದು ಉಳಿತಾ ಇರೋ ಒಂದು ಬೆಂಕಿನ ಏನ್ ಮಾಡ್ತಾರೆ ಟ್ರಿಮ್ ಮಾಡ್ತಾನೆ ಇರ್ತಾರಂತೆ ನೀವು ಟ್ರಿಮ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಆ ಒಂದು ಬೆಳಕು ಏನಾಗುತ್ತೆ ಪ್ರಕಾಶವಾಗಿ ಕಾಣುತ್ತೆ ಸೊ ಅದೇ ಹತ್ರ ನಾವು ಏನ್ ಮಾಡ್ತಾನೆ ಲೈಫಲ್ಲಿ ಟ್ರಿಮ್ ಮಾಡ್ತಾನೆ ಇರ್ಬೇಕಂತ ನಾವು ಕೂಡ ಯಾಕಂದ್ರೆ ನಮ್ ಬೆಳಕು ಏನಾಗ್ತಾ ಇರುತ್ತೆ ಕಮ್ಮಿ ಆಗ್ತಾನೆ ಇರುತ್ತೆ ಅವಾಗ ನಾವು ಏನ್ ಮಾಡ್ಬೇಕಂತ ನಾವು ಕೂಡ ಟ್ರಿಮ್ ಮಾಡ್ಬೇಕು ನಾವು ಕೂಡ ತಿತ್ಕೋಬೇಕು ಅಲ್ಲಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಸೊ ದೇವ್ರು ಅನೇಕ ರೀತಿಯಲ್ಲಿ ಕರೆಕ್ಷನ್ಸ್ ಏನ್ ಮಾಡ್ತಾರೆ ತಿಳಿಸ್ತಾರೆ ತಿಳಿಸ್ತಾರ್ರಿ ಸೌದರ ಮುಖಾಂತರ ಆಗಲಿ ಇಲ್ಲ ಲೋಕದ ಮುಖಾಂತರ ಆಗ್ಲಿ ಇಲ್ಲ ಯಾವ್ದು ಶಿಕ್ಷೆಯ ಮುಖಾಂತರ ಆಗಿ ಏನ್ ಮಾಡ್ತಾರೆ ದೇವ್ರ ನಮ್ಮನ್ನ ಶಿಕ್ಷಿಸ್ತಾರೆ ಅದನ್ನ ಏನ್ ಮಾಡ್ಬೇಕಂತ ನಾವು ವಿ ಸಬ್ಮಿಟ್ ತಗ್ಗಿಸಿಕೊಂಡು ಆ ಒಂದು ಶಿಕ್ಷಣೆಗೆ ನಾವ್ ಏನ್ ಮಾಡ್ಬೇಕಂತ ನಾವು ಅದು ಮುಖ್ಯವಾಗಿದೆ ಸೊ ಮೆನಿ ಆರ್ ಸಿಕ್ ಅಂತ ಹೇಳ್ತಾರೆ ನೆಕ್ಸ್ಟ್ ಅನೇಕರು ಏನಾಗಿದ್ದೀರಾ ಆ ರೋಗಿಗಳಾಗಿದ್ದೀರಾ ಸೊ ರೋಗಿ ಅಂತ ಹೇಳುವಾಗ ಯೂಶಲ್ ಆಗಿ ಒಂದು ಡಾಕ್ಟರ್ ಬಂದು ನೀ ಹೆಂಗ್ ಸಿಕ್ಕಾಗಿದೆ ಹೆಂಗ್ ಕಂಡು ಹಿಡ್ತಾರ ಯೂಶ್ವಲ್ ಆಗಿ ಹಾ ಅಲ್ವಾ ಹಾ ನಾಲ್ಗೆ ಏನೇ ಮಾಡುವ ನಾಲ್ಗೆ ದೋಸು ಅಂತ ಹೇಳ್ತಾರೆ ಕಣ್ಣೇನ್ ಮಾಡ್ತಾರೆ ಕಣ್ಣು ಕಣ್ಣು ನೋಡ್ತಾರೆ ಫಸ್ಟ್ ಇಂಡಿಕೇಶನ್ ಅದು ಅಲ್ವಾ ನೀನು ಸಿಕ್ಕಾಗಿದೆ ಅಂತ ಯಾಕಂದ್ರೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂಥರ ಫೇಲ್ ಆಗಿರ್ತೀವಿ ಅಲ್ ಒಂಥರ ಏನಾಗ್ತದೆ ಒಂಥರ ಏನಾಗ್ಬಿಡ್ತೀವಿ ಒಂಥರ ಡಲ್ ಆಗಿರ್ತೀವಿ ನಾವು ಅಲ್ವಾ ಗೊತ್ತಾಗ್ಬಿಡುತ್ತೆ ನಾವು ಬ್ರೈಟ್ ಆಗಿರೋದಕ್ಕೂ ನಮಗೆ ಸಿಕ್ಕಾಗಿರೋದಕ್ಕ ಏನಾಗಿರುತ್ತೆ ಗೊತ್ತಾಗ್ಬಿಡುತ್ತೆ ನಮಗೆ ಡಿಫ್ರೆನ್ಸಸ್ ಅಲ್ವಾ ಸೊ ಅದೇ ಹೇಳ್ತಾರೆ ನೀವು ಕೈ ನೋವು ಇದ್ರೆ ಏನಾಗಿದೆ ಕೈಯಲ್ಲಿ ಏನೋ ಪ್ರಾಬ್ಲಮ್ ಇದೆ ನಿಮ್ಗೆ ಕಾಲು ಕಾಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸೊ ಹಂಗಿರುವಾಗ ಏನ್ ಹೇಳ್ತಾರೆ ಅಂದ್ರೆ ದ ಸಿಗ್ನಿನ್ ದ ಸಿಕ್ನೆಸ್ ಆಲ್ವೇಸ್ ಬಿಗಿನ್ಸ್ ವಿತ್ ದ ಟಂಗ್ ಅಂತ ಹೇಳ್ತಾರೆ ಸೊ ನಿಮ್ಮ ಒಂದು ಸಿಕ್ಕಾಗಿರೋದು ಹೆಂಗ್ ಹೆಂಗ್ ತೋರ್ಸ್ಕೊಡುತ್ತೆ ಅಂದ್ರೆ ನಾಲ್ಕಿನ ಏನಾಗುತ್ತೆ ಅಂತ ಫಸ್ಟ್ ಅದು ದ ಟಂಗ್ ಲೂಸಸ್ ಇಟ್ಸ್ ಎಬಿಲಿಟಿ ಟು ಟೇಸ್ಟ್ ಅಲ್ವಾ ಯಾವಾಗ ಜ್ವರ ಅದೆಲ್ಲ ಇರುವಾಗ ಏನಾಗ್ತದೆ ಬಾಯಿಗೆ ಯಾವ್ದು ರುಚಿಯಾಗೇ ಇರಲ್ಲ ರೀ ಸಪ್ಪಗಿರುತ್ತೆ ಅಲ್ವಾ ಯಾವ್ದು ರುಚಿನೇ ಇರಲ್ಲ ಸೊ ಅಲ್ಲೇ ಕ್ಲೀನ್ ಆಗಿ ಫಸ್ಟ್ ಇಂಡಿಕೇಶನ್ ಅದು ಅಲ್ವಾ ಸೊ ಅದೇ ಹೇಳ್ತ ನೋಡುವಾಗ ನಾವು ಏನಾಗಿದ್ದೀವಿ ನಾವು ರೋಗವಾಗಿದ್ದೀರಿ ನಮ್ಮ ರೋಗದಲ್ಲಿ ಇದ್ದೀವಿ ಅಂತ ನೋಡುವಾಗ ಏನ್ ಅರ್ಥ ಅಂತ ನೋಡುವಾಗ ವಿ ಲೂಸ್ ದ ಟೇಸ್ಟ್ ಆಫ್ ದ ಲಾರ್ಡ್ ದೇವರ ರುಚಿನ ಏನ್ ಮಾಡ್ಬಿಡ್ತೀವಿ ನಾವು ಹ ಕಳ್ಕೊಂಡಿರ್ತೀವಿ ಅಲ್ವಾ ದೇವರ ರುಚಿನ ಏನ್ ಮಾಡಿರ್ತೀವಿ ನಾವು ಕಳ್ಕೊಂಡಿರ್ತೀವಿ ದೇವರ ಯೋಜನೆ ದೇವರ ಆಶೀರ್ವಾದ ದೇವ್ರು ಇಟ್ಟಿರೋ ಒಂದು ಪ್ಲಾನ್ ದೇವರು ನಮ್ಗೆ ಮುಂದೆ ಇಟ್ಟಿರೋ ಒಂದು ಆಶೀರ್ವಾದ ಇದೆಲ್ಲ ಏನಾಗಿರ್ತೀವಿ ಆ ರುಚಿ ನೋಡೋದಕ್ಕೆ ನಾನೇನ್ ಮಾಡಿರ್ತೀವಿ ಅಲ್ವಾ ಸೊ ಇದೆಲ್ಲ ಏನಾಗಿ ನೋಡುವಾಗ ಇದೆಲ್ಲ ನಮ್ ಇಂಡಿಕೇಶನ್ಸ್ ಇದೆಲ್ಲ ನಾವು ಎಕ್ಸಾಮಿನ್ ಮಾಡ್ಬೇಕಂತ ಇದೆಲ್ಲ ನಾವು ಎಕ್ಸಾಮಿನ್ ಮಾಡ್ತೀವಿ ಸುಮ್ಮ ಒಂದ್ ವರ್ಡ್ ಅಲ್ಲಿ ಎಲ್ಲಿ ಬಿಟ್ರಿ ಪಾಲ್ ಅಲ್ವಾ ಅಲ್ಲಿ ಮೆನಿ ಆರ್ ವಿಲ್ ಬಿ ವೀಕ್ ಮೆನಿ ವಿಲ್ ಬಿ ಸಿಕ್ ಅಂತ ಹೇಳ್ಬಿಡ್ತಾರೆ

ಅವ್ರ ದ್ ಅವರ ಒಂದು ಏನಂತಾರೆ ಅಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಯ ಸ್ವಾಮಿ ದೇವರ ಒಂದು ಗುಣಲಕ್ಷಣಗಳು ಯೇಸ ಒಂದು ಗುಣಲಕ್ಷಣಗಳು ಅಲ್ವಾ ಅವನ ಕೆಲಸ ಕಾರ್ಯಗಳು ಕಿರಕಾರಿಗಳು ಧರ್ಮ ಧರ್ಮ ಶಾಸ್ತ್ರಗಳು ಅವ್ರ ನ್ಯಾಯ ತೀರ್ಪು ನ್ಯಾಯ ವಿಷಯಗಳು ಇದೆಲ್ಲ ನಾವು ಏನ್ ಮಾಡ್ತೀವಿ ಒಂದು ರುಚಿ ನೋಡಕ್ಕೆ ಅವಾಗ ಹಂಗೆ ನಮಗೆ ಕಮ್ಮಿ ಆಗ್ತಾ ಬರುತ್ತೆ ಅನ್ನ ವಿಷಯ ನಮ್ತ ಅಂದ್ರೆ ಅಲ್ಲಿ ತಿಳಿಸ್ತಾರೆ ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ನಾಲ್ಗೆ ನೋಡ್ಬಿಟ್ಟು ನೆಕ್ಸ್ಟ್ ಡಾಕ್ಟರ್ ಏನ್ ಮಾಡ್ತಾರೆ ಕಣ್ಣು ನೋಡ್ತಾರೆ ಅಲ್ವಾ ಸೊ ನೆಕ್ಸ್ಟ್ ಡಾಕ್ಟರ್ ಈಸ್ ಅವರ್ ಹೈ ಅಲ್ವಾ ಏನ್ವಾಗ ದಿಸ್ ಮೀನ್ಸ್ ದಟ್ ಸ್ಟಾರ್ಟ್ ಟು ಲೂಸ್ ಅವರ್ ಸ್ಪಿರಿಚುವಲ್ ಲೈಟ್ ನಮ್ಮ ಒಂದು ಆತ್ಮಿಕವಾದ ಬೆಳಕು ನಾವು ಏನ್ ಮಾಡ್ತೀವಿ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಅದಕ್ಕೆ ಹೇಳ್ತಾರೆ ಟ್ರಿಮ್ ಮಾಡ್ಬೇಕು ನಾವು ಅಂತ ಬೆಳಕು ಕಮ್ಮಿ ಆಗ್ತಾ ಹೋಗುತ್ತಂತೆ ಅದಕ್ಕೆ ಏನು ಏನ್ಮಾಡ್ತಾರಂತೆ ಹೊರಡು ಆ ದೀಪ ಏನ್ ಮಾಡ್ತಾರೆ ದೀಪಸ್ತಂಭದಲ್ಲಿ ಹೋಗಿ ಅವ್ನು ಟ್ರಿಮ್ ಮಾಡ್ತಾನೆ ನೋಡುವಾಗ ಅದು ಪ್ರಕಾಶವಾಗಿ ಉರಿಲಿ ಅಂತ ಅಲ್ವಾ ಸೊ ಅದೇಳ್ತಾರೆ ನೋಡಿ ಅದೇ ಹೇಳ್ತಾರೆ ವಿ ಸ್ಟಾರ್ಟ್ ಟು ಲೂಸ್ ಅವರ್ ಸ್ಪಿರಿಚುವಲ್ ಸೈಟ್ ಅಲ್ವಾ ವಿ ಕೆನಾಟ್ ಟೇಕ್ ಎನಿಥಿಂಗ್ ಇನ್ ಸ್ಪಿರಿಚುಲ್ ಸೆನ್ಸ್ ತಪ್ಪಾಗಿ ಒಂದು ಇದ್ ಮಾಡಕ್ಕೆ ಏನ್ ಮಾಡ್ಬಿಡ್ತೀನಂತೆ ಸೊ ಇದೆಲ್ಲ ಒಂದು ಎಚ್ಚರಿಕೆ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಕೊಡ್ತಾರೆ ಪ್ರೀತಿಯ ಸೋದ ಅಲ್ವಾ ಅದೇ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಅಂತಾನು ಕರೀತಾರೆ ಅದಕ್ಕೆ ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ ಇಸ್ ಲ್ಯಾಕಿಂಗ್ ದೀಸ್ ಕ್ವಾಲಿಟೀಸ್ ಅಂತ ಹೇಳ್ತಾರೆ ಒಂದು ವಚನ ನೋಡಿ ಎರಡನೇ ಪೇತ್ರ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಇವುಗಳಿಲ್ಲದವನು ಕುರುಡನಾಗಿದ್ದಾನೆ ಅವನು ದೂರ ದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ ನೋಡುದ್ರ ಫೀಲ್ಟ್ ರಿಕಗ್ನೈಸ್ ಇಸ್ ಕ್ಲೆನ್ಸಿಂಗ್ ಅಲ್ವಾ ಶುದ್ಧವಾಗಿದೆ ಏನ್ ಮಾಡುದ್ ಮರ್ತು ಬಿಟ್ಟಿದ್ದಾನೆ ಅವನು ಸೊ ಇದೆಲ್ಲ ಏನಾಗುತ್ತಂತೆ ನಮ್ ಅಲ್ಲಿ ಇದೆಲ್ಲ ಆಗುತ್ತೆ ಅಂತಾರೆ ಇದೆಲ್ಲ ಆಗುತ್ತೆ ಅಂತ ಆಗ್ದಿರೋದನ್ನೇ ಬರ್ದಿರೋದಲ್ಲಿ ಅಲ್ವಾ ಸೊ ಆ ಸಾಧಿ ಸಭೆಯಲ್ಲಿ ಕೂಡ ಏನಾಗಿತ್ತು ಇದೆ ನಡಿತೈತ್ವ ಅದನ್ನೇ ಇಲ್ಲಿ ತಿಳಿಸ್ ಪ್ರೀತಿ ಸೋದರ ಅಲ್ವಾ ಸೊ ನೆಕ್ಸ್ಟ್ ನೋಡುವಾಗ ಮೆನಿ ಆರ್ ಡೆಡ್ ಅಲ್ವಾ ನೆಕ್ಸ್ಟ್ ಬಂದಿ ಮೆನಿ ಆರ್ ಡೆಡ್ ಅಂತ ಹೇಳುವಾಗ ಸ್ಪಿರಿಚುಯಲ್ ಡೆತ್ ರೀ ಕಂಪ್ಲೀಟ್ ಏನಾಗುತ್ತೆ ಡಾರ್ಕ್ನೆಸ್ ಅಲ್ಲಿ ಹೋಗ್ಬಿಡ್ತಾರೆ ರೀ ಲೈಟ್ ಇಂದ ಕಂಪ್ಲೀಟ್ ಡಾರ್ಕ್ನೆಸ್ ಗೆ ಏನ್ ಮಾಡ್ಬಿಡ್ತಾರಂತೆ ಅವರು ಹೋಗ್ಬಿಡ್ತಾರೆ ಜಸ್ಟಿಫೈಡ್ ಕಂಡೀಷನ್ ಏನ್ ಮಾಡ್ಬಿಡ್ತಾರೆ ಮರ್ತ ಬಿಡ್ತಾರೆ ಅವರು ಅವ್ನ ರಕ್ತದ ಮುಖಾಂತರ ನಮ್ಮ ಪಾಪ ತಳಿಲ್ಪಟ್ಟು ನಾವು ಜಸ್ಟಿಫೈಡ್ ಅಲ್ಲಿ ನಾವು ಇದ್ರ ವಿಚಾರ ಏನ್ ಮಾಡ್ಬಿಡ್ತಾರಂತೆ ಅವರು ಮರ್ತು ಬಿಡ್ತಾರೆ ನಾವು ನೋಡ್ತೀವಲ್ಲ ಇಷ್ಟು ಎಷ್ಟು ಮದುವೆ ಏನಾಗ್ಬಿಡ್ತಾರೆ ಅವ್ನ ಇದನ್ನೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ ಟೋಟಲ್ ಆಗಿದೆ ಸ್ಪಿರಿಚುಲ್ ಡೆತ್ ಅವ್ರಿಗೆ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಾವು ನೋಡ್ತೀವಿ ಸೊ ಒಳ್ಳೆ ಉದಾಹರಣೆ ನೋಡುವಾಗ ಆ ಒಂದು ಸಾಮ್ಯಾರೆ ಯಾವ ಸಾಮ್ಯಾರೆ ದ ಪ್ರಾಡಿಗಲ್ ಸನ್ ಅಲ್ವಾ ಆ ಒಂದು ಮಗ ಏನ್ ಮಾಡ್ಬಿಡ್ತಾನೆ ಅಂತೆ ತನ್ನ ಅವ್ನ ಎಲ್ಲವನ್ನು ತಂದೆ ಬಿಡ್ಬಿಟ್ಟು ಅವ್ನು ಹೋಗ್ಬಿಡ್ತಾನೆ ಆಮೇಲೆ ಏನ್ ಮಾಡ್ತಾನೆ ಅವನು ಅವ್ನು ಮಾಡಿರೋ ತಪ್ಪನ್ನ ಪಶ್ಚಾಪ ಮಾಡು ರಿಯಲೈಸ್ ಮಾಡ್ಬಿಟ್ಟು ತಿರ್ಗಾ ಅವ್ನು ಇಂತಿರ್ಗಿ ಏನ್ ಮಾಡ್ತಾನೆ ತಂದೆ ಬೆಳಿಗ್ಗೆ ಬರ್ತಾನೆ ಅಲ್ವಾ ಸೊ ಈಸ್ ಬಿಕಮಿಂಗ್ ಅಲೈವ್ ಅಗೇನ್ ಅಲ್ವಾ ಅವ್ನು ಮರಣ ಬಿದ್ದು ತುಗ ಏನಾಗ್ತಾನೆ ಅವ್ನು ಲೈವ್ಗೆ ಅಲೈವ್ಗೆ ಬರ್ತಾ ಇದ್ದಾನೆ ಇವಾಗ ದೇವ್ರ ಕಡೆಯಿಂದ ಅವಾಗ ಆ ದೇವರು ಹೆಂಗೆ ಅಂತ ನೋಡುವಾಗ ಅವನ್ ಇವಾಗ ನಿಜವಾಗಿ ಅವ್ನು ಜೀವಂತವಾಗಿ ಇದನ್ನ ದೇವ್ರ ಹೆಂಗೆ ಆಕ್ಸೆಪ್ಟ್ ಕೊಡ್ತಾರ ಅಂದ್ರೆ ಫಾದರ್ ಫಾದರ್ ದ ಸನ್ ಅಲ್ವಾ ತಂದೆ ಬಂದು ನಮ್ಮ ತೃಗ ಹೆಂಗೆ ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರೋ ಅವಾಗ ತಂದೆ ತಂದೆ ಒಂದು ಏನ್ ಹೇಳ್ತಾರಂದ್ರೆ ಅವರ ಒಂದು ಪ್ರಕಾರ ನಾವು ಜೀವಂತಕ್ ಬರ್ತಾ ಇದೀವಿ ಇವಾಗ ನಾವು ಜೀವಂತಕ್ ಬಂದಿದ್ದ ಅಂತ ಹೆಂಗ್ ನೋಡುವಾಗ ನಾವ್ ಹೇಳ್ಬೇಕಂತ ನಮ್ಮ ಒಂದು ಕಾರ್ಯಕ್ರಿಯೆ ಮುಖಾಂತರ ನಾವು ಏನ್ ಬೇಕಂತ ನಾವು ನಾವು ತೋರ್ಬೇಕು ನಾವು ಜೀವಂತಕ್ಕೆ ಆಗಿದ್ದೀವಿ ಅಂತ ಎರಡು ವಿಷಯನು ಇದೆ ರೀ ಆಫ್ಟರ್ ಯು ಕಮ್ ಯು ಮಸ್ಟ್ ಪ್ರೂವ್ ಯೋರ್ ಸೆಲ್ಫ್ ದಟ್ ಯು ಆರ್ ಅಲೈವ್ ಅಗೇನ್ ಹೌ ಕ್ಯಾನ್ ಯು ಪ್ರೂವ್ ವಿದೌಟ್ ಆಕ್ಷನ್ಸ್ ಅಲ್ವಾ ಸೊ ನಾವು ಅದನ್ನ ಏನ್ ಮಾಡ್ಬೇಕಂತೆ ನಾವು ಇನ್ನು ಮುಂದೆ ಈ ಕಾರ್ಯಗಳಲ್ಲಿ ಮಾಡ್ಬೇಕು ಇನ್ನು ಮುಂದೆ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಳೋ ರೀತಿಯಲ್ಲಿ ನಾವು ಜೀವಂತವಾಗಿ ಬಂದಿದೀವಿ ಅನ್ನೋದನ್ನ ಏನ್ ಮಾಡ್ಬೇಕಂತ ನಾವು ನಾವು ಪ್ರೂವ್ ಮಾಡ್ಬೇಕನ್ನ ಹೇಳ್ತಾರೆ ಅಲ್ವಾ ಸಿಸ್ಟರ್ ಮೂವತ್ತೊಂದು ನಿಮಿಷ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ಅಲ್ವಾ ಸೊ ನಮ್ಮನ್ನ ನಾವ್ ವಿಚಾರಣೆ ಮಾಡ್ಕೊಂಡ್ಬಿಟ್ರೆ ನಾವೇನ್ ಏನ್ ಮಾಡ್ತೀವಂತೆ ನಾವ್ ನ್ಯಾಯ ವಿಚಾರಣೆಗೆ ಒಳಗಾಗುದಿಲ್ಲ ನೋಡಿ ಎಷ್ಟು ಇಂಪಾರ್ಟೆಂಟ್ ಸೊ ಆ ಒಂದು ಆ ಒಂದು ಪಾತ್ರೆ ಮತ್ತೆ ರೊಟ್ಟಿ ನಾವು ಪಾತ್ರೆ ತಗೊಳಕ್ ಮುಂಚೆ ಎಷ್ಟೆಲ್ಲಾ ವಿಷಯ ಏನ್ ಮಾಡ್ಬೇಕು ನಾವು ಪ್ರಿಪರೇಷನ್ ಮಾಡ್ಬೇಕ್ರಿ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್ ಇದಕ್ಕೆಲ್ಲಾಕ ಏನ್ ಮಾಡ್ಬೇಕಂತ ನಾವು ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತಾರೆ ಅಲ್ವಾ ಸುಮ್ನೆ ಆ ಒಂದ್ ದಿವಸ ತೋಗ್ಬಿಟ್ಟು ಅಲ್ಲಿ ಪಾಲು ತಗೊಳ್ಳೋ ವಿಷಯ ಅಲ್ಲ ಪ್ರೀತಿಯ ಸೋದರ ಸೋದರ ಸೊ ಅದಕ್ಕೆ ಅಪಸನ್ ಪಾಲು ಹೇಳ್ತಾರೆ ಅಂದ್ರೆ ನಾರ್ಮಲ್ ಮೀಲ್ಗೂ ಇದಕ್ಕೂ ನಿಮ್ಗೆ ವ್ಯತ್ಯಾಸ ಗೊತ್ತಿಲ್ವಾ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅನೇಕ ವಿಷಯ ಅಲ್ಲಿ ತಿಳಿಸ್ತಾರೆ ಸೊ ಹೇಳ್ತಾರೆ ಜಡ್ಜ್ ಅವರ್ ಸೆಲ್ಫ್ ಇಫ್ ಯು ತರೋಲಿ ಎಕ್ಸಾಮಿನ್ ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಂಡು ನಮ್ಮನ್ನ ನಾವು ತಿದ್ದುಕೊಂಡ್ರೆ ಅಲ್ವಾ ವಿ ವಿ ಟು ಹೇಳ್ತಾರೆ ಪನಿಷ್ ಅವರ್ಸ್ ಅಂತ ಹೇಳ್ತಾರೆ ಸೊ ಅದೇ ಹೇಳ್ತಾರೆ ಅಪಸ್ ಒಂದ್ ಕಡೆ ನನ್ನ ನನ್ನ ದೇಹನ ದೇಹನ ಏನ್ ಮಾಡ್ತೀನಿ ನಾನೇ ಜಜಿಸ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಈಸ್ ಪನಿಷಿಂಗ್ ಇಮ್ ಸೆಲ್ಫ್ ಅಲ್ವಾ ಕೆಲವ್ ಏನ್ ಮಾಡ್ತಾರೆ ಅಂದ್ರೆ ಫಾಸ್ಟಿಂಗ್ ಪ್ರೇಯರ್ಸ್ ಮಾಡ್ತಾರೆ ಫಾಸ್ಟಿಂಗ್ ಪ್ರೇಯರ್ಸ್ ಏನ್ ಮಾಡ್ತಾರೆ ನಮ್ಮಲ್ಲಿ ಮಾಡ್ತಾರೆ ಕೆಲವು ಫಾಸ್ಟಿಂಗ್ ಪ್ರೇಯರ್ಸ್ ಅಲ್ವಾ ಸೊ ನೋಡುವಾಗ ಅವ್ರಿಗೆ ಒಂದು ಏನಾಗಿರುತ್ತೆ ಅಂದ್ರೆ ಅವ್ರು ತಪ್ಪ ಮಾಡಿದ್ರು ಅದು ಒಂದು ಏನ್ ಮಾಡ್ತಾರೆ ಪಶಾ ತಪ್ಪ ಬಿಡುವಾಗ ಫಾಸ್ಟಿಂಗ್ ಪ್ರೇಯರ್ಸ್ ಮಾಡ್ತಾರಂತೆ ಅಲ್ವಾ ಸೊ ಇದೆಲ್ಲ ಏನಂದ್ರೆ ಇಟ್ ಇಸ್ ಒನ್ ವೇ ಆಫ್ ಪನಿಶಿಂಗ್ ಯುವರ್ ಸೆಲ್ಫ್

ಹಾಕೋ ಫಾಸ್ಟಿಂಗ್ ಪ್ರೇಯರ್ ಮಾಡೋ ನಿನ್ನೆ ದೇಹ ಜಜ್ಜು ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳ್ಸದ್ ನಾವು ನೋಡ್ತೀವಿ ಅದೇ ಹೇಳ್ತಾರೆ ಹ್ಯಾಪಿ ಆರ್ ದೋಸ್ ಪೀಪಲ್ ಉ ಸಿಕ್ ಟು ಪನಿಷ್ ದೆಮ್ ಸೆಲ್ಫ್ ಬೈ ಸಮನ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ ತಾವೇ ನಾವು ಪನಿಶ್ ಮಾಡ್ಕೊಂಡ್ರೆ ಅದು ತುಂಬಾ ಸಂತೋಷ ನಾವು ಆ ಒಂದು ನ್ಯಾಯ ತೀರ್ಪಿಗೆ ಒಳಗಾಗದಂಗೆ ನೀವೇ ನಿಮ್ಮನ್ನ ನ್ಯಾಯ ತೀರ್ಪು ನೀವು ಮಾಡ್ಕೊಂಬಿಡಿ ಸೊ ಎಕ್ಸಾಮ್ ಇನ್ ಎವ್ರಿ ಸ್ಟೆಪ್ ಇನ್ ದ ಲೈಫ್ ಪಾತ್ ವೇ ಅಂತ ಹೇಳ್ತಾರೆ ನಾವು ಒಂದೊಂದು ಹೆಜ್ಜೆ ಜಾಡೆ ಕೂಡ ನಾವು ನಡೆಯುವಾಗ ನಾವ್ ಏನ್ ಮಾಡ್ಕೊತೀವಿ ಹುಷಾರಾಗಿ ಪರಿಶೋಧನೆ ಮಾಡ್ಬೇಕು ನಮ್ಮ ಒಂದು ಜೀವನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸ್ತಾರೆ ಸೊ ಗೋಲ್ಡನ್ ರೂಲ್ ಕಂಪೇರ್ ಯೋರ್ ಸೆಲ್ಫ್ ವಿತ್ ಡಿವೈನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ ನಮ್ಮೊಂದ್ ಸ್ಟ್ಯಾಂಡರ್ಡ್ ಗೋ ಡಿವೈನ್ ಸ್ಟ್ಯಾಂಡರ್ಡ್ ಯಾವಾಗ ಏನ್ ಮಾಡಿ ಕಂಪೇರ್ ಮಾಡಿ ಅಂತಾನೆ ಹೇಳ್ತಾರೆ ಅದು ತುಂಬಾ ಅದು ತುಂಬಾ ಮುಖ್ಯವಾಗಿರೋ ವಿಷಯ ಸೊ ಅದೇ ಹೇಳ್ತಾರೆ ನೀನು ನಿನ್ನ ಏನ್ ಮಾಡ್ಬೇಕು ನನ್ನ ತಾನೇ ನೀನು ಆನೆಸ್ಟ್ ಆಗಿ ಏನ್ ಮಾಡ್ಬೇಕಂತೆ ನ್ಯಾಯ ತೀರ್ಪು ಮಾಡ್ಕೊಂಡ್ರೆ ಈ ನ್ಯಾಯ ತಪ್ಪಿಗೆ ಒಳಗಾಗೋಲ್ಲ ಅನ್ನೋ ವಿಷಯ ಏನ್ ಮಾಡ್ತಾರೆ ತಿಳಿಸ್ತಾರೆ ಮೂವತ್ತೆರಡನೇ ವಚನ ಅಷ್ಟು ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕಸ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ನಮ್ಮನ್ನು ಶಿಕ್ಷಿಸುತ್ತಾನೆ ಅಲ್ವಾ ಸೊ ನಮ್ಗೆ ಶಿಕ್ಷೆ ಮಾಡಿದಾಗ ಏನ್ ಮಾಡ್ತೀವಿ ನಾವು ದೇವರು ಅನೇಕ ರೀತಿ ಶಿಕ್ಷೆ ಕೊಡುವಾಗ ಏನ್ ಮಾಡ್ತೀವಿ ನಾವು ಆ ಅನೇಕ ಸತಿ ಏನ್ ಮಾಡ್ತೀವಿ ದೇವರಿಗೆ ಏನ್ ಮಾಡ್ತೀವಿ ಏನ್ ದೇರ ಇಷ್ಟೊಂದು ಕಷ್ಟ ಲೈಫಲ್ಲಿ ಕೊಟ್ಟಿದ್ದೀರಾ ನೀವು ಹ ಏನ್ ಇಷ್ಟ ಲೈಫ್ ನನ್ನ ಕಷ್ಟದಲ್ಲ ಕಷ್ಟ ಆಗಿ ಕೊಡ್ತಾ ಇಷ್ಟೊಂದು ಶೋಧನೆ ಪ್ರಾಬ್ಲಮ್ ಹೋಗ್ತಾ ಇದ್ದಾರೆ ನನ್ನ ಲೈಫಲ್ಲಿ ಅದೇನ್ ಮಾಡ್ತೀವಿ ಒಂದೇ ಒಂದ್ ಸತಿ ನಮ್ಮ ಹೃದಯದಲ್ಲಿ ಈ ತರ ಒಂದು ಯೋಚನೆಗಳೇನಾಗುತ್ತಾರೆ ಕೆಲವು ಸತಿ ನಾವು ಏನ್ ಮಾಡ್ತೀವಿ ದೇವ್ರದಿ ನಿಮ್ ಚಿತ್ತ ಇದೆ ಅಂತ ನಾವು ದೇವ್ರಿಗೆ ಒಪ್ಪಿಗೆ ಒಪ್ಪಿಗೆ ಕೊಡ್ತೀವಿ ಅದ್ರ ಕೆಲವು ಸಮಯ ಎಷ್ಟು ಗಂಟೆಗೆ ಒಂದು ಸಿಚುವೇಶನ್ ಹೋಗ್ಬಿಡುತ್ತೆ ಅಂದ್ರೆ ಆ ತರ ಯೋಚನೆ ಮಾಡೋಷ್ಟು ನಮ್ಗೆ ಸಿಚುವೇಶನ್ ಆಗಿಬಿಡ್ತಾರೆ ನಮ್ ಲೈಫಲ್ಲಿ ಬಂದ್ಬಿಡುತ್ತೆ ಆದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಶಿಕ್ಷಣೆ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಯಾಕೆ ಶಿಕ್ಷಣ ಕೊಡ್ತಾ ಇದ್ದಾರೆ ಓದು ನೋಡಿ ಇಬ್ರದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಐದು ಹನ್ನೊಂದು ವಚನ ಇಬ್ರೂಸ್ ಟ್ವೆಲ್ ಚಾಪ್ಟರ್ ವರ್ಸ್ ಫೈವ್ ಟು ಲೆವೆನ್ ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ ಏನೆಂದರೆ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಕರ್ತನ ಶಿಕ್ಷೆ ಏನ್ ಮಾಡ್ಬೇಡ ನೀನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ ನೋಡ್ರಿ ಆ ಸೊ ಇವೆಲ್ಲ ನಾವ್ ಏನ್ ಮಾಡ್ಬೇಕಂದ್ರೆ ನಮ್ ಶೋಧನೆ ಶಿಕ್ಷಣ ದೇವ್ರು ಕೊಟ್ಟಾಗ ಈ ವಚನ ಎಲ್ಲ ನಮ್ಗೆ ಯೋಚನೆ ಬರ್ಬೇಕ್ರಿ ಈ ವಚನ ತಕ್ಕಂತ ನಾ ಬಿಡ್ಬೇಕು ಮೈಂಡ್ಗೆ ಬರ್ಬೇಕು ಅಲ್ವಾ ಸೊ ಇನ್ನೊಂದಿಗೆ ಗೊತ್ತಿಸ್ತಾ ಇರೋದು ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ಕರ್ತನು ತಾನು ಪ್ರೀತಿಸುವ ಏನ್ ಮಾಡ್ತಾ ಇದ್ರಂತೆ ಶಿಕ್ಷಿಸುತ್ತಾನೆ ಸೊ ಫಸ್ಟ್ ಅದ್ ನಾವು ರಿಯಲೈಸ್ ಮಾಡ್ಕೋಬೇಕ್ರಿ ಅಲ್ವಾ ಯಾಕೆ ನಮ್ ಶಿಕ್ಷಣ ಬರ್ತಾ ನೋಡುವಾಗ ದೇವ್ರ ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೇವ್ ನಮ್ಮ ಒಳ್ಳೇದಕ್ಕೆ ಏನ್ ಮಾಡ್ತಾ ಇದ್ರೆ ನಾನು ಯಾವ್ದು ಏನ್ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದೀನಿ ಅದನ್ನ ತಿತ್ಕೊಳ್ಳೋದಿಕ್ಕೆ ದೇವ್ರ ಏನ್ ಮಾಡ್ತಾರೆ ನನ್ಗೆ ಶಿಕ್ಷಣ ತಗೋಬೇಕು ಕಂಟಿನ್ಯೂ ಮಾಡಿ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ಹ್ಮ್ ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆ ಆಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ಸಹಿಸಿಕೊಳ್ಳಿರಿ ನಮ್ಮಲ್ಲಿ ಏನ್ ಮಾಡ್ತಾ ಚಾಸ್ಟೈಸ್ ಮಾಡ್ತಾ ಇದ್ರಿ ಅಲ್ವಾ ನಮ್ನ ಏನ್ ಮಾಡ್ತಾರೆ ಶಿಕ್ಷಣ ಯಾಕೆ ಕೊಡ್ತಾರೆ ನೋಡುವ ನಾವು ಶಿಕ್ಷಣ ಒಂದಾದಂಗ್ ನಾವ್ ಏನ್ ಮಾಡ್ತಾರೆ ನಾವು ನಾವು ತಿತ್ಕೋಬೋದಕ್ಕೆ ತಿಳ್ಕೊಬಹುದು ಅಲ್ವಾ ಅದಕ್ಕೆ ನಮ್ ಲೈಫಲ್ಲಿ ಅನೇಕ ಒಂದು ಕಷ್ಟಗಳು ಬಾಧೆಗಳು ಎಕ್ಸ್ಪೀರಿಯನ್ಸ್ ನ ಏನ್ ಮಾಡಿದ್ರ ಅಂದ್ರೆ ಅನುಮತಿ ಇಟ್ಟಿರೋದು ಅದಕ್ಕೆ ಇಲ್ಲಾಂದ್ರೆ ಏನ್ ಮಾಡಕ್ಕಾಗಲ್ಲ ನಮ್ ಕ್ಯಾರೆಕ್ಟರ್ ನಾವು ಡೆವಲಪ್ ಮಾಡಕ್ಕಾಗಲ್ಲ ಆಗಲ್ಲ ನಮ್ ಲೈಫ್ ಹಿಂಗೆ ಹೋಗ್ತಾರ ಅಷ್ಟೇ ಕಷ್ಟಗಳು ಬಂದ್ರೆ ಮಾತ್ರ ನಾವು ಅದ್ರ ಕ್ಯಾರೆಕ್ಟರ್ ಏನ್ ಮಾಡೋಕ್ಕಾಗುತ್ತೆ ಡೆವಲಪ್ ಮಾಡಕ್ಕಾಗುತ್ತೆ ಕ್ರಿಸ್ತನ ಒಂದು ಸ್ವರೂಪಕ್ಕೆ ನಾವು ಬರಕ್ ಆಗುತ್ತೆ ಇಲ್ಲಾಂದ್ರೆ ನಾವು ಶಿಕ್ಷಣ ಕೊಡ್ಲೇಕ್ ಬೇಕು ಅಲ್ವಾ ಓದಿಸ್ಟರ್ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಹಾತರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ ತುಂಬಾ ಕ್ಲಿಯರ್ ಆಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ತಿಳಿಸ್ಬಿಡ್ತಾರೆ ಪ್ರೀತಿ ಸೋದಸ್ತಾರೆ ಸೊ ನೋಡುವಾಗ ವೆನ್ ವಿ ಆರ್ ಜಡ್ ಬೈ ದ ಲಾರ್ಡ್ ವಿ ಆರ್ ಬಿಂಗ್ ಡಿಸಿಪ್ಲಿನ್ಡ್ ಅದು ತಿಳ್ಕೊಬೇಕು ನಾವು ಫಸ್ಟ್ ಅಲ್ವಾ ಸೊ ಅದೇ ವಚನ ಹೇಳುತ್ತೆ ಅಲ್ವಾ ಬಟ್ ವೆನ್ ವಿಟ್ ವೆನ್ ವಿ ಫಾಲ್ ಶಾರ್ಟ್

ಅಲ್ವಾ ಸಾವ್ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳ್ಸ್ತಾರೆ ಅಲ್ವಾ ಸೊ ನಾಟ್ ಬಿ ಕಂಡಮ್ಡ್ ನೋಡುವಾಗ ದ ಜಜ್ಮೆಂಟ್ ಆಫ್ ದ ಚರ್ಚ್ ಇಸ್ ಟೋಟಲಿ ಸೆಪರೇಟ್ ಫ್ರಮ್ ದಟ್ ಆಫ್ ದ ವರ್ಲ್ಡ್ ಆಲ್ರೆಡಿ ಏನಾಗಿದೆ ದ ದಜ್ಮೆಂಟ್ ಬಿಗಿನ್ ವಿತ್ ದ ಚರ್ಚ್ ಪಶ್ಚಿನ್ ಹೇಳುತ್ತೆ ಆಡಿ ಸಭೆ ಏನಾಗಿದೆ ನ್ಯಾಯ ತೀರ್ಪು ಅಲ್ವಾ ನ್ಯಾಯ ತೀರ್ಪಿಗೆ ಏನಾಗ್ತದೆ ನಮ್ಗೆ ಅಲ್ಲಿ ಆಗ್ತಿರೋದ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತಿವಿ ಸರ್ ಸೊ ಈ ಒಂದು ಅನೇಕ ಒಂದು ವಿಷಯನ ಅಪ್ಪ ಸ್ವಲ್ಪ ಏನ್ ಮಾಡ್ತಾರೆ ಅಂದ್ರೆ ಅನೇಕ ವಿವರಣೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೊಡ್ತಾ ಇದ್ರು ತಿರ್ಗ ಏನ್ ಮಾಡ್ತಾರೆ ಅಂದ್ರೆ ಕಡೆ ಎರಡು ವರ್ಷದಲ್ಲಿ ತಿರ್ಗ ಅದನ್ನ ರಿಪೀಟ್ ಮಾಡ್ತಾರ ಅಪ್ಪ ಸ್ವಲ್ಪ ಆಗ್ಬೋದ್ ಬಿಡ್ತೀವಿ ಸರ್ ಮೂವತ್ ಮೂರ್ ನಾಲ್ಕು ಆದ ಕಾರಣ ನನ್ನ ಸಹೋದರರೇ ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ ಒಬ್ಬನು ಹಸಿದರೆ ಅವನು ಮನೆಯಲ್ಲೇ ಊಟ ಮಾಡಲಿ ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೊಳಗಾಗುವುದಕ್ಕೆ ಕಾರಣವಾಗಬಾರದು ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮ ಪಡಿಸುತ್ತೆ ಬಂದಾಗ ನಾನು ಕ್ರಮ ಪಡಿಸುತ್ತೇನೆ ಅಂತ ಹೇಳ್ಬಿಡ್ತಾರೆ ಅಲ್ವಾ ಸೊ ಈ ಅವಾಗ ಇಲ್ಲಿ ಕ್ಲಿಯರ್ ಕ್ಲಾರಿಟಿ ಕೊಡ್ತಾರೆ ನೋಡುವಾಗ ಇದೇ ಸೇಮ್ ಇಪ್ಪತ್ತು ಮತ್ತೆ ಇಪ್ಪತ್ತೆರಡನೇ ವರ್ಷದ ಏನಿದೆಯೋ ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತ ತಿರ್ಗಾ ಅಲ್ಲಿ ರಿಪೀಟ್ ಮಾಡಿ ಹೇಳ್ತಾರೆ ಅಪ್ಪ ಪಾಲ್ ಅಲ್ವಾ ಸೊ ನಾರ್ಮಲ್ ಆಗಿರೋ ಒಂದು ಮೀಲ್ಗೂ ಈ ಒಂದು ಇದಕ್ಕೂ ಮೀಲ್ ನಿಮ್ಗೆ ಯಾರು ವ್ಯತ್ಯಾಸ ಗೊತ್ತಿಲ್ವಾ ನಿಮ್ಗೆ ಅಂತ ಏನ್ ಮಾಡ್ತಾರ ಅಂದ್ರೆ ಆ ಒಂದು ವಿಷಯನ ಏನ್ ಮಾಡ್ತಾರೆ ಅಲ್ಲಿ ಎಚ್ಚರಿಕೆ ಮಾತಾಗಿ ಅಲ್ಲಿ ಪತ್ರಿಕೆಯನ್ನ ಬರೆದು ಕಳಿಸ್ತಾರೆ ಸಭೆಗೆ ಆಮೇಲೆ ಮಿಕ್ಕಿದ ವಿಷಯ ನಾನು ಏನ್ ಮಾಡ್ತೇನೆ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಬಂದು ಕ್ರಮ ಪಡಿಸ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳ್ಸಾರೆ ಅಂತ ನೋಡ್ತೀವಿ ಪ್ರೀತಿ ಅಲ್ವಾ ಸೊ ನೋಡುವಾಗ ಅದೇ ನೋಡಿ ಕರೆ ಒಂದು வசனವನ್ನ ನೋಡಿ 1 ಕೊರಿಂಥ 12 13 ಹಾಗೆ 12 13 ಅಲ್ಲ ಬ್ರದ ಹಾಗೆಯೇ ખ્રಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತ್ತು ಒಂದೇ ಪಾನವಾಗಿ ಉಡಲ್ಪಟ್ಟಿತ್ತು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸೋದ್ರಿ ಅಲ್ವಾ ಸೊ ನೋಡುವಾಗ ಅನೇಕ ಒಂದು ಏನ್ ಮಾಡ್ತಾರೆ ಈ ಒಂದು ವಿಷಯವಾಗಿ ಬರೀತಾರೆ ಸೊ ಆ ಒಂದು ಅಯೋಗ್ಯವಾಗಿ ಹೆಂಗೆ ಅದು ಏನ್ ಸೂಚನೆ ಮಾಡುತ್ತೆ ಹೆಂಗೆ ಇರ್ಬೇಕು ಯಾವ ಎಚ್ಚರಿಕೆ ಮಾತುಗಳು ನಾವು ಹೆಂಗೆ ಪರಿಶೋಧನೆ ಮಾಡ್ಕೋಬೇಕು ಆಮೇಲೆ ಆ ಒಂದು ರೊಟ್ಟಿ ಮತ್ತೆ ಪಾತ್ರದ ನಿಜವಾದ ಅರ್ಥ ವಾಟ್ ಡಸ್ ಇಟ್ ಸಿಗ್ನಿಫೈ ಅಲ್ವಾ ಇವು ನಿಜವಾದ ಅರ್ಥ ಅದನ್ನ ನಮ್ಗೆ ಏನ್ ಬಿಡುಗಡೆ ಸಿಗಿದೆ ನಾವು ದೇವ್ರಿಗೆ ಏನ್ ಮಾಡ್ಕೋ ಆ ಒಂದು ಆಚರಣೆ ಕೂಡ ಹೆಂಗ್ ಮಾಡ್ಬೇಕಂತ ತುಂಬಾ ಸಂತೋಷದಿಂದ ದೇವರಿಗೆ ಸ್ತೋತ್ರ ಮಾಡಿ ಏನ್ ಮಾಡ್ಬೇಕಂತ ನಾವು ಆಚರಣೆ ಮಾಡೋ ಒಂದು ವಿಷಯ ಸೊ ಇಟ್ಸ್ ಇಟ್ಸ್ ಏನಂತ ನೋಡುವಾಗ ಇಟ್ಸ್ ಅ ಗುಡ್ ನ್ಯೂಸ್ ಅಲ್ವಾ ಸೊ ದೇವರು ಈ ಒಂದು ಯೋಜನೆ ಇಲ್ಲ ಅಂದಿದ್ರೆ ನಮ್ಗೆ ಯಾವ ನಿರೀಕ್ಷಣೆ ಏನಾಗ್ತಿರ್ಲಿಲ್ಲ ಇರ್ತಾ ಇರ್ಲಿಲ್ಲ ಅಲ್ವಾ ಸೊ ಪ್ರೆಸ್ ಏನಂತ ನೋಡುವಾಗ ಇದು ಕೂಡ ಇದು ಒಂದು ಏನು ಆಪರ್ಚುನಿಟಿ ಅಂತ ನಮ್ಗೆ ವಿ ರೆನ್ಯೂ ಅವರ್ ಕಾನ್ಸಕ್ರೇಷನ್ ನಮ್ ಒಂದು ಕಾನ್ಸಕ್ರೇಷನ್ ಇನ್ನ ಒಂದು ವರ್ಷಕ್ಕೆ ನಾವು ರೆನ್ಯೂ ಮಾಡೋದು ಇವಾಗ ಏನೇ ಇನ್ಶೂರೆನ್ಸ್ ಎವ್ರಿ ಇಯರ್ ಮಾಡ್ತಾರೆ ನೋಡಿ ಆತರ ನಮ್ಮ ಒಂದು ಪ್ರತಿಷ್ಠೆ ಮಾಡಿದ್ರರ್ಗ ನಾವು ಜ್ಞಾಪಕ ಮಾಡ್ಕೊಂಡು ಹೆಂಗಲ ಪ್ರತಿಷ್ಠೆ ನಮ್ಮ ಕ್ರಾನ್ಸ್ ಹೆಂಗಲ್ಲ ಓಡ್ ಮುಡ್ಸಿದಿವಿ ಏನೆಲ್ಲಾ ಮಿಸ್ಟೇಕ್ಸ್ ಮಾಡಿದ್ದೀವಿ ಏನೋ ತಪ್ಪು ಮಾಡಿದ್ದೀವಿ ಇನ್ನು ಮುಂದೆ ಅದನ್ನ ಹೆಂಗೆ ತಿತ್ಕೊಂಡು ನಾವು ಹೆಂಗ್ ನಡಿಬೇಕು ಅನ್ನೋದು ಕೂಡ ಏನಾಗಿದಂತೆ ಅದನ್ನ ಕೂಡ ನೀವು ಯಾಪಕ ಮಾಡ್ಕೋಬೇಕು ಅನ್ನೋದು ನೋಡ್ತೀವಿ ಜ್ಞಾಪಕ ಮಾಡ್ಕೊಂಡು ಅದನ್ನ ಕೂಡ ಏನ್ ಮಾಡ್ಕೊಂಡಿ ನೀವು ತುರ್ಗಾ ನಿಮ್ಮ ಒಂದು ಕ್ರಾನ್ಸ್ಕ್ಲೇಷನ್ ನೀವು ರಿನ್ಯೂ ಮಾಡಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಪ್ರೀತಿ ಅಲ್ವಾ ಸೊ ದೇವರು ನಮ್ಮ ಒಂದು ಬಲಹೀನತೆ ಗೊತ್ತಿದೆ ಅಲ್ವಾ ಸೊ ನೋಡುವಾಗ ದೇವರು ಏನ್ ಮಾಡ್ತಾರೆ ಅವರ ಒಂದು ಕೃಪೆಯಿಂದ ನಾವು ಸರಿಯಾದ ರೀತಿಯಲ್ಲಿ ಒಂದು ಕರೆಕ್ಟ್ ಆದ ರೀತಿಯಲ್ಲಿ ಆ ಒಂದು ರೊಟ್ಟಿ ಮತ್ತೆ ಆ ಒಂದು ಪಾತ್ರೆಯಲ್ಲಿ ನಾವು ಪಾಲು ತಗೊಳ್ಳೋದಾಗೆ ದೇವರಮ್ಮನೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಲಿ ಆಮಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಆ ಒಂದನೇ ಕುರಿಂತ ಎಷ್ಟನೇ ಅಧ್ಯಾಯ ಹನ್ನೊಂದನೇ ಅಧ್ಯಾಯದಲ್ಲಿ ನಮ್ಮ ಸಹೋದರ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಭು ರಾತ್ರಿ ಭೋಜನ ಬಗ್ಗೆ ಇರುವಂತ ಎಲ್ಲಾ ವಚನಗಳ ಬಗ್ಗೆ ಮಾಡೋದು ನಮ್ಗೆ ಕ್ಲೀನ್ ಆಗಿ ನಮ್ಗೆ ಹೇಳ್ತಾ ಹೋದ್ರು ಸೊ ನಾವು ಇದನ್ನ ಬೇಸಿಕ್ ಕ್ಲಾಸ್ ಅಲ್ಲಿ ಏನ್ ಮಾಡಿದಿರಿ ಕೇಳಿದಿರಿ ಅಲ್ದರ ಆದ್ರೂ ಕೂಡ ಇದರಲ್ಲಿ ಅನೇಕ ವಿಚಾರಗಳನ್ನ ನಮ್ಮ ಒಂದು ಅದೇ ಕಾನ್ಸಿಕೇಟೆಡ್ ಲೈಫ್ಗೆ ಏನ್ ಮಾಡ್ತಾರೆ ಹೇಳೋದನ್ನ ನಾವು ನೋಡ್ಬೋದಲ್ದರ ಸೊ ಅದಕ್ಕೆ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ತಾನು ಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಅಂತ ನಾವೇನ್ ಮಾಡ್ತೀವಿ ಸರಿ ಇದ್ರೀ ಕರ್ತವ್ಯವತ್ತ ಆಚರಣೆ ಮಾಡ್ದಲ್ಲ ಈ ಪ್ರಭು ರಾತ್ರಿ ಭೋಜನ ಯಾವತ್ತ ಆಚರಣೆ ಮಾಡಿದ್ರು ಅಲ್ಲಿ ಏಸು ಕಸು ಹೇಳ್ಬೇಕಾರೆ ಈ ಪಸ್ಕ ಏನ್ ಮಾಡ್ತೀನಿ ಬಹು ಕುತೂಹಲದಿಂದ ನಿಮ್ ನಡುವೆ ಆಚರಣೆ ಮಾಡ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾರೆ ಸರಿ ಅಂಗ್ರ ಏಸು ಕಸು ತಗೊಂಡಿದ್ರು ಯಾವತ್ತು ಪಸ್ಕದ ಮತ್ತೆ ಪಸ್ಕ ಅಂತ ಹೇಳ್ತಾರ ಅವರು ಓದಿದಾರ ಓಕೆ ಓದಿದಿನಿ ಸರಿ ಲೂಕು ಲೂಕ ಇಪ್ಪತ್ತ ಎರಡು ಹದಿನೈದು ಲೋಕ ಇಪ್ಪತ್ತೆರಡು ಹ್ಮ್ ನೋಡ್ರಾ ಕ್ಷಮೆಯನ್ನು ಅನುಭವಿಸೋದಕ್ಕಿಂತ ಮುಂಚೆ ಈ ಪಸ್ಕದ ಊಟವನ್ನು ನಿಮ್ ಜೊತೆಗೆ ಏನ್ ಮಾಡ್ಬೇಕು ಮಾಡ್ಬೇಕು ಅಂತ ಬಿಟ್ಟು ಬಹು ಕುತೂಹಲ ಪಸ್ಕ ಇಸ್ರೇಲ್ ದಿನ ಯಾವತ್ ಮಾಡಿದ ಅವತ್ ಮಾಡುದ ಮರುದಿನ ಮಾಡಿದ್ರಾ ಮತ್ತೆ ಏಸು ಕ್ರಿಸ್ತು ಒಂದಿನ ಮುಂಚೆ ಮಾಡಿದ್ರು ಅದರ ಸೊ ಹೀಗೆ ಅಂತಂದ್ರೆ ಇಸ್ರೇಲ್ ಅಲ್ಲಿ ದಿನ ಯಾವಾಗಿಂದ ಆರಂಭ ಆಗ್ತಾ ಇತ್ತು ನಾವೇನ್ ಮಾಡ್ಬೇಕು ಲೈಕ್ ಆಗ್ಬೇಕು ಯಾವಾಗಿಂದ ಆರಂಭ ಆಗ್ತಾ ದಿನ ಸಂಜೆ ಆರು ಗಂಟೆಯಿಂದ ಆರು ಗಂಟೆ ಆರು ಗಂಟೆ ಯಾವ ಸಂಜೆ ಆರು ಗಂಟೆ ಇವತ್ತು ಸಾಯಂಕಾಲ ಗಂಟೆ ಚಲೋದ್ರೆ ಸಾಯಂಕಾಲ ಆರು ಗಂಟೆ ಅದು ಯಾವ ದಿನ ನಿನ್ನೆನಾ ಇವತ್ತ ಇಲ್ಲ ನಾಳೆನಾ ಆರ್ ಗಂಟೆಯಿಂದ ಆರ್ ಗಂಟೆ ಕರೆಕ್ಟ್ ಆರ್ ಗಂಟೆಯಿಂದ ಆರ್ ಗಂಟೆ ಯಾವ ದಿನಕ್ಕೆ ಲೆಕ್ಕ ಬರ್ತಾರೆ ಇವಾಗ ಎಕ್ಸಾಂಪಲ್ ಇವತ್ತು ಮಧ್ಯರಾತ್ರಿ ಹನ್ನೆರಡ್ ಗಂಟೆಯಿಂದ ಇವತ್ ಮಧ್ಯರಾತ್ರಿ ಹನ್ನೆರಡ್ ಗಂಟೆವರೆಗೂ ಇವತ್ತಿನ ದಿನ ಲೆಕ್ಕ ಕರೆಕ್ಟಾ ಸೊ ಆರ್ ಗಂಟೆ ಇವತ್ತಿಂದ ನಾಳೆ ಆರ್ ಗಂಟೆಗೂ ಯಾವ ದಿನದ ಲೆಕ್ಕ ಹಾ ಮರು ದಿನ ಇವತ್ತ ಹಾ ಒಂದ್ ನಾಳೆ ಇವತ್ತೇ ಮಾಡ್ಬಿಡ್ತಿದೀ ಇವತ್ತ್ ಸೈಕಲ್ ಆರ್ ಗಂಟೆ ಹ ಸರಿ ಒಂದ್ ವಾಕ್ಯ ಓದಿ ನೋಡೋಣ ಯಾಜಕ ಕಾಂಡ ಯಾವನಾದರೂ ಆ ದಿನದಲ್ಲಿ ಕೆಲಸವನ್ನು ಸ್ವಲ್ಪವಾಗಿ ನಡೆಸಿದರೂ ಅವನನ್ನು ಇಸ್ರಾಯೇಲರಲ್ಲಿ ಇರದಂತೆ ನಾಶ ಮಾಡು ಯಾಜಕಾಂಡ ಇಪ್ಪತ್ಮೂರು ಮೂವತ್ತೆರಡು ಕರೆಕ್ಟಾ ಹ ಹ ಹ ಹಂಗಾರೆ ದಿನ ಇವತ್ತು ಸಂಜೆ ಆರ್ ಗಂಟೆಯಿಂದ ಹಿಡ್ದಿ ಮರು ದಿನ ಸಂಜೆ ಆರ್ ಗಂಟೆವರೆಗೂ ಏನ್ರಿ ಒಂದ್ ದಿನ ಅಂದ್ರೆ ಅದ್ಗೆ ಇವಾಗ ಯಸ್ಕ ಏನ್ ಮಾಡಿದ್ರು ಸಂಜೆ ಆರ್ ಗಂಟೆ ಮೇಲೆ ಏನ್ ಮಾಡಿದ್ರು ಶಿಷ್ಯನಿಗಳೆಲ್ಲ ಸೇರಿಸಿಕೊಂಡ್ರು ಸುಮಾರು ಒಂದ್ ಎಂಟು ಗಂಟೆ ಸಮಯದಲ್ಲಿ ಏನ್ ಮಾಡಿದ್ರು ಪ್ರಭು ರಾತ್ರಿ ಭೋಜನ ಅವರು ಮಾಡಿ ಮುಗಿಸಿದ್ರು ಮಾಡಿ ಮೇಲೆ ಇಲ್ಲಿಗೆ ಹೋದ್ರು ಗೆಸ್ ಮನೆಗೆ ಏನ್ ಮಾಡಿದ್ರು ಹೋದ್ರು ಅದರ ಆ ಸಂಜೆ ಆರು ದಿನ ಶುರು ಆಗ್ಬಿಡ್ತು ಅಲ್ವಾರ ಸೊ ಆ ಗೆಸ್ ಮನೆಗೆ ಹೋಗಿ ಮೇಲೆ ಏನ್ ಮಾಡ್ತಾರೆ ಸುಮಾರು ಎಂಟು ಒಂಬತ್ತು ಗಂಟೆಗೆ ಏನ್ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಪಿಲಾತ್ ಮನೆಗೆ ಆಮೇಲೆ ಹೆರಾರ್ಡ್ ಮನೆಗೆ ತಿರ್ಗಾ ವಾಪಸ್ ಪಿಲಾತ್ ಮನೆಗೆ ಏನ್ ಮಾಡ್ತಾರೆ ಮಾಡ್ತಾರೆ ಇವೆಲ್ಲ ಆಗೋದಕ್ಕೆ ಏನಾಯ್ತು ಅಂದ್ರೆ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಏನಾಯ್ತು ಆಯ್ತು ಅದರ ಸೊ ಬೆಳಿಗ್ಗೆ ಆರು ಗಂಟೆಗೆ ಏನ್ ಮಾಡ್ತಾರೆ ಪಿಲಾತು ತೀರ್ಪು ಕೊಡ್ತಾರೆ ಏಸು ಕೂಸ್ ಏನ್ ಮಾಡಿ ಶಿಲ್ಬೆಗ್ ಹಾಕಿ ಅಂತಂದ್ಬಿಟ್ಟಿದಾರ ಸೊ ಅದಿಗೆ ಪೇತ್ರ ಯೇಸು ರಿಜೆಕ್ಟ್ ಮಾಡ್ಬೇಕಾರೆ ಏನಂತ ನೋಡ್ತೀರಿ ಕೋಳಿ ಏನಾಗಿತ್ತಂತೆ ಮೂರು ಸೀತಾ ಅಂದ್ರೆ ಆಲ್ಮೋಸ್ಟ್ ಮುಂಜಾನೆ ಅರ್ಲಿ ಮಾರ್ನಿಂಗ್ ಅದರ ಸೊ ಏನು ಮಾಡ್ತೀವಿ ಜಜ್ಮೆಂಟ್ ಕೊಟ್ಟಿದ ತಕ್ಷಣ ಯೇಸು ಕೃಷ್ಣ ಒಂಬತ್ತು ಗಂಟೆಗೆ ಏನ್ಮಾಡ್ತಾರೆ ಶಿಲ್ಬೇಗ್ ಹಾಕ್ಬಿಡ್ತದ ಅಂದ್ರೆ ಯೇಸು ಕೃಷು ಗುಲ್ಗಾತಕ್ಕೆ ಬರೋದಕ್ಕೆ ಏನಾಗಿರ್ಬೇಕು ಆರು ಗಂಟೆಗೆ ಇಲ್ಲಿ ಪ್ರಯಾಣ ಮಾಡಿ ಏನೋ ಮುಂಜಾನೆ ಅವರು ಪ್ರಯಾಣ ಮಾಡ್ಕೊಂಡು ಏನೋ ಗುಲ್ಗಾತ ಬಟ್ಟೆಗೆ ಬಟ್ಟಿರ್ತದ ಅಂದ್ರೆ ಇಲ್ಲಿ ದಿನ ಅಂತಂದು ಬೇಕಾದ್ರೆ ಏನು ಇವತ್ತಿನ ದಿನ ಇವತ್ ಸಂಜೆ ಆರು ಗಂಟೆಯಿಂದ ಮರುದಿನ ಆರು ಗಂಟೆವರೆಗೆ ಏನಾಗದು ಸೊ ಅವಾಗ ಏನಾಗ್ಬಿಡ್ತು ಕ್ರೈಸ್ಟ್ ಏನ್ ಮಾಡಿದ್ರು ಆವತ್ತಿನ ದಿನ ಆರು ಗಂಟೆಗೆ ನಂತರ ಪ್ರಭು ರಾತ್ರಿ ಜಭಜನ ಏನ್ ಮಾಡಿದ್ರು ಮಾಡಿದ್ರು ಸೊ ಈ ದಿನ ಮುಗಿಯೋದಿಕ್ಕೆ ಮರುದಿನ ಆರು ಗಂಟೆವರೆಗೆ ಏನಾಗಿತ್ತು ಸಮಯ ಇತ್ತು ಅದ್ರೊಳಗೆ ತನ್ನ ಪ್ರಾಣ ಏನ್ ಮಾಡಿದ್ರು ಶಿಲೆಮಲೆ ಕೊಟ್ಟರು ಸಂಗ್ರಹ ಪಸ್ಕದ ಆಚರಣೆನೂ ಮಾಡ್ದಂಗೆ ಆಯ್ತು ಪಸ್ಕದ ಕುರಿಯಾಗಿ ಏನಂತೆ ಒಂದು ಬಲಿಯನ್ನು ಕೊಟ್ಟಾಗ ಆ ರೀತಿ ಮಾಡ್ಬೇಕ್ರೆ ನ್ಯಾಯ ಪ್ರಮಾಣದಲ್ಲಿ ಒಂದು ಸೊನ್ನೆ ಆಗ್ಲಿ ಒಂದು ಗುಡ್ಸ್ತ ಆಗ್ಲಿ ಮೀರದಂತೆ ಯೇಸು ಕುಸೆ ಮಾಡಿದ್ರು ಕರೆಕ್ಟ್ ಆಗಿ ಏನ್ ಕೈಗೊಂಡು ನಡೆದ್ರು ಅಲ್ರ ಅದ್ಗೆ ನೋಡ್ಬೇಕಾದ್ರೆ ನಾನು ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿ ಏನ್ ಅವರು ಅವ್ರು ಮಾಡುದು ಅಂತ ನೋಡ್ತೇವರು ಆಮೇಲೆ ಅಲ್ಲಿ ಏನಪ್ಪಾ ನೋಡಿದ್ರು ಅಂದ್ರೆ ಫಸ್ಟ್ ಏಸು ಕುಸೆ ಮಾಡಿದ್ರೆ ರೊಟ್ಟಿ ಏನ್ ಮಾಡ್ತಾರೆ ತಗೊಂತಾರೆ ಅದು ಎಂತ ರೊಟ್ಟಿ ಹುಳಿ ಇಲ್ದಿರೋ ರೊಟ್ಟಿನ ಹುಳಿ ಇರೋ ರೊಟ್ಟಿನ ಮನೆ ಚಪಾತಿ ಚಪಾತಿ ಮಾಡ್ಬೇಕಾದ್ರೆ ಹುಳಿ ಹಾಕ್ತಾರೆ ಅದ್ಗೆ ಹಾಕದೇ ಇಲ್ವಾ ಏನು ಹಾಕಲ್ಲ ಹಂಗೆ ತಿನ್ ಹಾ ಉಪ್ಪು ಹಾಕ್ತೀರಾ ಅದಿನೇ ಹುಳಿಯನ್ನ ಇನ್ನೇನು ಹಂಗಿಂತೀರಾ ಹುಳಿಲ ಅಲ್ವರಾ ಏನ್ ಹಾಕ್ತಿರಿ ಉಪ್ಪು ಅಲ್ ಉಪ್ಪು ಹಾಕ್ಬೇಡ ಅಂತ ಹೇಳ್ತಾರೆ ಅದರ ಹುಳಿ ಅಂತ ಅಲ್ಲಿ ಬೈವಲ್ಲ ಕೊಟ್ಟೆ ಹುಳಿ ಅಂತ ಆಕ್ಚುಲಿ ಸಾಲ್ಟ್ ಅದು ಅದರ ಸಿಂಪಲ್ ಅಷ್ಟೇ ನೋಡಿ ಬೇಗ ನಾವ್ ದೋಸೆ ಹಿಡ್ಗೆ ಏನ್ ಮಾಡ್ತೀರಿ ಉಪ್ಪು ಹಾಕಿದ್ರೆ ಏನಾಯ್ತದ ಹುಳಿ ಬಿಡ್ತಾರ ಅಷ್ಟೇ ಸೇಮ್ ಅಲ್ವಾರ ಅಷ್ಟೇ ಏನಿಲ್ಲ ಅದು ಈಸ್ಟ್ ಅಂತ ಹೇಳ್ತಾರೆ ಈಸ್ಟ್ ಅಲ್ಲ ಓಕೆನಾ ನೋಡ್ಬೇಕ್ರೆ ಇಲ್ಲಿ ಹುಳಿ ಇಲ್ದಿರೋ ರೊಟ್ಟಿ ಅಂತ ಏನಪ್ಪಾ ಅಂದ್ರೆ ಯೇಸು ಕೃಷ್ಣನ್ ಲೋಪ ದೋಷಗಳು ಇಲ್ಲಿಲ್ಲ ಅವ್ರ ಹೆಂಗಿದ್ರ ಪರಿಪೂರ್ಣವಾಗಿದ್ದರು ಅದರ ಪರಿಶುದ್ಧವಾಗಿದ್ರು ಯಾವ ಲೋಪದೋಷ ಏನೋ ಕುಂದು ಕೊರತೆ ಇಲ್ದಿರೋರು ಅದರ ನಿಷ್ಕಳಂಕನೋ ನಿರ್ದೋಷಿ ಯಾರಾಗಿದ್ದವ ಎಸ್ ಕುಸು ಈ ರೊಟ್ಟಿನೇ ನಮ್ಗಾಗಿ ಏನು ಮಾಡಿದವರ ಎಸ್ ಮುರಿದಿದ್ದು ಅಲ್ಲರ ಅದ ಇಮೇಲೆ ಏನ್ರಿ ಒಂದು ದ್ರಾಕ್ಷ ರಸ ಏನ್ ಮಾಡತಾರೆ ಕೊಡ್ತಾರೆ ಅಲ್ಲರ ಇದು ನನ್ನ ರಕ್ತ ನಿಮ್ಗಾಗಿ ಸುಸಲ್ಪಟ್ಟಂತ ರಕ್ತ ಇದನ್ನೇ ಮಾಡಿ ನೀವೆಲ್ಲರೂ ಪಾನ ಮಾಡಿರಿ ಅಂತ ಹೇಳ್ತಾರೆ ಸರಿ ಇವಾಗ ಅದ ಅದ್ರಲ್ಲಿ ಒಂದು ಮಾತು ಹೇಳ್ತಾರೆ ಇದು ಹೊಸ ಒಡಂಬಡಿಕೆನ ಸ್ಥಿರಪಡಿಸುವಂತ ರಕ್ತ ಅಂತ ಕರೆಕ್ಟಾ ಅವ್ಸತಿ ನೋಡೋಣ ಇಲ್ಲಿ ಓದಿ ಮತ್ತೆ ಮ್ಯಾಥ್ಯೂ ಓದಿ ಬಿಡಿಕೆ ಹಾ ಯಾವ್ದು ಓದ್ಬಿಡಿ ಎಷ್ಟು ನೀವ್ ಯಾವ್ದು ಓದ್ರಿ ಅದೇ ವಾಕ್ಯ ಹೇಳ್ರಿ ಹಾ ಕರಿಂದ ಹದ್ನೈ ಹನ್ನೊಂದು ಹಾ ಇರಿ ಹೋದ್ರಿ ಎಲ್ಲಿ ಮ್ಯಾಥ್ಯೂ

ಏನು ನ್ಯೂ ಟೆಸ್ಟಿಮೆಂಟಾ ಓಲ್ಡ್ ಟೆಸ್ಟಿಮೆಂಟ್ ಯಾವುದು ಓಲ್ಡ್ ಟೆಸ್ಟ್ಮೆಂಟ್ ಇರಿ ಓಲ್ಡ್ ಟೆಸ್ಟ್ಮೆಂಟ್ ಯಾವ್ದು ಏನಪ್ಪ ಓಲ್ಡ್ ಟೆಸ್ಟ್ಮೆಂಟ್ ಗೊತ್ತಿಲ್ವಾ ಸರಿ ನ್ಯೂ ಟೆಸ್ಟ್ಮೆಂಟ್ ಧರ್ಮಶಾಸ್ತ್ರ ನ್ಯಾಯ ಪ್ರಮಾಣ ಧರ್ಮಶಾಸ್ತ್ರ ಇವಾಗ ಜನರಲ್ ಆಗಿ ಹೇಳಿ ಇವಾಗ ಓದಿದ್ರೆ ನಿಮ್ ನ್ಯೂ ಟೆಸ್ಟ್ಮೆಂಟ್ ನಿಮ್ಗೆ ಏನಿಸ್ತದೆ ನ್ಯೂ ಆ ಇವಾಗ ಬೈಬಲ್ ಅಲ್ಲಿ ಎಷ್ಟಿದೆ ಭಾಗ ಒಂದು ಹಾ ಅದೇ ಇಂಗ್ಲೀಷ್ ಹೇಳ್ತಾರ ಅದ್ಗೆ ಓಲ್ಡ್ ಎಸ್ಟಿಮೆಂಟ್ ನ್ಯೂ ಟೆಸ್ಟಿಮೆಂಟ್ ಅಂದ್ರೆ ಹೊಸ ಒಡಂಬಡಿಕೆ ಇವಾಗ ಓದದ್ರೆ ಹಂಗೆ ಇಲ್ವಾ ಮತ್ತೆ ಅದನ್ನ ಹೇಳ್ರಿ ಅದೇನ ಒಳ್ಳೆ ತರ ವ್ಯವಸ್ಥೆ ಮಾಡ್ತೀರಾ ಏನ್ ಹೇಳಿ ಅಂತ ಫಸ್ಟ್ ಅದ್ ಫೀಲಿಂಗ್ ಬರ್ತದಾ ಇಲ್ವಾ ಅಲ್ವ ನಾ ಓದ್ಬೇಕಾದ್ರೆ ಏನ್ಸ್ಬಿಡ್ತೀರ ಅಯ್ಯೋ ಹೊಸ ಒಡಂಬಡಿಕೆ ಅಂದ್ರೆ ಇದು ಬೈಬಲ್ ನ ಪ್ರಿಂಟ್ ಮಾಡೋದಲ್ಲ ಹೊಸ ಒಡಂಬಡಿಕೆ ಅದಕ್ಕೋಸ್ಕರ ಹೆಸಕ್ಕ ಮಾಡ್ ರಕ್ತಾನ ಸುರ್ ಸುರು ಅಂತ ಹೇಳ್ತಾರೆ ಆಕ್ಚುಲಿ ಅದೆಲ್ಲ ನಾವು ಓದ್ಬೇಕಾದ್ರೆ ಜನರಲ್ ಏನಾಗ್ತದೆ ಅದೇ ಬರ್ತದ ಅದಕ್ಕೆ ಈ ಒಡಂಬಡಿಕೆ ಅಂತಂದ್ರೆ ಏನ್ರೀ ಇದು ಯಾವುದು ಅಂತಂದ್ರೆ ಇದು ಇಸ್ರೇ ಜನಗಳಿಗೆ ನ್ಯಾಯಪ್ರಮಣ ಕೊಟ್ಟಲ್ಲ ಒಡಂಬಡಿಕೆ ಅದಕ್ಕೆ ಏನಾಗಿದೆ ಸಮಾನವಾಗಿದೆ ನೋಡಿ ಹಳೆ ಕಾಲದಲ್ಲಿ ನ್ಯಾಯಪ್ರಮಾಣ ಒಡಂಬಡಿಕೆ ಕೊಡ್ಬೇಕಾರೆ ಏನಪ್ಪ ಮಾಡಿದ್ರು ಅಂತಂದ್ರೆ ದೇವರು ಧರ್ಮಶಾಸ್ತ್ರನ ಅಲ್ಲಿಗೆ ಮೇಲೆ ಏನ್ ಮಾಡಿದ್ರು ಬರ್ದಿದ್ರು ಅಲ್ರ ಅದನ್ನ ಮೋಸ ತಾನ ಏನ್ ಮಾಡಿದ್ರೆ ಜನಗಳಿಗೆಲ್ಲ ಒಪ್ಪಿಸ್ತಾರೆ ಒಪ್ಪಿಸ್ಬೇಕಾರೆ ಹಂಗೆ ಒಪ್ಪಿಸಿಲ್ಲ ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಬಲಿನ ಕೊಟ್ಬಿಟ್ಟು ಆ ರಕ್ತಾನ ಒಂದು ಪಾತ್ರೆಯಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ನ ಮಿಕ್ಸ್ ಮಾಡಿ ಆ ನೀರ್ನ ಇಸೊಪ್ಪನ ಕಡ್ಡಿ ಜೊತೆಗೆ ಮಿಕ್ಸ್ ಮಾಡಿ ಮಾಡ್ಬೇಕು ಎಲ್ಲರ ಮೇಲೋ ಚಿಮಿಸ್ಬೇಕು ಅದ್ರ ಅವಾಗ ಮಾಡಿದವಾಗ ಏನಪ್ಪ ಮೀನಿಂಗ್ ಅಂತಂದ್ರೆ ಇದು ಕನ್ಫರ್ಮ್ ಏನಾಯ್ತು ಇದು ಆಯ್ತು ಇದು ಜಾರಿಗೆ ಬಂತು ಅಂತ ಇವಾಗ ಇದೆಲ್ಲ ಕೇಳಕ್ಕೆ ಸ್ವಲ್ಪ ವಿಚಿತ್ರವಾಗೈತಿ ಏನು ರಕ್ತ ಹಾಕೋದು ನೀರ್ ಹಾಕೋದು ಅಲ್ಲ ಏನಕ್ಕೆ ಅಂತ ಒಂದು ವಾಕ್ಯ ಹೋದ ಅಂತೀನಿ ಇದನ್ನ ನಿಮ್ಗೆ ಹೇಳ್ಬೇಕು ಅಂತಾನೆ ಪರ್ಟಿಕ್ಯುಲರ್ ಹೇಳ್ತಾ ಇರೋದು ಆಯ್ತಾ ಯಾಕೆ ಅಂದ್ರೆ ಇದ್ರ ಅರ್ಥ ನಮಸ್ಕಾರ ತಿಳ್ಕೊಬೇಕು ನೋಡಿ ಈ ಬ್ರೂಸಲ್ಲಿ ಏನಿಕಂತೆ ಇಲ್ಲಿ ಒಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ಅವಧಿ ಒಂಬತ್ತು ಹದಿನಾರು ಹಾಸನವು ಇರುವಲ್ಲಿ ಅದನ್ನು ಬರೆಯಿಸಿದವನ ಮರಣವು ಪ್ರಸಿದ್ಧವಾಗಿರಬೇಕಷ್ಟೇ ಏನಿದು ಅರ್ಥ ಯಾರಿಗೇನೆ ಅರ್ಥ ಆಯ್ತಾ ಮರಣ ಶಾಸನವಿರುವುದಲ್ಲಿ ಏನ್ರಿ ಆ ಅದನ್ನು ಬರೆಯಿಸಿ ಬರೆಸಿದವನ ಮರಣವು ಮರಣವು ಪ್ರಸಿದ್ಧವಾಗಿರಬೇಕು ಏನರ್ಥ ಏನರ್ಥ ಆಯ್ತು ಹ

ಹಾಂ ಓಕೆ ಸರಿ ಅರ್ಥ ಮಾಡ್ಕೊಳಣ ಯಾಕೆ ಹೇಳ್ತಾರೆ ಅಂದರೆ ಅರ್ಥ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್ ಆದರಾ ಸರಿ ಬೇರೆ ಯಾರಿಗೇನೋ ಏನೋ ಅರ್ಥ ಆಯ್ತಾ ಕಾರ್ತಿಕ್ ಬುಧಾರ್ ಹಾಂ ಹಾಂ ಯಾಕೆ ಇವಾಗ ಜನ್ರಲ್ ಆಗಿ ಬೈಬಲ್ ತಾಟೆಲ್ಲ ಬಿಟ್ಬಿಡಿ ಇಲ್ಲಿ ಹೇಳ್ತಾರೆ ಅದೇನಂದ್ರೆ ಲೋಕ್ದಲ್ಲಿ ನಡೆ ಅಂತ ಕೆಲಸನೇ ಹೇಳ್ತಾರೆ ಅದರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತಾರೆ ಅಪೋಸ್ಟ್ ಲುಪ್ ನೋಡಪ್ಪ ಒಂದು ಏನದು ಕಾರಣ ನಿಮ್ಮ ಹತ್ರ ಮರಣ ಶಾಸನ ಅಂತ ಬರ್ದ್ರೆ ಏನ್ರಿ ಅದನ್ನ ಅದನ್ನ ಜಾರಿಗೆ ಬರ್ಬೇಕು ಅಂತಂದ್ರೆ ಯಾರು ಮರಣ ಆಗ್ಬೇಕು ಬರ್ಸಿದವನ್ ಏನಬೇಕು ಸಾಯ್ಬೇಕು ಇಲ್ಲ ಅಂದ್ರೆ ಅದು ಚಾಲ್ತಿಗೆ ಬರಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಏನ್ ಅರ್ಥ ಆಯ್ತು ಸರಿ ಹೇಳ್ತೀನಿ ಕೇಳ್ರಿ ಹೆಂಗೆ ಅಂತಂದ್ರೆ ಯಾರೋ ಒಬ್ರು ವಿಲ್ ಬರ್ದೋಗ್ತಾರಪ್ಪ ಅದರ ಯಾರೋ ಮುತ್ತಾತ ಅಜಿತ್ ಆತ ಸಾಯಕ್ಕೆ ಅಂತ ಮುಂಚೆ ಏನ್ ಮಾಡ್ತಾರೆ ಅವ್ರು ವಿಲ್ ಬರ್ ಹೋಗ್ತಾರೆ ನಾನ್ ಸತ್ತಿದ್ಮೇಲೆ ಈ ಆಸ್ತಿಗೆಲ್ಲ ಯಾರ ಯಾರು ವಾರಿಸಿದಾರೋ ಹ ನಮ್ಮ ಮೊಮ್ಮಕ್ಳೆಲ್ಲ ಸರಿ ವಾರ್ದಾರ ಬರೀತಾರ ವಿಲ್ ಯಾವಾಗ ಫೋರ್ಸ್ ಬರೋದು ಆ ಜೀವಂತವಾಗಿರೋ ಬರ್ತದ ಅಜಿತ್ ಅದ ಜೀವಂತವಾಗಿ ಇರ್ಬೇಕ್ರೆ ಆ ವಿಲ್ ಪವರ್ ಇದೆಯಾ ಇಲ್ಲ ಅದ್ರ ಅವ್ರೇನಂತ ಬರ್ದವ್ರೆ ನಾನ್ ಸತ್ತಿದ್ಮೇಲೆ ಇದೆಲ್ಲ ಯಾರು ಒಣೆ ಇದೆಲ್ಲ ಆಸ್ತಿಗೆಲ್ಲ ಯಾರ್ ಜವಾಬ್ದಾರೋ ಯಾರ್ಗ ಹಕ್ಕು ಅಂತಂದ್ರೆ ಮೊಮ್ಮಕ್ಳಿಗೆ ಬರ್ದೋಗ್ತಾರಲ್ಲ ಅದೇ ಆ ವಾಕ್ಯದ ಅರ್ಥ ಅಂದ್ರೆ ಅವ್ರು ವಿಲ್ ಮೇಲೆ ಆ ವಿಲ್ಗೆ ಪವರ್ ಯಾವಾಗಪ್ಪ ಬರ್ತಾರೆ ಅಂದ್ರೆ ಯಾರು ಬರ್ದಿದನೋ ಏನಾಗಬೇಕು ಫಸ್ಟಲ್ಲಿ ಸಾಯ್ಬೇಕು ಅಲ್ಲಿಗೆ ಅಲ್ಲಿ ವಿಲ್ಲಿನ ಕಂಡೀಷನ್ ಏನದು ನಾನು ಸತ್ ಮೇಲೆ ಏನಾಗ್ತಾರೆ ಇವಲ್ಲ ಜಾರಿಗೆ ಬರ್ತಾರೆ ಅದೇ ತರ ಯೇಸು ಕ್ರಿಸ್ತು ಹೊಸ ಒಡಂಬಡಿಕೆ ರಕ್ತ ಅಂತಂದು ಏನಪ್ಪಾ ಅಂತಂದ್ರೆ ನ್ಯಾಯ ನ್ಯಾಯಪ್ರಮ ಒಡಂಬಡಿಕೆ ಕೊಟ್ಟಲ್ಲ ಅದೇನಬಿಡ್ತವ್ ಫೇಲ್ಯರು ಆಗ್ಬಿಡ್ತು ಇವಾಗ ಅದನ್ನ ಸಕ್ಸಸ್ ಮಾಡ್ಬೇಕು ಅಂದ್ರೆ ಯೇಸು ಕ್ರಿಸ್ ಏನು ಹೇಳ್ತಾ ಇದ್ರೆ ಆ ಹೊಸ ಒಡಂಬಿಕೆನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ ನಾನ್ ನನ್ನ ಪ್ರಾಣ ನಿಮ್ ಮಾಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ನನ್ ಪ್ರಾಣ ಕೊಟ್ಟಿದ್ಮೇಲೆ ಏನಾಗ್ತದೆ ಅದೇನಾಗ್ತದೆ ಎನ್ಫೋರ್ಸ್ಮೆಂಟ್ ಗೆ ಬರ್ತದೆ ಯಾಕಂದ್ರೆ ಆ ನ್ಯಾಯ ಪ್ರಮಾಣದಲ್ಲಿ ಏನಪ್ಪಾ ಇತ್ತು ಅಂದ್ರೆ ಬರೀ ಆಶೀರ್ವಾದಗಳು ಏನಾಗಿತ್ತು ಇತ್ತು ಯಾರು ನ್ಯಾಯ ಪ್ರಮಾಣ ಕೈಕೊಂಡು ನಡೆದಿದ್ರೆ ಅವ್ನ್ ಮರಣ ಬಂದಿರೋದಂದ್ರೆ ಅವ್ನ್ ಸಾಯದಿಕ್ ಸಾಧ್ಯನೇ ಇಲ್ಲ ಆದ್ರೆ ಇಸ್ರೇಲ್ ಜನ್ ಯಾರು ಏನ್ ಮಾಡಕ್ ಆಗ್ಲಿಲ್ಲ ಕೀಪ್ ಅಪ್ ಮಾಡಕ್ಕೆ ಇವಾಗ ಅದನ್ನ ಗೆ ತರ್ತ ಜೀವಸ್ ಕ್ರೈಸ್ಟ್ ನ್ಯಾಯ ಪ್ರಮಾಣದಂತ ಎಲ್ಲಾ ಆಶೀರ್ವಾದಗಳನ್ನ ನಿಮ್ಗೆ ಕೊಟ್ಟೆ ಕೊಡ್ತೀನಿ ಆದ್ರೆ ಇದಕ್ಕೆ ಏನಾಗ್ಬೇಕು ಫಸ್ಟ್ ಕ್ರೈಸ್ಟ್ ಚೆನ್ನಾಗಿ ಬೇಕಾದಿಗೆ ಸಾಯ್ಬೇಕು ಅಲ್ವರ ಅದನ್ನೇ ಏಸು ಕೂಸೇ ಬಿಡೋದು ಅಲ್ಲಿ ಹೇಳಿರೋದು ಅಲ್ವರ ಇವಾಗ ಜನರಲ್ ಆಗಿ ನಾವು ಓದ್ಬಿಟ್ರೆ ಏನಪ್ಪಾರೆ ಹೊಸ ಹೊಡಮುಡ್ಕೆ ರಕ್ತ ಅಂತ ತಕ್ಷಣ ಫಸ್ಟ್ ಆಫ್ ಆಲ್ ಒಡಮುಡ್ಕೆ ಪಾಠ ನೆತ್ತಿಗೆ ನಿಮ್ ಮನೆಗೆ ಅಂಡಿಗೆ ಏನಾಗಿರಲ್ಲ ಹೋಗಿರೋಲ್ಲ ಅಲ್ವರ ಅವಾಗ ಏನಾಗ್ತಾರೆ ನಮಗೆ ಎಂತ ಸ್ವಲ್ಪ ಒಂದು ಪಾಯಿಂಟ್ಗಳು ಕನ್ಫ್ಯೂಸ್ ಆಗ್ತಾರೆ ಅದಕ್ಕೆ ಏಸು ಕೂಸು ಹೇಳಿದ್ರು ಇದನ್ನ ನಾನು ಮಾಡ್ತೀನಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಸರಿ ಇವಾಗ ಆ ರಕ್ತರ ನೀವೆಲ್ಲ ಕುಡೀರಿ ಅಂತ ಹೇಳಿದ್ರೆ ಏನು ಅರ್ಥ ಇದೆ ಯೇಸುಕುಸು ಪಾತ್ರ ತಗೊಂಡ್ಬಿಟ್ಟು ನೀವೆಲ್ಲ ಕುಡಿಯಿರಿ ಅಂದಲ್ಲ ಏನ್ ಅರ್ಥ ಇದೆ ಅದರಲ್ಲಿ

ಸರಿ ಓಕೆ ಒಂದು ವಾಕ್ಯ ಓದಿ ಗಲಾತಿಯರ್ ಓದಿ ಅಂತ ನೋಡೋಣ ಕರೆಕ್ಟ್ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡೋಣ ಗಲಾತಿಯರಲ್ಲಿ ಎಲ್ರಿ ಮೂರನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಓದಿ ಮೂರು ಇಪ್ಪತ್ತೊಂಬತ್ತು ನೋಡಿ ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ ಹಾ ಇವಾಗ ಅಬ್ರಾಹಮಿನ ಎಲ್ಲಾ ಆಶೀರ್ವಾದಕ್ಕೆ ಬಾಧ್ಯ ಯಾರು ಆಸ್ತಿಕೆಲ್ಲ ಒಡೆಯರು ಯಾರು ಇವಾಗ ನಾವೇ ಅಲ್ವರ ಹಾಗ ನಾವ್ ಯೋಗ್ಯವಾಗಿದ್ರೆ ಆ ವಿಲ್ ಅಲ್ಲಿ ಬರ್ದಿರೋದೆಲ್ಲ ಯಾರ ಮುಖಾಂತರ ಎನ್ಫೋರ್ಸ್ಮೆಂಟ್ ಆಗ್ಬೇಕು ಇವಾಗ ಯಾರ ಮುಖಾಂತರ ಎನ್ಫೋರ್ಸ್ಮೆಂಟ್ ಆಗ್ಬೇಕು ಬರೀ ಜೀಸಸ್ ಅಲ್ಲ ಜೀಸಸ್ ಜೊತೆಗೆ ನಾವು ಕೂಡ ಏನಾಗ್ತೀರಾ ಅದೇ ಹೇಳ್ತಾರೆ ಹೇಳ್ತಾರೆ ನೀವು ಅಬ್ರಾಮ್ ಅವರಾಗಿದ್ರೆ ಸರ್ ನೀವು ಕ್ರಿಸ್ತ ಅವರಾಗಿದ್ರೆ ಏನಂತೆ ಅಬ್ರಾಮಿನ ಸಂತತಿ ಸಂತತಿ ಪಾಠ ಕೇಳಿದಿರಾ ಕೇಳಿದಿರಾ ಮರ್ತೋಗಿದ್ದೀರಾ ಯಾರೋ ಸ್ತ್ರೀ ಸಂತತಿ ಯಾರೋ ಹ ಸಭೆ ಮತ್ತೆ ಯೇಸು ಕ್ರಿಸ್ತು ಇಬ್ರು ಸೇರ್ಬಿಟ್ಟು ಏನಾಗೋದು ಸ್ತ್ರೀ ಸಂತತಿ ಕರೆಕ್ಟಾ ಅದ್ಕೆ ಶಿರಾಸ್ ಯಾರು ಯೇಸು ಕ್ರಿಸ್ತು ನಾವೆಲ್ಲ ಏನಾಗಿದ್ದೀರಿ ಇವಾಗ ಹಾ ಅಂದ್ರೆ ಈ ವಾರಿಸಿದಾರು ಯಾರು ನಾವೇ ಅಲ್ವ ಇವಾಗ ವಿಲ್ ಫೋರ್ಸ್ ಬರ್ಬೇಕು ಅಂದ್ರೆ ನಾವು ಕೂಡ ಏನಾಗಿದ್ದೀರಲ್ಲ ಶಾಮಿಲ್ ಆಗಿದ್ದೀರಿ ಅದಕ್ಕೆ ಹೇಳಿದ ಕ ನೋಡಪ್ಪ ನಾನ್ ಕುಡ್ದಿದ್ಮೇಲೆ ನೀವೆಲ್ಲ ಏನ್ ಮಾಡಿದಲ್ಲಲ್ಲ ಅಲ್ವ ನೀವು ಕೂಡ ಏನಾಗಬೇಕು ನಂತರನೆ ನೀವ್ ತ್ಯಾಗವಾದಂತ ಅವ್ರ ಮರಣ ಈ ವಿಲ್ಲು ಲೋಕ ಜನಗಳಿಗೆ ಏನಾಗೋದು ಹಾ ಹಾಗಾದ್ರೆ ಲೋಕ ಜನಗಳಿಗೆ ಆಶೀರ್ವಾದ ಬರ್ಬೇಕು ಅಂದ್ರೆ ಏನಾಗ್ಬೇಕು ಈ ನಾವು ಏನಾಗಬೇಕು ಇವಿಲ್ಲಲ್ಲಿ ನಾವು ಕೂಡ ಸೇರ್ಕೊಂಡಿದ್ದೀವಿ ನೋಡ್ರಿ ಇಂತೀನಿ ಅಲ್ದ್ರ ಜೀಸಸ್ ಕ್ರೈಸ್ಟ್ ತರಾನೇ ನಾವು ಕೂಡ ಏನಾಗ್ಬೇಕು ಮಾಡೋಣ ಒಂದ್ಬೇಕು ಅದನ್ನೇ ಯೇಸು ಕಿಸು ಒಂದು ಆಪರ್ಚುನಿಟಿ ಕೊಟ್ಟಿ ಅದಕ್ಕೆ ನಮ್ ಬೃದ್ರ ಗೊತ್ತಾ ಈ ಪ್ರಭು ರಾತ್ರಿ ಭೋಜನ ಅಂತಂದ್ರೆ ಏನ್ರಿ ಒಂದ್ ರೀತಿ ಒಂದು ಹಬ್ಬ ಯಾಕೆ ಅಂದ್ರೆ ಇಸ್ರೇಲ್ ಏನಂತಂದ್ರು ಈ ಹಬ್ಬನ ವರ್ಷ ವರ್ಷ ನೀವೇನ್ ಮಾಡ್ಬೇಕು ಅಂದ್ರ ಇವಾಗ ವ್ಯವಸ್ಥೆ ಮಾಡ್ರಿ ಇವಾಗ ಯೇಸು ಕಸು ನಮ್ಮ ಮುಂದೆ ಕಷ್ಟ ಪಡ್ತಾ ಇರ್ತಾರಪ್ಪ ನಾವ್ ನೋಡ್ಬಿಟ್ಟು ನಾವ್ ಏನ್ ಮಾಡ್ತಿರ ಎಕ್ಸಾಂಪಲ್ ಹೇಳೋದು ಕ್ರೈಸ್ಟ್ ನಮ್ಮ ಮನೇಲಿ ಕಷ್ಟ ಪಡ್ತಾ ಅದರ ಎಲ್ಲಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದಾರೆ ನಾವೆಲ್ಲ ಜಾಲಿಯಾಗಿ ಕುದಿರ್ತೀರಾ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಎಲ್ಪ್ ಮಾಡ್ಲಾ ಅಂತ ಕೇಳ್ತೀರಾ ಏನ್ ಮಾಡ್ತೀರಾ ಹೋಗಿ ಏನ್ ಮಾಡ್ತೀರಾ ಅಯ್ಯೋ ಕೊಡ್ರಿ ಅಂತ ಏನ್ ಮಾಡ್ತೀರ ಎಲ್ಪ್ ಮಾಡಕ್ಕೆ ನೀವೇ ಒನ್ ಹೋಗ್ತೀರಾ ಇಲ್ವೋ ಅದು ಪ್ರಿವಿಲೇಜ್ ಪ್ರಿವಿಲೇಜ್ ಅಂದ್ರೆ ಆಶೀರ್ವಾದ ಅಂದ್ರೆ ಇದೆ ಅದರ ಅಂದ್ರೆ ಕ್ರೈಸ್ಟ್ ಏನಾಗಿದೆ ಅನೇಕ ಸಟ್ಟ ಕಷ್ಟ ಇದೆ ಅದನ್ನ ಸ್ವಲ್ಪ ನಮ್ಗೆ ಏನ್ ಮಾಡೋರಿ ಇವಾಗ ಬಿಟ್ಟೋಗೋರೆ ಆ ಬಿಟ್ಟೋಗಿರೋ ಕೆಲಸನ ನಾವ್ ಹೆಂಗ್ ಮಾಡ್ಬೇಕು ಇವಾಗ ಸಂತೋಷವಾಗಿ ನಾವೇನ್ ಮಾಡ್ಬೇಕು ಅದಲ್ಲಿ ಎದೆ ಬಗ್ಗೆ ನಿಂತಿ ಮಾಡೋರಾಗಿರ್ಬೇಕು ಅರ್ಥ ಆಯ್ತಾ ಇದೇ ಪ್ರಿವಿಲೇಜ್ ಅದನ್ನೇ ಕ್ರೈಸ್ಟ್ ಹೇಳಿದ್ದು ಇದನ್ನ ನೀವೆಲ್ಲ ಏನ್ ಮಾಡ್ರಿ ಹಾ ಸಂತೋಷವಾಗಿ ತಗೊಳ್ಳಿ ಅಂತ ಅಂಬ ಅದಕ್ಕೆ ಕ್ರೈಸ್ಟ್ ಏನ್ ಹೇಳಿದ್ರು ಶಿಷ್ಯನ್ಗೆ ಅವ್ರ ತಾಯಿ ಬಂದು ಕೇಳ್ತಾರಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲಿ ರೈಟ್ ಹ್ಯಾಂಡ್ ಕುತ್ಕೊಂಡು ಏನ್ ಮಾಡಿ ಅವಕಾಶ ಅಲ್ವರ ಅದು ನಾನ್ ಕೊಡಕ್ಕಾಗಲ್ಲ ಅದ್ ಯಾರು ಕೊಡ್ತಾರೆ ಹ ಆದ್ರೆ ನೀವೇನ್ ಮಾಡ್ಬೇಕು ಅದ್ ಪಡಿಬೇಕು ಅಂದ್ರೆ ನಾನ್ ಅಂತ ಪಾತ್ರೆಯಲ್ಲಿ ನಿಮ್ಮ ಕೇಳಿ ಹಾ ಅದೇನರ್ಥ ನಾನ್ ಯಾವ ತರ ಅನ್ಬೋಸಿದಿನೋ ಸೇಮ್ ಇದೇ ತರ ನಿಮ್ಗೆ ಇರೋದಿಕ್ ಸಾಧ್ಯನಾ ಇದ್ರೆ ಖಂಡಿತವಾಗೂ ಈ ಪ್ರೈಸ್ ಯಾರಿಗೆ ನಿಮಗೇನೆ ಅಲ್ವರ ಅದ್ಗೇ ನೋಡ್ಬೇಕಾದ್ರೆ ಏನಾರ ಇದ್ರಲ್ಲಿ ನಾವೇನ್ ಮಾಡ್ಕೋ ಪಾಠ ಮಾಡಕೋ ಆಮೇಲೆ ಕ್ರೈಸ್ಟನ್ ಹೇಳ್ತಾರೆ ಈದ್ ರಾಕ್ಷಸಾಸನ ನಾನು ಇನ್ನೊಂದ್ಸತಿ ಕುಡಿಯೋದಿಲ್ಲ ಎಲ್ಲಿವರೆಗೂ ಅದೇನದು ಬಿಟ್ಬಿಟ್ಟು ಎಸ್ ತಿರ್ಗಾ ಕಷ್ಟಪಡಂತ ಅವಶ್ಯಕತೆ ಇಲ್ಲ ಅಲ್ವರಾ ಒಂದ್ಸತಿ ಎನ್ಫೋರ್ಸ್ಮೆಂಟ್ ಬಂದ್ಬಿಟ್ರೆ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ ಆ ವಿಲ್ ಅಲ್ಲಿ ಏನ್ ಬರ್ತಿದೆ ಎಲ್ಲಾರ್ಗು ಜೀವ ಅಂತ ಆಶೀರ್ವಾದ ಬಂದಿರ್ಬೇಕ್ರೆ ತಿರ್ಗಾ ಕಷ್ಟ ಸಂಗತಿ ಬರ್ಬೇಕು ಅದಕ್ಕೆ ಯೇಸು ಕೂಸ್ ಹೇಳ್ತಾರೆ ನಾನು ಈ ಇನ್ನೊಂದು ಇನ್ನೊಂದ್ಸತಿ ಏನ್ ಮಾಡೋದಿಲ್ಲ ಇದೇ ಲೈಫ್ ಲಾಸ್ಟ್ ಅದರ ಕಷ್ಟ ಸಂಕಟಗಳ ಇದೇ ತೀರಿತು ಇದ್ರ ಮೇಲೆ ನಾನು ಏನು ಮಾಡೋದಿಲ್ಲ ಸೊ ಅವಾಗ ಮತ್ತೆ ಇನ್ನೊಂದ್ಸತಿ ಕುಡಿತೀನಿ ಅಂತ ಹೇಳ್ತಾರಲ್ಲ ಹೊಸ ದ್ರಾಕ್ಷರಸ ಅದೇನದು ಹಾ ಸಂತೋಷ ಅದರ ಸಭೆ ಎಲ್ಲಾರ್ ಜೊತೆಗೆ ಸೇರ್ಬಿಟ್ಟು ಸಂತೋಷರ ದ್ರಾಕ್ಷರಸನ ಏನ್ ಮಾಡ್ತಾರೆ ಅವರು ಅಂಚ್ಕೊಂತಾರೆ ಕರೆಕ್ಟಾ ಅದಕ್ಕೆ ನೋಡ್ಬೇಕ್ರೆ ಇದು ಇವಾಗ ನಮಗ್ ಕೊಟ್ಟಿರೋದು ಗ್ರೇಟ್ ಆಪರ್ಚುನಿಟಿ ಅದರ ಅದಕ್ಕೆ ನೋಡ್ಬೇಕು ಇದರಲ್ಲಿ ನಾವು ಮರಿದಿರ ಏನ್ ಮಾಡ್ಬೇಕು ಪಾಲ್ಗೊಳ್ಬೇಕು ಅಲ್ವರ ಅದಕ್ಕೆ ಏನ್ ಹೇಳಿ ಯಾವಾಗ ಪಾಲ್ಗೊಳ್ಬೇಕು ಏನ್ ಹೇಳ್ತಾರಲ್ಲಿ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ವಿವೇಚಿಸಿ ಇದನ್ನ ಕುಡಿದಿರ ಇದ್ರೆ ನೀವೇನ್ ಮಾಡ್ತಾರೆ ಕರ್ತನ ಒಂದು ರಕ್ತಕ್ಕೂ ಕರ್ತನ ದೇಹಕ್ಕೂ ಏನ್ ಮಾಡ್ದಂಗೆ ಅಲ್ವರಾ ಅಂದ್ರೆ ಅಯೋಗ್ಯವಾಗಿ ತಗೊಂಡ್ರೆ ಏನ್ ಮಾಡ್ತಾರೆ ಏನ್ ಮಾಡ್ದಂಗೆ ಅಲ್ಲಿ ಹಾ ದ್ರೋಹ ಮಾಡ್ದಂಗೆ ಕರೆಕ್ಟ್ ಅಲ್ವರಾ ಇವಾಗ ದ್ರೋಹ ಅಂದ್ರೆ ಯಾರಿಗೆ ಹೇಳ್ತೀರಿ ಹಾ ನಮ್ ಜೊತೆಗೆ ಇಟ್ಕೊಂಡೆ ಹಾ ನಮ್ ಜೊತೆಗೆ ಇಟ್ಕೊಂಡೆ ಎಲ್ಲ ನಮ್ಮ ಜೊತೆಗೆ ಇಟ್ಕೊಂಡು ಕೊನೆಗೆ ನಮ್ ಕೈ ನೋಡ್ರಿ ನೋಡಿನಿ ಅವ್ರಿಗೆ ಏನ್ ಹೇಳ್ತೀರಿ ಯಥಾ ದ್ರೋಹಿ ನೋಡ್ರಿ ಜೊತೆಗೆ ಇದ್ಕೊಂಡೆ ದ್ರೋಹ ಮಾಡ್ಬಿಟ್ಟ ಅಲ್ವರಿ ನಾವು ಕೂಡ ಏನ್ ಮಾಡ್ದಂಗೆ ವರ್ಷ ಪೂರ್ತಿ ಕೃಷ್ಣ ಜೊತೆಗೆ ಇದ್ಬಿಟ್ಟು ಕೊನೆಗೆ ಕೈ ಎತ್ಬಟ್ರೆ ಏನ್ ಮಾಡ್ದಂಗೆ ಹಾ ಅದಕ್ಕೆ ನಾವ್ ಏನ್ ಮಾಡ್ಬೇಕಿ ನಾ ಅರ್ಥ ಮಾಡ್ಕೊಂಡು ತಗೊಬೇಕ ಅದಕ್ಕೆ ಇದನ್ನ ಹೆಂಗೆ ಯೋಗ್ಯವಾಗಿ ತೊಗೊಬೇಕು ಅಯೋಗ್ಯವಾಗಿ ತೊಗೊಬಾರ್ದು ಅಂತ ಏನು ಯೋಗ್ಯವಾಗಿ ತಗೋಬೇಕು ಅನ್ ಏನಪ್ಪ ಅಂದ್ರೆ ನಮ್ಮ ನಾವೇನ್ ಮಾಡ್ಬೇಕು ಸರಿ ಏನ್ ಪರೀಕ್ಷೆ ಮಾಡ್ಕೊಂಡ ಫಸ್ಟ್ ನಮ್ಗೆ ಪರೀಕ್ಷೆ ಮಾಡ್ಕೊಂತ ನೆಕ್ಸ್ಟ್ ನಮ್ ಮೈಂಡಲ್ಲಿ ಏನು ಅಂದ್ರೆ ವರ್ಷ ಪೂರ್ತಿ ಏನೆಲ್ಲ ಪಾಪ ಮಾಡೋದ್ ಎಲ್ಲ ಎಣಸ್ಕೊಂಡ್ ಬರ್ತೀರಿ ಒಳ್ಳೆ ಕೆಲಸಗಳನ್ನ ಏನು ಇಲ್ವಲ್ಲ ಎಣ್ಣಕೆ ಅಲ್ವಾರ ಸೊ ಎಣಿಸೋದಕ್ ಕೊನೆಗೆ ಬರೋ ರಿಸಲ್ಟ್ ಏನು ಪಾಪ ಅಲ್ವರ ಸರಿ ಇವಾಗೆಲ್ಲ ರಿಸಲ್ಟ್ ಏನ್ ಬರ್ತಾರೆ ಪಾಪಿನೇ ಅಂತ ಹಂಗಂತ ಎಷ್ಟೋ ಜನ ಏನ್ ಮಾಡ್ ಬ್ರದರ್ ಹೇಳ್ದಲ್ಲ ಅಯ್ಯೋ ಪಾಪಿ ಅಂತ ರಿಸಲ್ಟ್ ಬಂದ್ಮೇಲೆ ನಾವ್ ಎಕ್ಸಾಮ್ ಫೇಲ್ ಆಗೋದ್ರಿ ಹಂಗ್ರೆ ಏನ್ ಮಾಡೋದ್ ಬೇಡ ತಗೋಣದೇ ಬೇಡಪ್ಪ ಸವಾಸನೆ ಬಡ ಅಂತ ಏನ್ ಮಾಡ್ತೀರಿ ಅದು ಆ್ಯಕ್ಚುಲಿ ಆ ರೀತಿಯಲ್ಲಿ ನಮ್ಮ ನಾವೇ ಪರೀಕ್ಷೆ ಮಾಡ್ಕೊಳೋದಲ್ಲ ಅದರ ಏನಂತಂದ್ರೆ ನಾನು ಕಾನ್ಸಿಟ್ರೇಷನ್ ಮಾಡ್ಕೊಂಡಿದ್ದೀನಾ ಅದರ ಕಾನ್ಸಿಟ್ರೇಷನ್ ಮಾಡ್ಕೊಂಡಿದ್ಮೇಲೆ ಕಾನ್ಸಿಟ್ರೇಷನ್ ಇವಾಗ ಇವಾಗ ಬದುಕ್ತಾ ಇದೀನ ಬದುಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಮುಂದಕ್ಕೆ ಏನು ಮಾಡಬೇಕು ಎಸ್ ಬದುಕದಿಕ್ ನಾವೇನು ಮಾಡಬೇಕು ಪ್ರಯತ್ನ ಮಾಡಬೇಕು ಅದರ ಆ ಪ್ರಯಾಸ ಇದೆಯಾ ಇವತ್ತು ಸ್ವಲ್ಪ ಇದೆಯಾ ನಾಳೆ ಇನ್ನು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದೆಯಾ ಅದೇ ಮೇನ್ ಅದರ ಯಾರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದಿಕ್ ಒಂದೇ ದಿನಕ್ಕೆ ಚಾನ್ಸೇ ಇಲ್ಲ ಒಂದ್ ಮೆಚುರಿಟಿಗ್ ಬರ್ಬೇಕು ಅಂದ್ರೆ ಏನ್ ಬೇಕು ಅನುಭವ ಬೇಕು ಅನುಭವ ಹೆಂಗ್ ಬರೆಯೋದು ನಮ್ಗೆಲ್ಲ ಲೈಫಲ್ಲಿ ಹೆಂಗ್ ಬರೋದಪ್ಪ ಅಂದ್ರೆ ಯಾವ್ದು ಮರದಲ್ಲಿ ಬಿಟ್ಟಿಲ್ಲ ಅನುಭವ ಅಂತ ತಿನ್ನೋದಕ್ಕೆ ಅದರ ನಾವೇ ಮಾಡಬೇಕು ಅದನ್ನಲ್ಲ ನಮ್ ಜೀವನದಲ್ಲಿ ಏನು ಮಾಡಬೇಕು ಅನುಭವಿಸ್ಬೇಕು ಕಷ್ಟ ಸಂಕಟ ಸತ್ಯಲ್ ಎಲ್ಲ ಬೆಳೆದ್ ಹೆಂಗೇ ಅಂದ್ರೆ ಅನುಭವದಲ್ಲಿ ಅಲ್ವಾರ ಇದಕ್ಕೆ ಕ್ರಿಸ್ತನ ಅಂತ ಹಂತಕ್ಕೆ ನಮ್ಮನ್ನ ಕರ್ಕೊಂಡ್ ಬರ್ತಾ ಇದೆಲ್ಲ ಮ್ಯಾಜಿಕ್ ಏನಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಅದ್ಗೆ ಮಾಡಬೇಕು ನಮ್ಮ ನಾವೇನ್ ಮಾಡಬೇಕು ಪರೀಕ್ಷೆ ಮಾಡಿಕೊಂಡು ಇದರಲ್ಲಿ ಸರಿಯಾಗಿ ಏನ್ ಮಾಡ್ಬೇಕು ಆ ಪಾನಾ ಮಾಡೋರಾಗಿರ್ಬೇಕು ಪಾನ ಮಾಡ್ಬೇಡ ಅಂತ ಹೇಳ್ತಾ ಅಲ್ಲಿ ಎಕ್ಸಾಮಿನ್ ಮಾಡಿ ಪರೀಕ್ಷೆ ಮಾಡ್ಬಿಟ್ಟು ಏನ್ ಅಂತ ತಪ್ಪೋ ಸ್ಲಿಪ್ಲೋ ಮಾಡ್ಬೇಡಿ ಹೋಗ್ಬಿಡಿ ಮನೆಗೆ ಅಂತ ಹೇಳೋರ ಪರೀಕ್ಷೆ ಮಾಡಿ ನೀವೇನ್ ಮಾಡಿ ಅದಲ್ಲಿ ಪಾನ ಮಾಡಿ ಬಿಡ್ಬೇಡಿ ಅಂತ ಹೇಳಿ ಅಲ್ಲಿ ಅಲ್ಲಿ ಹೇಳೋರೆ ಅಲ್ವರ ನಾವೇನೋ ಈ ತರ ಮಾಡ್ದಿರ ಕೇರ್ಲಾಸ್ ಸುಮ್ಮನೆ ಘಾಟ ಜಾರ ತಗೊಬೇಕು ಅಲ್ವರ ನಾವೇನ್ ಮಾಡಿ ಸುಮ್ಮನೆ ತಗೊಂಬಿಟ್ಟ ಅಂದ್ರೆ ಏನಪ್ಪಾ ಆಗ್ತಾರಂತ ಅಲ್ಲಿ ಹೇಳ್ತಲ್ಲ ಇದನ್ ಮಾಡಿದಿರೋರು ಅನೇಕ ಜನಗಳು ಏನಾಗಿದ್ದಾರೆ ಬಲಹೀನರು ರೋಗಿಗಳು ಹಾ ಸಾಯುತ್ತಾರೆ ಎಷ್ಟೋ ಜನ ಫ್ಯಾಮಿಲಿಯನ್ನು ಲಿಟ್ರಲ್ ಆಗಿ ಹೇಳ್ಬಿಡ್ತಾರೆ ಇದು ತಗೊಂಡಿಲ್ಲ ಅಂದ್ರೆ ಈ ಸಿರಪ್ ತಗೊಂಡಿಲ್ಲ ಅಂದ್ರೆ ಈ ಟಾನಿಕ್ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಏನಾಗ್ಬಿಡ್ತದೆ ಹಾ ಹಾ ಯಾವ ಸಭೆಯಲ್ಲಿ ಯಾರು ಬರ್ತಾರೋ ಇಲ್ಲ ವಾರ ಮೊದಲನೇ ದಿನ ಬಂದೇ ಬರ್ತಾರೆ ಫಸ್ಟ್ ಸಂಡೇ ಅಲ್ವರಾ ಯಾಕೆ ಯಾಕೆ ಫಸ್ಟ್ ಸಂಡೇನೆ ಮಾಡೋದು ಲಾಸ್ಟ್ ಸಂಡೆ ಮಾಡಕ್ಕಾಗಲ್ವಾ ದುಡ್ಡು ಬರಲ್ವಲ್ಲ ಅಲ್ಲವರಾ ಕಾಂಟ್ರಿಬ್ಯೂಷನ್ಸ್ ಬರಲ್ವಲ್ಲ ಸ್ಯಾಲ್ರಿ ಖಾಲಿ ಆಗ್ಬಿಡ್ತಾರೆ ಲಾಸ್ಟ್ ಸಂಡೇ ಮಾಡಲ್ವಲ್ಲ ಯಾಕೆ ಮಿಡ್ ಮಿಡ್ ಸಂಡೇ ಮಾಡೋದು ಅಲ್ವರಾ ಹಾ ಸೆಕೆಂಡ್ ಸಂಡೇ ಅವಾಗೆಲ್ಲ ಕರೆಕ್ಟಾಗಿ ಬಂದಿರ್ತಾವ್ರಿ ಹತ್ತೇದ ಹತ್ತೇ ತಾರೀಕ್ ಸಂಬಳ ಪೇಮೆಂಟ್ ನೋಡಿ ಏನ್ ಕಿಲಾಡಿಗಳಲ್ಲ ಇವೆಲ್ಲ ಬಾಯಿ ಹೇಳಲ್ಲ ಯಾರು ಇಲ್ಲ ಗುಪ್ತವಾಗಿ ಸೀಕ್ರೆಟ್ ಆಗಿರೋದು ಅಂಡರ್ ಕಾರ್ಪೆಟ್ ಸರಿ ನೋಡ್ಬೇಕಾರೆ ಇವೆಲ್ಲ ಏನ್ರಿ ಅದೆಲ್ಲ ಮಾಡೋ ಕ್ರಮನೇ ಏನು ಅಲ್ಲ ಅಲ್ವಾರ ಅದಿಗೆ ಹೊಡ್ಬೇಕಾರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇದಕ್ಕೆ ಅಂತಂದ್ರೆ ಏನ್ರಿ ಇದೆಲ್ಲ ಲೀಟರ್ ಆಗಿ ಕಾಯಿಲೆಗಳ ಬಗ್ಗೆ ಹೇಳ್ತಾನೆ ಇಲ್ಲ ಅದರ ಅಂಗ್ರೆ ಈ ಕಾಯಿಲೆ ನಾವು ಡಾಕ್ಟರ್ ಹೋಗ್ಬಾರ್ದು ಸೀರೆ ಬಂದ್ಬಿಟ್ಟು ಪಾಸ್ ತಗೊಂಬ ಒಂದ್ ಸೀರಪ್ ಕೊಡಿ ಸರ್ ಅನ್ ತಗೊಂಡ್ಬಿಟ್ಟು ಟಾನಿಕ್ ತಗೊಂಬಿಟ್ರಿ ಬೆಡ್ ತಗೊಂಡ್ಬಿಟ್ರಿ ಏನೋ ಬಿಡ್ತೀರಿ ರೆಡಿ ಆಗ್ಬಿಡ್ತೀರಾ ಇಲ್ಲ ಅಪೋಸ್ಟ್ ಪೋಲ್ ಏನ್ ಹೇಳ್ತಾರೆ ನಿಮ್ಮಲ್ಲಿ ಯಾರೋ ಒಬ್ರು ಕಾಯಿಲೆ ಇದ್ರೆ ಏನ್ ಮಾಡ್ಬೇಕು ಕರ್ಸಿ ಹಾ ಸಭೆ ಹಿರಿಯ ಏನ್ ಮಾಡಿ ನೀವು ಕರ್ಸಿ ಅವರು ನಿಮ್ಗೆ ಏನ್ತಾರೆ ಎಣ್ಣೆ ಹಚ್ಚಿ ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ದ ಅವಾಗ ತಮ್ಮ ಮಾಡಿರಂತ ಪಾಪಗಳೇನತಾರೆ ಶಂಸಲ್ ಪಡ್ತಾರೆ ಅಲ್ಲಿ ನೋಡ್ಬೇಕಾರೆ ಅಲ್ಲಿ ಪಾಪದ ಬಗ್ಗೆನೇ ಹೇಳ್ತಾ ಇಲ್ಲ ಲೋಕದ ಪಾಪದ ಬಗ್ಗೆ ಹೇಳ್ತಾ ಇಲ್ಲ ಅಲ್ವಾ ಯಾವ್ದಂದ್ರೆ ಆತ್ಮಿಕವಾಗಿ ಯಾರೋ ವೀಕ್ ಆಗಿದ್ರೆ ಅವನ ಪ್ರೋತ್ಸಾಹ ಪಡಿಸಿ ಬಲಪಡಿಸಿ ಅವ್ನೇನತಾರೆ ಸ್ಟ್ರಾಂಗ್ ಆಗಿ ತಿರ್ಗಾ ನಿಂತ್ಕೊತಾನೇ ಮಾಡ್ತಾರೆ ಅದ್ರಲ್ಲಿ ಅದು ಈ ರೀತಿ ನಾವೇನು ಮಾಡಬೇಕು ನಮ್ಮನ್ನು ಪರೀಕ್ಷೆ ಮಾಡ್ಬೇಕು ಅಲ್ವಾ ಇಲ್ರೆದೇ ಇದ್ದರೆ ನಾವು ಲೋಕ ತೋರಿಸ್ ಏನ್ ಮಾಡ್ತಾರೆ ದೇವ್ ನಮ್ನ ಹ ತೀರ್ಪು ಮಾಡೋದಿಲ್ಲ ಲೋಕಕ್ಕೆ ತೀರ್ಪು ಬೇರೆ ನಮ್ಗೆ ತೀರ್ಪು ಬೇರೆ ಅಲ್ವರ ನಮ್ಗೇನಿದೆ ಏನಿದೆ ಕೃಪೆ ಇದೆ ಅಲ್ವರ ದೇವರಾಜದಲ್ಲಿ ಮನುಷ್ಯರಿಗೆ ಸ್ಟ್ರಿಕ್ಟ್ ರೂಲ್ ಏಸುಕ್ಸು ಕಬ್ಬನ್ ಕೋಲ್ ಇಟ್ಕೊಂಡು ಏನ್ ಮಾಡ್ತಾರೆ ಆಡೋಕೆ ಮಾಡ್ತಾರೆ ಕೇಳ್ಬೇಕು ಅಷ್ಟೇ ಇವಾಗ ಹ ಕೇಳು ಅಂತ ಅಂತ ಹೇಳ್ತಾರೆ ಕೇಳಿಲ್ಲ ಅಂದ್ರೆ ಹ ಅವಕಾಶ ಕೊಡ್ತಾರೆ ಸರಿ ಆಯ್ತಪ್ಪ ಪರವಾಗಿಲ್ಲ ನಡಿ ಇನ್ನ ನಡಿ ನಡಿ ಹಾ ಅಲ್ವರ ಅವಾಗ ಏನ್ ಮಾಡ್ತಾರೆ ಒಂದ್ ಲೆವೆಲ್ವರೆಗೂ ನೋಡ್ತಾರೆ ಹೊಡಿತಾರೆ ಶಿಕ್ಷಿಸ್ತಾರೆ ಎಲ್ಲಾ ತರ ಮಾಡ್ತಾರೆ ಎಲ್ಲಾ ಮೀರಿ ಮೇಲೆ ಅವಾಗ ಏನ್ ಮಾಡ್ತಾರೆ ಆವಾಗ ಕೈ ಬಿಡ್ತಾರೆ ಅದ್ರ ಅದೇ ಎರಡನೇ ಮಾಡೋಣ ಅದಕ್ಕೆ ಏನ್ ಮಾಡ್ಬೇಕು ಲೋಕ ತರ ನಾವು ತೀರ್ಪಾಗ್ದಿಲ್ಲಿ ನಾವೇ ಮಾಡ್ಬೇಕು ಅಂದ್ರೆ ಇನ್ನು ಎಚ್ಚರಿಕೆಯಾಗಿದ್ದೇಮಕ್ಕಿದ್ನಾ ಇದನ್ನ ಕೈಗೊಳ್ಳಬೇಕು ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದಸ್ಯಗಳೇ ಬರುವಂತ ದಿನಗಳಲ್ಲಿ ನಾವು ಯೋಗ್ಯವಾಗಿ ಮಾಡೋಣ ಈ ಪ್ರಭು ರಾತ್ರಿ ಭೋಜನಲ್ಲಿ ಕೈಗೊಳ್ಳೋದಕ್ಕೆ ನಮ್ಮ ಹೃದಯಗಳನ್ನ ಸಿದ್ಧಪಡಿಸಿಕೊಡೋಣ ದೇವರ ವಾಕ್ಯಗಳನ್ನ ಆಶೀರ್ಸ್ಲಿ ಅದೇ ರೀತಿ ಒಳ್ಳೆ ವಾಕ್ಯ ಸಂದೇಶ ಕೊಟ್ಟಂತ ನಮ್ಮ ಸೋದರ ಕೂಡ ಸಭೆಯ ಪರವಾಗಿ ನಾವು ವಂದನೆಗಳ ಸಲ್ಲಿಸಲಾಗಿದ್ದೀವಿ ದೇವರನ್ನು ಕೃಪೆ ಕೊಟ್ಟು ನಡೆಸಲಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಒಂದಾತ್ಮಿಕ ಆಹಾರಗಳನ್ನ ಸೋದ್ರಗಳಿಗೆ ಬಲಪಡಿಸುವಂತ ರೀತಿಯಲ್ಲಿ ದೇವರವರಿಗೆ ಸಹಾಯ ಮಾಡಲಿ ಅಂತ ಕೇಳ್ಕೊಂಡೋಗೋಣ ಹಚುಲಿ ಯೇಸು ಕಸ ಇದನ್ನ ಇನ್ನೊಂದ್ಸರಿ ತಗೊಳೋದಿಲ್ಲ ಎಲ್ಲಿವರೆಗೂ ನಾನು ನಿಮ್ ತಿರ್ಗಾ ನಿಮ್ ಸಂಗಡ ಎಲ್ಲಾರ ಜೊತೆ ತೊಗೊಂಡ್ ತನಕ ನಾನ್ ಸರಿ ಮಾಡೋದಿಲ್ಲ ಅಂದ್ರೆ ಅದು ಸಭೆ ಏನಾಗಿಲ್ಲ ಇನ್ನ ಕಂಪ್ಲೀಟ್ ಆಗಿಲ್ಲ ಸೊ ಅದ್ಗೇನು ನೋಡ್ಬೇಕ್ರೆ ಅಲ್ಲಿ ಆಕ್ಚುಲಿ ಅಲ್ಲಿ ಬರೋ ಹ ಈ ಅಂದ್ರೆ ಇದು ಹೇಳ್ತಾರದ ಏನಂದ್ರೆ ಕ್ರೈಸ್ಟ್ ಬಂದ್ಬಿಟ್ಟು ಇನ್ನ ತಗೋಳೋದು ಯಾವಾಗ ಅವ್ರು ಹೊಸ ರಿಲಾಕ್ಷನ್ಸ್ ತಗೊಳೋದು ಯಾವಾಗ ಸಭೆ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಹಂಗ ಸಭೆಯಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕದಾ ತಗೊಂತಾನೆ ಇರ್ಬೇಕು ಅಂತ ಅರ್ಥ ಆಯ್ತಾ ಅಲ್ವರ ಅದ್ಗೆ ಕೊರಿತ ಹೇಳ್ತಾರ್ರೆ ಆತನ ಬರುವ ತನಕ ಅಂದ್ರೆ ಮೀನಿಂಗು ಆತನ ರಾಜ್ಯದಲ್ಲಿ ಭೂಲೋಕದಲ್ಲಿ ಕಣ್ಣು ಕಾಣುವಂತ ರೀತಿಯಲ್ಲಿ ರಾಜ್ಯ ಸ್ಥಾಪನೆ ಆಗೋ ತನಕ ನಾವೇನ್ ಮಾಡ್ಬೇಕದ ಅದನ್ ತಗೊಂತಾರೆ ಯಾಕೆ ಯಾಕೆ ತಗೊಬೇಕು ಅಂದ್ರೆ ನೋಡಿ ಇವಾಗ ಕ್ರೈಸ್ಟ್ ಬನ್ನಿದ ತಕ್ಷಣನೇ ಭೂಲೋಕದಲ್ಲಿ ಕಣ್ಣು ಕಾಣ ರಾಜ್ಯ ಏನಾಗಲ್ಲ ರಾಜ್ಯ ಶುರು ಆಗ್ತಾರೆ ಅದ್ ಬೇರೆ ಆದ್ರೆ ಕಣ್ಣು ಕಾಣಂತ ಭೂಲೋಕ್ತಲ್ಲಿ ರಾಜ್ಯ ಏನಾಗೋದಿಲ್ಲ ಅದು ಶುರು ಆಗೋದಿಲ್ಲ ಸಭೆ ಏನಾಗಿರ್ತಾರೆ ಭೂಲೋಕದಲ್ಲಿ ಬರ್ತೇದ್ ಯಾಕಂದ್ರೆ ಏಳನೇ ಸಭೆ ದೂತಂಗ್ ಏನ್ ಹೇಳ್ತಾರೆ ಈಗ ಬಾಗಲಬಲ್ಲಿ ನಿಂತ ಏನ್ ಮಾಡ್ತಾ ಇದ್ದೀನಿ ತಡ್ತಾ ಇದೀನಿ ಅಂದ್ರೆ ಸಭೆ ಏನಾಗಿದೆ ಬೂಲೋಕ್ತಲ್ಲಿ ಇದೆ ಕ್ರೈಸ್ಟ್ ಏನಾಗಿದ್ರೆ ರಿಟರ್ನ್ ಆಗಿದ್ದಾರೆ ಅಂತ ಅದರ ಯಾರು ತೆರೀತಾರೋ ನಾನೇ ಮಾಡ್ತೀನಿ ಜೊತೆಗೆ ಬಂದಿ ಅಂದ್ರೆ ಬೂಲೋಕ್ತಲ್ ಸಭೆ ಇದೆ ಕ್ರಿಸ್ತನು ಇದಾರೆ ಏನ್ ಮಾಡ್ತಾರೆ ಇಬ್ರು ಜೊತೆಗೆ ಒಳ್ಳೆ ಆಹಾರ ಏನ್ ಮಾಡ್ತಾ ಇದಾರೆ ತಿಂತ ಇದ್ದಂತ ಈ ಸಭೆ ಓಟಾ ಓಡಿ ಮುಗಿಸ್ತಾ ಮುಗಿಸ್ತಾನೆ ಸಭೆ ತೆರೆ ಆ ಕಡೆಗೆ ಏನಾಗೋದು ಸಂಪೂರ್ಣವಾಗಿ ಏನಾಗೋದು ಹೋಗೋದು ಸೊ ಆ ಸಭೆ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಏನ್ ಮಾಡೋದು ಇವಾಗ ಪರ ಮಾಡೋದು ಅಲ್ಲಿ ತನಕ ಇದನ್ನ ನಾನು ಏನ್ ಮಾಡೋದಿಲ್ಲ ಪಾನ ಮಾಡಿದ್ರೆ ಏನ್ ಮೀನಿಂಗು ಅಲ್ಲಿವರೆಗೂ ಇದು ಮಾಡ್ತೀನಿ ಅಂತ ಅರ್ಥ ಇವಾಗ ಕ್ರೈಸ್ಟ್ ಬಾಡಿ ಮೆಂಬರ್ಸ್ ಮಾಡಿದ್ರೆ ಯಾರು ಮಾಡ್ದಂಗೆ ಎಸ್ ಕ್ರೈಸ್ಟ್ ಏನ್ ಮಾಡ್ದಂಗೆ ಮಾಡ್ದಂಗೆ ಅಂತಂದ್ರೆ ಅಂದ್ರೆ ಕ್ರೈಸ್ಟ್ ಇದನ್ನ ಅಲ್ಲಿ ಮಾಡ್ಬೇಕಾದ್ರೆ ಈ ಸಭೆ ಏನಾಗಿರ್ಬೇಕು ಕಂಪ್ಲೀಟ್ ಅಲ್ಲಿ ವಾಕ್ಯ ಓದಿ ಅಂಟಿಲ್ ಐ ಪಾಟೇಕ್ ವಿತ್ ಯು ಆಲ್ ನ್ಯೂ ಇನ್ ಮೈ ಕಿಂಗ್ಡಮ್ ಅಂತ ಹೇಳ್ತಾರೆ ನಿಮ್ಮೆಲ್ಲಾರ ಸಂಗಡ ಅಂದ್ರೆ ಸಭೆ ಏನಾಗ್ಬೇಕು ಅದ್ಗೆ ಕಂಪ್ಲೀಟ್ ಆಗ್ಬೇಕು ಓ ಅದೇ ತಂಗೇ ಏನ್ ನಾವು ಇಲ್ಲಿ ಮಾಡ್ಬೇಕು ಕ್ಲಿಯರಾ ಓಕೆ ಸೊ ಇನ್ನ ಕರ್ತನಲ್ಲಿ ಪ್ರೀತಿಯ ದೇವ್ರಿ ವಾಕ್ಯಗಳನ್ನ ಆಶೀರ್ವಸ್ಲಿ